Namaste. शुद्ध ब्रह्म स्वरूप साधक सिद्ध प्रसिद्ध पुरुष श्रीपाद अनंत अनंत सर्व शरणार्थ ಇದು ಏನ್ ಮಾಡ್ಬೇಕು? ಶುದ್ಧ ಬ್ರಹ್ಮ ಜ್ಞಾನ ಪ್ರದಾಯಕ ಸದ್ಗುರು ಶುದ್ಧ ಬ್ರಹ್ಮಣೇ ನಮೋ ನಮೋ ಅಂತ ಹಾಕೋಬೇಕು. ಇದೇನ್ ಹೇಳ್ತಿರಲ್ಲ ಅಲ್ಲಿ ಮನೆಯ ಸಾಲದ ಶುದ್ಧ ಬ್ರಹ್ಮ ಜ್ಞಾನ ಪ್ರದಾಯಕ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮೋ. ಬರಬರೇತಾರೆ ಶುದ್ಧ ಬ್ರಹ್ಮ ಜ್ಞಾನ ಪ್ರದಾಯಕ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮೋ. ಫಸ್ಟ್ ಏನ್ ಮಾಡ್ರಿ? ಓಂ ಅಂತ ಓಂ ಪೂಜ್ಯಾಯ ಪಂಡಿತಾಂಬರಾಯ ಓಂ ಅಂತ ಸೇರಿಸ್ಬೇಕು. ಓಂ ಇದೇನ್ ಓಂ ಅಂದ್ರ ನಮ್ಮದು ಸನಾತನ ಹಿಂದೂ ಸಾಹಿತ್ಯ ಆರಂಭದ ವಾಕ್ಯ. ಓಂ ಪೂಜ್ಯಾಯ ಪಂಡಿತ ಪೀತಾಂಬರಾಯ ಶ್ರೀ ವಿಚಾರ ಚಂದ್ರೋದಯ ಸದ್ಗ್ರಂಥ ರಚಯಿತಾಯ ಪರಮಾನಂದ ಪ್ರಾಪ್ತಿ ರೂಪೇಣ ಸರ್ವ ದುಃಖ ನಿವೃತ್ತಿ ರೂಪೇಣ ಪರಮ ಸತ್ಯ ಮೋಕ್ಷ ಮಾರ್ಗ ಪ್ರದರ್ಶಕಾಯ ಶುದ್ಧ ಬ್ರಹ್ಮ ಜ್ಞಾನ ಪ್ರದಾಯಕ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮೋ ನಮೋ. ಪರಿಪೂರ್ಣ ಅನ್ನಿಸ್ತದ? ಆನಂದ ಅನ್ನಿಸ್ತದ ಇದು ಹೇಳೋದಕ್ಕೆ? ಚೆನ್ನಾಗೈತೆ ಸರ್, ಚೆನ್ನಾಗೈತಿ. ಚೆನ್ನಾಗೈತಲ್ರಿ ಗುರು ಸರ್, ನೀವು ಸ್ವಂತ ಮಾಡಿದ ಸರ್? ಅಲ್ಲ, ಅವರೇ ಹೇಳಿ ಬರಸ್ತಿರ್ತಾರ. ನಾವೇನ್ ಸ್ವಂತ ಮಾಡ್ತಿಲ್ಲ, ಅಲ್ಲೇನು ಸ್ವಂತ ಇಲ್ಲ, ಎಲ್ಲ ಅವ್ರದೇ. ಇಲ್ಲಿ ಸದ್ಗುರು ಶ್ರೀ ಅನ್ಬೇಕಂದ್ರೆ ಬರ್ಗಡೆ ಶುದ್ಧ ಬ್ರಹ್ಮ ಜ್ಞಾನ ಪ್ರದಾಯಕ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮೋ ನಮೋ ನಮೋ. ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮೋ ನಮೋ ನಮೋ. ಮೊದಲ ಓಂ ಅಂತ ಸೇರಿಸ್ಬೇಕು. ಓಂ ಪೂಜ್ಯಾಯ ಪಂಡಿತ ಪೀತಾಂಬರಾಯ ಶ್ರೀ ವಿಚಾರ ಚಂದ್ರೋದಯ ಸದ್ಗ್ರಂಥ ರಚಿತಾಯ ರಚಯಿತಾಯ ಪರಮಾನಂದ ಪ್ರಾಪ್ತಿ ರೂಪೇಣ ಸರ್ವ ದುಃಖ ನಿವೃತ್ತಿ ರೂಪೇಣ ಪರಮ ಸತ್ಯ ಮೋಕ್ಷ ಮಾರ್ಗ ಪ್ರದರ್ಶಕಾಯ ಶ್ರೀ ಶುದ್ಧ ಬ್ರಹ್ಮ ಜ್ಞಾನ ಪ್ರದಾಯಕ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮೋ 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 ಅಂತ ಇತಿ ಪೀತಾಂಬರಿ ಸ್ತುತಿ ನಿಶ್ಚಂದ ರಚಯಿತಾಯ. ಇದು ಇನ್ನೊಂದು ಗುರುಗಳೇ. ಸದ್ಗ್ರಂಥ ರಚಯಿತಾಯ 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 ರಚಯಿತ ರಚನೆ ಮಾಡಿದವರು ಅಂತ ರಚನಾಕಾರಾಯ ಅನ್ಕೊಳ್ರಿ, ನಮ್ಗೆ ತಿಳಿಲಿಲ್ಲ. ಹಂಗಾರ ಮಾಡ್ರಿ. ಓಂ ಪೂಜ್ಯಾಯ ಪಂಡಿತ ಪೀತಾಂಬರಾಯ ಶ್ರೀ ವಿಚಾರ ಚಂದ್ರೋದಯ ಸದ್ಗ್ರಂಥ ರಚಯಿತಾಯ ಪರಮಾನಂದ ಪ್ರಾಪ್ತಿ ರೂಪೇಣ ಪರಮ ಸತ್ಯ ಮೋಕ್ಷ ಮಾರ್ಗ ಪ್ರದರ್ಶಕಾಯ ಶುದ್ಧ ಬ್ರಹ್ಮ ಜ್ಞಾನ ಪ್ರದಾಯಕ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮೋ ನಮೋ ನಮೋ. ಬೆಳಿಗ್ಗೆ ಸಾಯಂಕಾಲ ಯಾವಾಗ ಬೇಕಾದಾಗ ನೀವು ಇದನ್ನ ಹೇಳಿದ್ರೆ ಅನ್ಯಾಯ ಹೋಗ್ಬಿಡ್ತದೆ. ಮನಪೂರ್ವಕವಾಗಿ ಭಾವಪೂರ್ವಕವಾಗಿ ಹೇಳ್ಬೇಕು. ನಿಶ್ಚಲ ದಾಸ್ ಜಿ ಬಂದ್ ಪೀತಾಂಬರ ಆಯ್ತಾಗ ನಿಶ್ಚಲ ದಾಸಾಯ
ವಿಚಾರ ಚಂದ್ರೋದಯ ವಿಚಾರ ಸಾಗರ ಅಂತ ಆಗ್ತದೆ ಅಷ್ಟೇ. ಎರಡು ಶಬ್ದ ಚೇಂಜ್ ಮಾಡೋದು, ಈ ಗುರುಗಳು ಮಾಡಾಗಿದ್ದು ಆ ಗುರುಗಳು ಮಾಡಿದ್ರು. ಲೀಲಾಬಾಯಿ ಅವ್ರು ಬಂದ್ರೆ ನಿನ್ನೆ ಅದ ಹೇಳಕತ್ತಿದ್ರಿ, ದುಡ್ಡು ಎಷ್ಟಿದ್ರೇನು ಅದೇನ್ ಬಂದು ಎತ್ತಿ ಕೈ ಹಿಡಿದು ಬಿದ್ದವ್ರಿ ಎಬ್ಬಿಸ್ತದೆ ಅನ್ನೋದು ಅಂತ ಹೇಳಕತ್ತಿದ್ರಿ ನಿನ್ನೆ ಪ್ರವಚನದಾಗ. ಧನಶಕ್ತಿ, ಈಗ ನಿಮ್ಮ ಶಕ್ತಿಗಳು ಏನದವ ಅಂದ್ರ ಎರಡು ರೀತಿ ಶಕ್ತಿಗಳವ, ಪವರ್ಸ್ ಯಾವ್ದಂದ್ರ ಒಂದು ಜಡ ಶಕ್ತಿ ಇನ್ನ ಒಂದು ಚೈತನ್ಯ ಶಕ್ತಿ ಅಂತ. ಜಡಶಕ್ತಿ ಚೈತನ್ಯ ಶಕ್ತಿ, ಈ ಜಡಶಕ್ತಿಗಳು ಯಾವ್ಯಾವ ಅಂತಂದ್ರೆ ರೂಪಾಯಿ ಬಂಗಾರ ದನ ಕನಕಾದಿಗಳು ಅಲ್ಮರಿಯಾಗಿ ಇಟ್ಟಿರ್ತೀರಿ ಅದು ಶಕ್ತಿನೇ ಜಡಶಕ್ತಿ. ಅದಕ್ಕೇನು ನಿಮ್ ನೀವ್ ಯಾರು ಗೊತ್ತಿಲ್ಲ, ತಾಮ ಏನದಾವ ಗೊತ್ತಿಲ್ಲ, ಅವು ಕೆಲ್ಸ ಮಾಡ್ತಾವ. ಆದ್ರೆ ಅದಕ್ಕೆ ಹಿಂದೊಂದು ಜಂಗಮ ಶಕ್ತಿ ಉಪಯೋಗ ಬೇಕು, ಅದಕ್ಕೆ ಸಪೋರ್ಟ್ ಬೇಕು, ಅದು ಇಲ್ಲಂದ್ರೆ ಕೆಲಸ ಮಾಡ್ಲಿಕ್ ಆಗಂಗಿಲ್ಲ. ಈ ಆಸ್ತಿ ಪಾಸ್ತಿ ಹೊಲ ಮನಿ ಎಲ್ಲ ಅದು ಅಲ್ಲ ಪ್ರಾಪರ್ಟಿ, ಅದೆಲ್ಲ ಜಡಶಕ್ತಿ, ಅದು ಶಕ್ತಿನೇ ಜಡ ರೂಪದಲ್ಲಿ ಅದ ಅಷ್ಟೇ. ಅದು ಮತ್ತೆ ಬೇರೆ ರೀತಿ ಅದಕ್ಕ ಬಳಸ್ಬೇಕಾದ್ರೆ ಅದ್ರ ಹಿಂದೊಂದು ಜಂಗಮ ಶಕ್ತಿ ಬೇಕೇ. ಅದಕ್ಕ ಒಂದು ಶಕ್ತಿಗೆ ಏನಂತಾರ, ಜಡಶಕ್ತಿ ಅಂತಾರ. ಇವೆಲ್ಲ ರೊಕ್ಕ ರೂಪ ಧನ ಕನಕ ಆಸ್ತಿ ಪಾಸ್ತಿ ಇವೆಲ್ಲ ಜಡಶಕ್ತಿಗಳು. ಮತ್ತೆ ಇನ್ನ ಒಂದ್ ಶಕ್ತಿ ಯಾವುದು, ಜಂಗಮ ಶಕ್ತಿ. ಸೀದಾ ನಿಮ್ಗೆ ರಟ್ಟೆ ಹಿಡಿದು ಎಬ್ಬಿಸ್ತದ ಏನಾರ ಆಲೆ ಇನ್ನು ಸುತ್ತಮುತ್ತ ಬೇಕಲ್ಲ. ಇವೆಲ್ಲ ನಮ್ ಸತ್ಸಂಗದಾಗ ನೀವೆಲ್ಲರೂ ಒಂದ್ 25-30 ಮಂದಿ ಇದಿರಲ್ಲ, ಇದೆಲ್ಲ ಜಂಗಮ ಶಕ್ತಿ. ಇದೆಲ್ಲ ಏನದಲ್ಲ ಚಲನಶೀಲ, ಇದೇನದ ಆಕ್ಟಿವ್ ಅದ, ಚೈತನ್ಯ ಶಕ್ತಿ ಅಂತಾರೆ ಅದಕ್ಕೆ. ಚೈತನ್ಯ ಶಕ್ತಿ ಜಂಗಮ ಶಕ್ತಿ ಅಂದ್ರೆ ಒಂದೇ, ಇದು ಧನಶಕ್ತಿ ಆಸ್ತಿ ಪಾಸ್ತಿ ಶಕ್ತಿ ಇವೆಲ್ಲ ಏನದೋ ಜಡ ಶಕ್ತಿಗಳು. ಮತ್ತೆ ಇನ್ನೊಂದಿಷ್ಟು ಶಕ್ತಿ ಎಂತವದ ಅಂತಂದ್ರ ಹೇಳ್ಕೊಳಕ್ ಬಾಳ ಇರ್ತಾವ, ಆದ್ರ ಅವು ಏನ್ ಕೆಲ್ಸಕ್ಕೆ ಬರಂಗಿಲ್ಲ. ಅವರು ಏನಂದ್ರೆ ಈಗ ಫೇಸ್ಬುಕ್ ನಾಗ ಒಂದು 5,000 ಮಂದಿ ಫ್ರೆಂಡ್ಸ್ ಅದ, ಫೇಸ್ಬುಕ್ ಫ್ರೆಂಡ್ಸ್ ದಿನ ಮುಂಜಾನೆ ಹಿಡಿದು ಸಂಜೆ ತನಕ ಅವ್ರೇನ್ ಮಾಡ್ತಿರ್ತಾರ, ಒಂದಿಷ್ಟು ಮೆಸೇಜ್ ನಮ್ಗೆ ಹಾಕ್ತಿರ್ತಾರ, ನಾವ್ ಒಂದಿಷ್ಟು ಲೈಕ್ ಮಾಡೋದು, ಮತ್ತಿನ್ನೇನೇನ್ ಮಾಡ್ತಿರ್ತೀವಲ್ಲ ಫಾರ್ವರ್ಡ್ ಮಾಡೋದು, ಮತ್ತಿನ್ನೇನೋ ಮಾಡ್ತಿರ್ತೀವಲ್ಲ, ಇವೆಲ್ಲ ಏನ್ ಮಾಡ್ತೀವಿ ಅಂದ್ರ ಇವೇನದವ ಚೈತನ್ಯಾತ್ಮಕ ಜಡಶಕ್ತಿ. ಇವು ಸುಮ್ನೆ ಚೈತನ್ಯನೇ ಅದಾವ ಖರೆ, ಆದ್ರ ನಮ್ಗೆ ಏನಾರೇ ಆಗಿ ದವಾಖಾನೆಗೆ ಬಿದ್ದೇವ ಅಂದ್ರೆ ಇವ್ರು ಯಾರು ಉಪಯೋಗ ಇಲ್ಲ, ಇವ್ರದ್ರಾಗ ಯಾರು ಬರಂಗಿಲ್ಲ, ಒಬ್ರು ಬರಲ್ಲ ಅವ್ರು. ನಮಗ್ ಫಸ್ಟ್ ಅನುಕೂಲ ಆಗವ್ರು ಯಾರು, ಏನಾರೇ ಆದ್ರ ಫಸ್ಟ್ ಅನುಕೂಲ ಆಗವ್ರು ಯಾರು, ಫೇಸ್ಬುಕ್ ವ್ಯಾಟ್ಸಪ್ ಇದ್ದವ್ರು ಬರ್ತಾರೆ, ಚಲನಶೀಲ ಶಕ್ತಿ. ನಮ್ಮ ಮನೆಗಿರೋ ಹೆಂಡ್ರ ಮಕ್ಕಳೇ ಬರ್ತಾರ ಫಸ್ಟ್, ಫಸ್ಟ್ ಕೇರ್ ಟೇಕರ್ ನಿಮ್ಮ ಹೆಂಡ್ರ ಮಕ್ಕಳು, ನೆಕ್ಸ್ಟ್ ಕೇರ್ ಟೇಕರ್ಸ್ ಯಾರಪ್ಪ ಅಂತಂದ್ರೆ ನಿಮ್ಮ ಕುಲದವ್ರು ಬರ್ತಾರ, ಕುಲದವ್ರು ನಿಮ್ಮ ಕುಲ ಬಂದವರು ಬಂದು ಬಳಗ ಏನದ ಅವ್ರೆಲ್ಲರ ಸಂಗಟ ನೀವ್ ಹೆಂಗ್ ಕ್ಲೋಸ್ ಇರ್ತೀರಿ ಹೆಂಗ್ ಇಟ್ಕೊಂಡಿರ್ತೀರಿ ಅವ್ರು ಬರ್ತಾರ. ಆಮೇಲೆ ಸುದ್ದಿ ತಿಳಿದು ಬರೋರು ಬರ್ತಾರ, ಎಲ್ಲೋ ಹೊರಗ್ ನಿಂತು ಎಲ್ಲೋ ಮಾತಾಡ್ಸಿ ಏನೋ ಒಂದ್ ಮಾಡಿ ಓದ್ತಿರ್ತಾರ. ನಾವ್ ಹೆಂಗ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿರ್ತೀವಿ ಹಂಗ ಜನ ಬರ್ತಿರ್ತಾರ. ಅದಕ್ಕ ಇದ್ರೊಳಗ ಈ ಫೇಸ್ಬುಕ್ ವಾಟ್ಸ್ಆ್ಯಪ್ ನಾಗ ಇದ್ದವ್ರು ಬರೇ ಟೈಮ್ ಪಾಸ್ ಇಂದ ಚೈತನ್ಯ ಶಕ್ತಿ ಹೊರತು ಅದು ಜಡಶಕ್ತಿನೇ, ಅದನ್ನ ನಂಬಿಕೊಂಡ್ರಿ ಏನೇನು ಇಲ್ಲ. ಎಲ್ಲೋ ಒಂದೋ ಎರಡೋ ಎಲ್ಲೋ ಒಂದಿಷ್ಟು ಉಪಯೋಗ ಆತಾರ. ಇಲ್ಲಿ ನಮ್ಮದ್ರಾಗ ಬಂದವ್ರೆಲ್ಲ ಸ್ವಲ್ಪ ಈ ಫೇಸ್ಬುಕ್ ನಾಗ ನಮ್ಮನ್ನ ಲೈಕ್ ಮಾಡ್ಕೊಂಡು ಬಂದವ್ರೆ ಇವರೆಲ್ಲ ಗುರುದೇವ್ರ ಮಠ ಗುರು ಇವರೆಲ್ಲ ಸಿಕ್ಕದಿವ್ರೇ ನಮ್ಗ ಬಂದ ಬಳಗ ಎಲ್ಲಿಯವರು ಏನೋ ನಮ್ಮ ದಿವ್ಯಾನಂದ. ಅಯ್ಯ ಈಗ ಫೇಸ್ಬುಕ್ ಈಗ ನಾವು ಹಂಗ ಅಂದೇವ್ ಅಂತಂದ್ರೆ ಇಲ್ಲಿ ಬಹಳಷ್ಟು ಮಂದಿ ನಮ್ಗೆ ಫೇಸ್ಬುಕ್ ಲಿಂತ ಕನೆಕ್ಷನ್ ಸಿಕ್ಕವ್ರ, ಮೊಸಳೆ ಚನ್ನಬಸಪ್ಪ ಅವರು ಮತ್ತಿನ್ನ ಯಾರ್ಯಾರು ಅದಾರ ಎಲ್ಲ ಬಹಳ ಮಂದಿ ಫೇಸ್ಬುಕ್ ನವರು ಅದಾರ. ಕಂಟಿನ್ಯೂ ಆಗಿ ನಾವು ಅವ್ರ ಸಂಗಟ ಇಂಟರಾಕ್ಷನ್ ದಾಗ ಇದ್ದಾಗ ಲೈಕ್ ಮಾಡಿ ಫೋನ್ ನಂಬರ್ಗಳು ಕೇಳಿ ಬಂದು ಜಾಯಿನ್ ಆಗ್ಯಾರ. ಆದ್ರೂ ಬಹಳ ಕಡಿಮೆ ಪರ್ಸೆಂಟೇಜ್, 5,000 ಒಂದ್ 5 ಮಂದಿ ಸಿಕ್ಕರ ಬಹಳ ಆಯ್ತು. ಅಂತದೊಂದು ಚೈತನ್ಯಾತ್ಮಕನೇ ಅದ ಅದು, ಆದ್ರ ಜಡಶಕ್ತಿ ಉಪಯೋಗ ಇಲ್ಲ, ಉಪಯೋಗ ಇಲ್ಲದ ಶಕ್ತಿ ಅದು, ಅಷ್ಟೊಂದು ಪ್ರಯೋಜನ ಇಲ್ಲ. ಹೀಗಾಗಿ ಒಂದು ಜಂಗಮ ಶಕ್ತಿ ಅಥವಾ ಚೈತನ್ಯ ಶಕ್ತಿ ಅಂತ ಒಂದು,
ಇನ್ನ ಒಂದು ಧನಶಕ್ತಿ ಮತ್ತ ಈ ಕನಕಾದಿ ಆಸ್ತಿ ಪಾಸ್ತಿಗಳ ಶಕ್ತಿ ಇದೆಲ್ಲ ಜಡಶಕ್ತಿ, ಇನ್ನ ಒಂದು ಚೈತನ್ಯಾತ್ಮಕ ಜಡಶಕ್ತಿ ಎಲ್ಲ ಅದ ಬೆಂಗಾಲದ ಸಾವಿರಾರು ಮಂದಿ ಪರಿಚಯ ಅದ. ತೋಣ ಏನ್ ಮಾಡ್ಬೋದು, ಅದು ಉಪಯೋಗ ಆಗಲ್ಲ ಒಂದು ಟೈಮಿಗೆ, ಏನೇನು ಉಪಯೋಗ ಆಗಲ್ಲ. ಅದಕ್ಕೆ ನಮ್ದು ಏನೇ ಕೆಲಸ ಆಗ್ಬೇಕಾದ್ರ ಜಂಗಮ ಶಕ್ತಿನೇ ಬಹಳ ಮುಖ್ಯ. ಅದನ್ ಏನೇ ಒಂದು ಇದಾಗ್ಬೇಕಾದ್ರ ಅದ್ರವರೆಗೆ ಏಟ್ ರೊಕ್ಕಿದ್ರು ಅದೇನು ಎದ್ದು ಬಂದು ಕೆಲಸ ಮಾಡಂಗಿಲ್ಲ, ಅದನ್ನ ಬಳಸಿ ಕೆಲಸ ಮಾಡಂತದಕ್ಕ ಒಂದು ಹಿಂದು ಜಂಗಮ ಶಕ್ತಿ ಬೇಕಾಗ್ತದ. ಅದು ಒಂದಾಯ್ತು. ಇನ್ನ ಆನಂದ, ಆನಂದದಲ್ಲಿ ಎರಡು ರೀತಿ ಆನಂದ. ಒಂದು ಆನಂದ ಅಂದ್ರ ಒಂದು ಆತ್ಮದ ಆನಂದ, ಒಂದು ಆತ್ಮದ ಆನಂದ. ಆತ್ಮದ ಆನಂದ ಹೆಂಗಿರ್ತದ? ಶಾಶ್ವತ, ಶಾಶ್ವತವಾಗಿರ್ತದ. ಆತ್ಮದ ಆನಂದ ಶಾಶ್ವತವಾಗಿರ್ತದ. ನಿಮ್ಮ ಸ್ವರೂಪ ಆನಂದ, ನಿಮ್ಮ ಸ್ವರೂಪದೇ ಆನಂದ. ಸ್ವಸ್ವರೂಪ ಏನದಲ್ಲ ನೀವು, ಸಚ್ಚಿತ್ತ ಆನಂದ ನಿತ್ಯ ಪರಿಪೂರ್ಣ ಚೈತನ್ಯ ಏನದಿರಲ್ಲ, ನಿಮ್ಮ ಸ್ವರೂಪದ ಆನಂದ ಅದ. ಆ ಆನಂದ ನಿಮ್ಮಲ್ಲೇ ಇರ್ತದ, ನಿಮ್ಗ ಗೊತ್ತಿಲ್ಲದಂಗ ಆಗ್ಬಿಟ್ಟಿರ್ತದ. ನಿಮಗ್ ಗೊತ್ತಾದಾಗ, ನಿಮ್ಮ ಸ್ವರೂಪ ಜ್ಞಾನ ಆದಾಗ ನೀವೇ ಆನಂದ ಪುರುಷರಾಗಿ ಆನಂದಕ್ಕಾಗಿ ಎಲ್ಲೆಲ್ಲೋ ಹುಡುಕಿದ್ನಲ್ಲಪ್ಪ ಅಂತ ಕೊನೆಗೆ ಒಂದಿನ ಪಶ್ಚಾತ್ತಾಪ ಪಡ್ತೀರಿ. ನಿಮಗ್ ಮುಖ್ಯವಾಗಿ ನಾನೇ ಆನಂದ ಸ್ವರೂಪದೀನಿ ಅನ್ನೋದು ನಿಮಗ ಗೊತ್ತಾಗ್ಲಾರ್ದಕ್ಕೆ ಈ ರೀತಿ ಸಮಸ್ಯೆ ಆಗ್ತಿರ್ತದ. ಅದು ಎಂತದದು ಪುರುಷ, ಪುರುಷ ಬಟ್ಟಲು ಅಥವಾ ಪುರುಷದ್ದೇ ಒಂದು ತಟ್ಟೆ ಇತ್ತಂತ, ಪುರುಷದ ತಟ್ಟೆ. ಒಬ್ಬ ಋಷಿ ಸಂತೋಷ ಪಟ್ಟು ಇದು ತಗೊಂಬಿಡಪ್ಪ ಅಂತೇಳಿ ಒಂದು ಪುರುಷದ ತಟ್ಟೆ ಕೊಟ್ಬಿಟ್ಟು. ನಮ್ ಆ ಪುರುಷದ ತಟ್ಟೆ ಕೊಟ್ರೆ ಅದು ಏನಾಯ್ತು, ಅದು ಹಿಡ್ಕೊಂಡು ಇವ ಬಿಚ್ಚ ಬೇಡಕ್ಕೂ ತಿರುಗಾಡಿದ್ನಂತ, ಅದ್ರಾಗ ಬಿಚ್ಚ ಬೇಡಿದ್ನ. ತಟ್ಟೆ ಯಾವುದು? ಪುರುಷದ್ದು. ಅದು ಜಸ್ಟ್ ಕಬ್ಬಿಣಕ್ಕೆ ಟಚ್ ಆದ್ರ ಬಂಗಾರ ಮಾಡಂತ ಶಕ್ತಿ ಆ ಪುರುಷಕ್ಕವ. ಆದ್ರ ಕಬ್ಬಿಣಕ್ಕೆ ಟಚ್ ಮಾಡೋದಕ್ಕ ಜ್ಞಾನ ಇಲ್ಲ ಅವನಿಗೆ. ಅದ್ರ ಸಲುವಾಗಿ ಆ ಪುರುಷದ ತಟ್ಟೆ, ಪುರುಷದ ಬಟ್ಟಲು ಹಿಂಗೆಲ್ಲ ಇರ್ತಾವ. ಆ ಅವು ಏನ್ ಮಾಡಿದ್ವಪ್ಪ ಅಂತಂದ್ರೆ ಭಿಕ್ಷೆ ಬೇಡಕ್ಕೆ ಯೂಸ್ ಮಾಡ್ಕೊಂಡಂತ. ಭಿಕ್ಷೆ ಬೇಡಕ್ ಅಂತ ಒಂದು ಪುರುಷದ ತಟ್ಟೆನೇ ತನ್ನ ಹತ್ರ ಇಟ್ಕೊಂಡು. ಬಸವಣ್ಣವರು ಪುರಾಣದಾಗ ಬರ್ತದ, ಅಲ್ಲಿ ಒಂದು ಕಲ್ಯಾಣದಾಗ ಹೋದಾಗ ಪುರುಷಗಟ್ಟೆ ಅಂತದ. ಪುರುಷಗಟ್ಟೆ, ಪುರುಷಗಟ್ಟೆ ಅಂದ್ರೆ ಅವರು ಬಸವಣ್ಣವರು ನೀಲಾಂಬಿಕಾ ದೇವಿಯವರು ಆ ಪುರುಷಗಟ್ಟೆ ಮೇಲೆ ಕುಂತಿರ್ತಿದ್ರು. ಬಂದು ಕುಂತು ಏನ್ ಮಾಡ್ತಿದ್ರು, ಜನ ಬರ್ತಿದ್ರು ತಮ್ಗೇನ್ ಬೇಕು ಅದು ಕೇಳ್ತಿದ್ರು. ಕೇಳಿದಾಗ ಆ ಪುರುಷ ಏನ್ ಮಾಡ್ತಿತ್ತು, ಅವ್ರು ಕೇಳಿದ್ದೆಲ್ಲ ಕೊಡ್ತಿತ್ತ ಅಂತ ಹೇಳ್ತಾರ ಪುರುಷ. ಇಲ್ಲಿ ಇದ್ರೊಳಗ್ನು ಭಕ್ತ ಸಿರಿಯಾಳ ಸಿಕ್ಕೋದಾಗ್ನು ಒಂದ್ ಪುರುಷ ತೋರಿಸ್ತಾರ. ಅವ್ ಏನಿರ್ತಾವ, ಒಂದ್ ರೀತಿ ಕಾಲ್ಪನಿಕ ವಸ್ತುಗಳು ಅವು ಪುರಾಣದಾಗ ಬಳಸ್ಕೋತಾರ. ಅಂತವ್ ದುಡಿಲಾರ್ದೆ ಏನು ಬರಂಗಿಲ್ಲ. ದುಡಿದದ್ದೇ ಒಂದ್ ತಿಂಗಳ ದುಡಿದ್ರೆ 15 ದಿವಸಕ್ಕೆ ಸಾಲಾರ್ದ ಪಗಾರ ಕೊಡ್ತಾರ. ಅದ್ರಾಗ ನಾವ್ ಹೆಂಗೋ ಸಂಸಾರ ಮಾಡ್ತಿರ್ತೀವಿ. ಅಂತವೆಲ್ಲ ಏನದವ, ಚಿಂತಾಮಣಿ, ಕಾಮಧೇನು, ಪುರುಷ, ಇವೆಲ್ಲ ಏನದವ ಕಾಲ್ಪನಿಕವಾಗಿ ಈ ರೀತಿ ಇರ್ತಾವ. ಏನೋ ಇದ್ರೆ ಇರ್ಬೋದು, ಇಲ್ಲಾಂದ್ರೆ ಇರ್ಬೋದು. ಈಗ ಸದ್ಯಕ್ಕಂತೂ ಅಂತ ಯಾವ ವಸ್ತುಗಳು ಇಲ್ಲ. ಹಿಂಗದ ಅದು ಪುರುಷ ಅಂತಂದ್ರ ಅದು ಒಂದು ವಸ್ತು ಕಬ್ಬಿಣಕ್ಕೆ ಟಚ್ ಮಾಡಿದ್ರೆ ಬಂಗಾರ ಆಗ್ತದ. ಮತ್ತ ಅಂತದ್ ಒಂದ್ ಎಲ್ಲರ ಇತ್ತಂತಂದ್ರ ಈ ಬಂಗಾರದ ಅಂಗಡಿಯವ್ರ ಎಲ್ಲರೂ ಎದಕ್ ಬೇಕಾಗ್ತಿತ್ತು ಬಂಗಾರ ಬಂಗಾರ ಮಾಡ್ಲಕ್ಕ, ಗೋಲ್ಡ್ ಫ್ಯಾಕ್ಟ್ರಿನೇ ಬೇಕಾಗ್ತಿತ್ತಿಲ್ಲ. ಆದ್ರೆ ಅದೊಂದು ಕಾಲ್ಪನಿಕವಾದಂತ ವಸ್ತು ಅದ. ಅದು ಏನಾಗಿರ್ಲಕ್ಕ, ಒಂದು ಪುರುಷ ಇನ್ನ ಒಂದು ಕಬ್ಬಿಣಕ್ಕೆ ಟಚ್ ಮಾಡ್ತಂದ್ರ ಬಂಗಾರ ಮಾಡ್ತದ. ಅದು ಎಂತದು, ಇದು ಎರಡು ರೀತಿ. ಇದನ್ನೊಂದು ತಿಳ್ಕೋಬೇಕು. ಪುರುಷ ಮಣಿದು ಅಡ್ವಾಂಟೇಜ್ ಏನದ ಅಂತಂದ್ರೆ ಕಬ್ಬಿಣಕ್ಕೆ ಟಚ್ ಮಾಡಿದ್ರೆ ಬಂಗಾರ ಮಾಡ್ತದೆ ಹೊರತು, ಇದು ಏನಂದ್ರ ಒಬ್ಬ ಗುರುವಾದವನು ಇನ್ನೊಂದು ಜೀವಿಯನ್ನ ಶಿಷ್ಯನನ್ನಾಗಿ ಮಾಡಿಕೊಳ್ಳುತ್ತದೆ. ಗುರು ಶಿಷ್ಯ ಪರಂಪರೆಯಲ್ಲಿ ಬಳಸುವ ಶಬ್ದ ಇದು ಬಂಗಾರ ಮತ್ತು ಪುರುಷ. ಆದ್ರ ಇಲ್ಲಿ ನಮ್ಮ ವಿಚಾರ ಚಂದ್ರೋದಯದೊಳಗ ಇನ್ನು ಅದಕ್ಕಿಂತ ಹೆಚ್ಚಿನ ವಿಚಾರ ಏನಪ್ಪಾ ಅಂದ್ರ ಪುರುಷ ಮಣಿಯನ್ನ ಸ್ಪರ್ಶಿಸಿದ ಕಬ್ಬಿಣ
ಏನಾಗಬೇಕು, ಬಂಗಾರ ಆಗ್ಬೇಕು, ಅದನ್ನು ಪರಿಶ್ರಮಣೆ ಆಗ್ಬೇಕಾಗ ಅರ್ಥ. ವಿಚಾರ ಚಂದ್ರೋದಯದ ಏನದ ಪರುಷಮಣಿಯನ್ನ ಮುಟ್ಟಿದ್ರೆ ಅದನ್ನು ಪುರುಷನೇ ಆಗ್ಬಿಡ್ತು. ಪರುಷ ಮುಟ್ಟಿದ ಕಬ್ಬಿಣ ಬಂಗಾರ ಆಗದು ಬೆಸ್ಟ್, ಏನು ಪರುಷ ಮುಟ್ಟಿ ಇನ್ನ ಒಂದು ಪರುಷ ತಯಾರಾಗದು ಬೆಸ್ಟ್. ಪರುಷ ಇನ್ನೊಂದು ಪರುಷನೇ ಆಗುದು ಚಲೋ. ಇನ್ನೊಂದು ಪರುಷ ಗುರು ಮುಟ್ಟಿ ಗುರು ಆಗೋದು, ಜ್ಯೋತಿ ಮುಟ್ಟಿ ಜ್ಯೋತಿ ಆಗೋದು, ಪರುಷ ಮುಟ್ಟಿ ಪರುಷ ಆಗದು, ಪರುಷ ಮುಟ್ಟಿ ಪರುಷ ಆಗಂಗಿಲ್ಲ, ಪರುಷ ಮುಟ್ಟಿ ಬಂಗಾರ ಆಗೋದು, ಅದು ಸೆಕೆಂಡ್ ಕ್ವಾಲಿಟಿ ಸಾಧನ. ಜ್ಯೋತಿ ಮುಟ್ಟಿ ಜ್ಯೋತಿ ಆಗದು, ಗುರು ಮುಟ್ಟಿ ಗುರು ಆಗದು, ಅದು ಸುಪ್ರೀಂ ಟಾಪ್ ಕ್ವಾಲಿಟಿ ಸಾಧನ. ಇಲ್ಲಿ ಬರೀ ಶಿಷ್ಯರು ಮಾಡ್ಕೊಂಡು ಸುಮ್ನೆ ಮುಂದೆ ಇಷ್ಟು ಮಂದಿ ಕುಂದರ್ಸ್ಕೊಂಡು ಹೇಳಿ ಎಬ್ಬಿಸ್ ಕಳಿಸಿದ್ರೆ ಅದು ಪರುಷ ಮುಟ್ಟಿದ ಚಿನ್ನಗಳಾಗ್ತಾರೆ ಹೊರತು ಪರುಷ ಆಗಂಗಿಲ್ಲ. ಇಲ್ಲಿ ಈ ಗುರುವನ್ನ ಮುಟ್ಟಿರಿ, ಪೀತಾಂಬರ್ಜಿ ಮುಟ್ಟಿರಿ ಅಂದ್ರೆ ನೀವು ಪೀತಾಂಬರ್ಜಿನೇ ಆಗ್ಬೇಕು. ಇದು ಇಲ್ಲಿರೋದು ಹೋರಾಟ, ನಮ್ಮದು ಕಿರಿಕಿರಿ ಜಗಳ ಎಲ್ಲ ಎದ್ರ ಸಲ್ವಾಗಿ ಅಂದ್ರೆ ಇದ್ರ ಸಲ್ವಾಗಿ ನೀವು ಪೀತಾಂಬರ್ಜಿ ಆಗ. ಅದಕ್ಕೆ ಜ್ಯೋತಿ ಮುಟ್ಟಿ ಜ್ಯೋತಿ ಆಗ್ಬೋದು, ಗುರು ಮುಟ್ಟಿ ಗುರು ಆಗ್ಬೋದು. ಇಲ್ಲಿ ಶಿಷ್ಯರ ತಯಾರ ಆಗಲ್ಲ, ಶಿಷ್ಯರಾಗಿ ಎಂಟ್ರಿ ಆಗ್ತಾರೆ ಹೊರತು ಗುರುವಾಗೇ ಹೊರಬಹುದು. ಆ ರೀತಿಯಾದಂತ ಒಂದು ವ್ಯವಸ್ಥೆ ಅದ. ಅದು ಆಗ್ಬೇಕಂದ್ರೂ ನಿಮ್ಗ ಒಂದಿಟ್ಟು ಒಳಗ ಇರ್ಬೇಕು, ಇದ್ದು ನೀವು ಪ್ರಯತ್ನ ಮಾಡಿದ್ರೆ ಅಂತಂದ್ರೆ 100% ಆಗ್ತದೆ. ಇಷ್ಟು ಸರಳ, ಇಷ್ಟು ಚಂದ, ಇಷ್ಟು ಮಸ್ತ್ ನಡೆದದ, ಇದ್ರ ಉಪಯೋಗ ತಕ್ಕೊಂಡು ಒಂದ್ 4 ಮಾತಾಡ್ರಿ ಅಂತಂದ್ರೆ ಸಂಕೋಚ ಪಡೋದು, ನಾಚಿಕೆ ಪಡೋದು, ಅಸಡ್ಡೆ ಅಲಕ್ಷ್ಯ ಮಾಡೋದು, ಮತ್ ಬೇರೆ ಯಾವುದೋ ಉದ್ದೇಶಕ್ಕ ಈ ಜ್ಞಾನವನ್ನು ಬಳಸಿಕೊಂಡು ನಿಮಗ ಉದ್ಧಾರ ಆಗಿ ಮೋಕ್ಷ ಹೊಂದಿ ಪರಮಾನಂದ ಪ್ರಾಪ್ತಿ ಹೊಂದಿ ಸರ್ವ ದುಃಖ ನಿವೃತ್ತಿ ಹೊಂದಲಕ್ಕ ಈ ಜ್ಞಾನ ಹೇಳಿದ್ರೆ ಮತ್ ಬ್ಯಾರ ಬೇರೆ ಪುಸ್ತಕ ಬರೆದು ಊರ್ ಮಂದಿಗೆ ಹಂಚಲಕ್ ಹೋಗೋದು ಇವೆಲ್ಲ ಏನದವ ಅಜ್ಞಾನದ ಕೆಲಸ ಅಲ್ಲದೆ ಮತ್ತೇನೆ ನಾವು ಇದ್ರೊಳಗೆ. ಇವೆಲ್ಲ ಬೇಡ, ನೀವು ಮೋಕ್ಷಕ್ಕಾಗಿ ನೀವು ಸಾಧನೆ ಮಾಡಿದ್ರೆ ನೀವು ಪರ್ಫೆಕ್ಟ್. ಮೋಕ್ಷಕ್ಕಾಗಿ ಸಾಧನೆ ಮಾಡಿ ಇದ್ರೊಳಗೆ ಆನಂದ ಹೊಂದ್ಬೇಕನ್ನಂತವ್ರು ಇದ್ರಾಗ ಇರ್ರಿ. ನೀವು ಬೇರೆ ಯಾವ್ದಾವ್ದೋ ಉದ್ದೇಶಕ್ಕೆ ಇದನ್ನ ಬಳಸ್ಕೊಂಡು ನೀವು ಏನೋ ಮಾಡ್ಕೊತೀನಿ ಇಲ್ಲಿ ಹೇಳಿದ್ದು ಕೇಳಂಗಿಲ್ಲ ಅಂತಂದ್ರ ಯಾರು ಇರೋದ್ ಬೇಕಾಗಿಲ್ಲ, ಎಲ್ಲರೂ ಹೋಗ್ಬಿಡ್ರಿ. ಆನಂದ ಯಾರು ಉಂಟು ಮಾಡ್ಕೋಬೇಕಂತೀರಿ, ಯಾರು ಮೋಕ್ಷಕ್ಕಾಗಿ ನೀವು ಇಲ್ಲಿ ಸಾಧನೆ ಮಾಡ್ಲಿಕ್ಕತ್ತೀರಿ ಅವರೆಲ್ಲರೂ ಇರ್ರಿ. ನೀವು ಬೇರೆ ಉದ್ದೇಶಕ್ಕೆ ಬಳಸ್ಕೊಂಡು ಬೇರೆ ಬೇರೆ ಏನೋ ಮಾಡ್ಲಿಕ್ಕೆ ಹೋಗ್ತಿರಲ್ಲ, ನೀವು ಮೊದಲ ಫಸ್ಟ್ ಪ್ರಿಫರೆನ್ಸ್ ಆನಂದ. ಈ ನಿಮ್ಮ ಆನಂದ ಒಳಗ್ ಹಾಕೋಬೇಕು, ಆನಂದ ಹೊರಗೆ ಹಾಕ್ಬೇಕು, ಈ ಒಂದು ಕೆಲಸ ಇಲ್ಲಿ ನೀವು ಮಾಡ್ಬೇಕು. ಅದನ್ನ ಬಿಟ್ಟು ನೀವು ಮತ್ತೊಂದು ಏನಾರ ಜಡ ಚೈತನ್ಯವನ್ನ ಜಡಕ್ಕಾಗಿ ಬಳಸೋದು ಏನ್ ಅದರ ಅರ್ಥ ಏನ್? ಜಡವನ್ನ ಚೈತನ್ಯಕ್ಕಾಗಿ ಬಳಸ್ರಿ ಅಂತ ನಾವ್ ಹೇಳ್ತಿರ್ತೀವಿ. ಅದ್ರ ಸಲುವಾಗಿ ಇಲ್ಲಿ ಏನದ, ನೀವು ಮೋಕ್ಷಕ್ಕಾಗಿ ಸಾಧನೆ ಮಾಡುವವರು ಒಬ್ರಿದ್ರು ಸಾಕು, 4 ಮಂದಿ ಇದ್ರು ಸಾಕು, ಯಾರು ಇರ್ಲಿಲ್ಲ ಅಂತಂದ್ರು ಪುಣ್ಯ ಇರ್ಲಾರ್ದವ್ರು ಇಲ್ಲ ಬಿಡಪ್ಪ ಈ ಒಂದು ಇದ್ರಾಗ ಇಲ್ಲ ಅಂತ ಹೇಳ್ಬಿಡ್ತೇವೆ. ಆದ್ರೆ ಈ ವಸ್ತುವನ್ನ ತಗೊಂಡು ನೀವು ಬೇರೆ ಬೇರೆ ಯದಕರೆ ಬಳಸ್ಕೊಂಡು ನೀವು ಹಂಗೆ ಉಳಿದಿದ್ರಿ ಅಂತಂದ್ರೆ ಇಲ್ಲಿ ಕೇಳಿದ್ದು ಮಾಡಿದ್ದು ಉಪಯೋಗ ಇಲ್ಲ. ಅದೇನಂತಾರಲ್ಲ ಉಕ್ಕಿ ಒಳಗಿಂದ ಸೌಟು, ಅದು ತಾನು ತಿನ್ನಲಾರ್ದೆ ಊರ್ ಮಂದಿಗೆಲ್ಲ ಹಂಚ್ತಿತ್ತ, ಅದ್ರ ಉಕ್ಕಿ ರುಚಿ ತನಗೇ ಗೊತ್ತಿಲ್ಲ. ಇಂಥ ಅಜ್ಞಾನದ ಕೆಲಸ ಮಾಡ್ತಿದ್ರೆ ಅಂತಂದ್ರೆ ನಿಮಗ್ ಉಪಯೋಗ ಆಗಂಗಿಲ್ಲ. ಇದೇ ಕೆಲಸ ಇದೇ ಸಮಯ ನೀವು ಮತ್ ಬೇರೆ ಯಾವ್ದಕ್ಕರೆ ಮಾಡ್ಕೊಂಡ್ರೆ ಇನ್ನೊಂದ್ 4 ದುಡ್ಡರೆ ಬರ್ತಾವ, ಇನ್ನೊಂದ್ ಬೇರೆ ಕೆಲಸರೇ ಆಗ್ತದೆ. ಇಲ್ಲಿ ಕೂತು ಕೇಳಿ ಆ ಹುಗ್ಗಿ ಒಳಗಿಂದ ಸೌಟ್ ಮಾಡಿದಂಗ ಮಾಡ್ಲಿಕ್ಕೆ ಹೋಗ್ಬೇಡ. ನೀವು ಮೊದಲು ಅನುಭವಿಸಿರಿ, ನೀವು ಪರಮಾನಂದ ಪ್ರಾಪ್ತಿ ಹೊಂದ್ರಿ, ನೀವು ಸರ್ವ ದುಃಖ ನಿವೃತ್ತಿ ಹೊಂದ್ರಿ, ನೀವು ಮೋಕ್ಷ ಹೊಂದ್ರಿ. ಹಂಗಿದ್ರೆ ಇದ್ರೊಳಗೆ ಇದ್ರಿ ಅಂತಂದ್ರೆ ನಿಮಗ್ ಲಾಭ ಆಗ್ತದೆ. ಸುಮ್ನೆ ನಿಮ್ ಟೈಮ್ ವೇಸ್ಟ್ ಮಾಡ್ಕೊಂಡು ಎನರ್ಜಿ ವೇಸ್ಟ್ ಮಾಡ್ಕೋಬೇಡ್ರಿ. ಚಂದ ನಿದ್ದಿ ಬರ್ತಿತ್ತಂದ್ರೆ ಮಲ್ಕೋರಿ, ಆರಾಮ್ ಇದ್ದಿಲ್ಲ ಅಂದ್ರೆ ಮತ್ತೆ ಬೇರೆ ಕೆಲಸದಾಗ ಬಿಜಿ ಇದ್ರಂದ್ರೆ ಏನ್ ಮಾಡ್ರಿ, ನಿಮ್ ಕೆಲ್ಸಗಳೇ ಮಾಡ್ಕೊತಾರೆ. ಆರಾಮ್ ಇದ್ದಿದ್ದಿಲ್ಲ ಅಂತಂದ್ರೆ ರೆಸ್ಟ್ ಮಾಡ್ರಿ, ಟ್ರೀಟ್ಮೆಂಟ್ ತಗೋರಿ. ಮೋಕ್ಷಕ್ಕೆ ಸಂಬಂಧಪಟ್ಟಂತ ಸೀರಿಯಸ್ನೆಸ್ ಇತ್ತಂದ್ರೆ ಇದ್ರೊಳಗಿರ್ರಿ, ಇಲ್ಲ ಅಂತಂದ್ರೆ ಸುಮ್ ಸುಮ್ನೆ ಅನಾವಶ್ಯಕ ಟೈಮ್ ವೇಸ್ಟ್ ಮಾಡ್ಕೋಬೇಡ್ರಿ. ನಮಗ ನಿಮ್ಲಿಂತ ಏನು ಆಗ್ಬೇಕಾಗಿಲ್ಲ, ನಿಮಗೆ ನಮ್ಲಿಂತ ಇನ್ನ ಏನಾರ ಆಗ್ಬೇಕಾಗಿತ್ತಂತಂದ್ರೆ ಹೇಳ್ರಿ, ನಮ್ ಕೈಲಾದಂತ ಸಹಾಯ ಮಾಡ್ತೀವಿ. ಮೋಕ್ಷ ಬೇಕು,
ಮೋಕ್ಷಕ್ಕಾಗಿ ನಿಮ್ಮದು ಹಪಾಹಪಿ ಇರ್ಬೇಕು ಕಂಪಲ್ಸರಿ. ಅದು ಇದ್ರೆ ಇದೇನದ ನಿಮ್ಮದು ವಿಚಾರ ಚಂದ್ರೋದಯಕ್ಕಾಗಿ ನೀವು ಸಮಯ ಖರ್ಚು ಮಾಡಿದ್ದು ಸಾರ್ಥಕ ಆಗ್ತದೆ. ಅದಕ್ಕೊಂದೇನದ ಆನಂದ ಅಂದ್ರೆ ಆತ್ಮದ ಆನಂದ, ಅದು ಸ್ವಸ್ವರೂಪ ಆನಂದ. ಅದು ಸ್ವಸ್ವರೂಪನೇ ನಿಮ್ಮದ ಆನಂದ ಇದ್ದಾಗ, ನೀವು ಪರುಷಮಣಿನೇ ನಿಮ್ಮಲ್ಲಿ ಇದ್ದಾಗ, ಆ ಪರುಷಮಣಿ ಅನ್ನಂತ ಒಂದು ತಟ್ಟೆ ತಗೊಂಡು ಭಿಕ್ಷೆ ಬೇಡ್ತಿದ್ರು ಅಂತ. ಅದು ಅಜ್ಞಾನ. ಯಾಕಂದ್ರೆ ಜ್ಞಾನ ಇಲ್ಲದ ಕೈ ಈ ರೀತಿ ಕೆಲಸ ನಡೆದದ. ಮತ್ತೆ ಇನ್ನ ಒಂದ್ ಯಾವ್ದದ ಅನಾತ್ಮದ ಆನಂದ. ಯಾವ್ದದು ಅನಾತ್ಮದ ಆನಂದ? ಆನಂದಮಯ ಕೋಶದಲ್ಲಿ ಉಂಟಾಗುವ ಆನಂದ. ಆನಂದಮಯ ಪಂಚಕೋಶಗಳಲ್ಲಿ ಅನಾತ್ಮದ ಆನಂದ, ಆನಂದಮಯ ಕೋಶದಲ್ಲಿ ಉಂಟಾಗುವ ಆನಂದ. ಇದು ಏನದ ಅಂದ್ರ ಆತ್ಮದ ಆನಂದ ಏನು? ಬಿಂಬದ ಆನಂದ. ಅನಾತ್ಮದ ಆನಂದ ಏನಿದು? ಪ್ರತಿಬಿಂಬದ ಪ್ರತಿಬಿಂಬದ ಆನಂದ. ಆತ್ಮದ ಆನಂದ ಸ್ವಸ್ವರೂಪ ಆನಂದ, ಬಿಂಬದ ಆನಂದ ಇದು ಪ್ರತಿಬಿಂಬದ ಆನಂದ. ಬಿಂಬಾನಂದ ಪ್ರತಿಬಿಂಬಾನಂದ ಈ ಶಬ್ದಗಳು ಚಂದ ಕಲ್ಕೋಬೇಕು. ಬಿಂಬಾನಂದ ಪ್ರತಿಬಿಂಬ ಆನಂದ. ನೆಕ್ಸ್ಟ್ ಈ ಪ್ರತಿಬಿಂಬಾನಂದದ ಒಳಗ ಏನೇನ ಟೆಕ್ನಿಕ್ಸ್ ಆಗ್ತಾವೋ ನಿಮ್ಮ ನಾಲಿಗೆ ತುದಿ ಮೇಲೆ ಬರಬೇಕು. ಏನೇನ್ ಬರ್ಬೇಕು? ಪ್ರತಿಬಿಂಬದ ಆನಂದ ನಿಮಗ್ ಉಂಟಾಗ್ಬೇಕಾದ್ರೆ ಯಾವುದೇ ಒಂದು ವಸ್ತು ಬೇಕಂದ್ರೆ ಅಲ್ಲಿ ನಿಮಗೆ 5 ವಿಷಯಗಳದಾವ: ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಅದ್ರ ಹಿಂದೆ ಒಂದು ಆಸೆ ಪೂರ್ವಕ ಮನಸ್ಸು ಇಷ್ಟದವ ನೋಡ್ರಿ. 6 ಐಟಮ್ ಅದಾವ. ಆಸೆ ತುಂಬ್ಯಾದ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಜಗತ್ತಿನೊಳಗ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅದಾವ. ಆದರೆ ನಿಮ್ಮಲ್ಲಿ ಆಸೆ ಪಡುವಂತ ಮನಸ್ಸೇ ಇರ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಅದೆಲ್ಲ ತಗೊಂಡು ಒಳಗೆ ಆಸೆ ಇರ್ಬೇಕಲ್ಲ. ಈ ರೀತಿಯಾಗಿ ಈ ನಿಮ್ಮ ಅಂತಃಕರಣದ ವೃತ್ತಿ ಏನಾಗ್ತದಪ್ಪ ಅಂದ್ರೆ ಪಾಯಿಂಟ್ ನಂಬರ್ 1 ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳು ಎಲ್ಲಿ ಅದಾವ? ಹೊರ ಜಗತ್ತಿನಗದವ. ಆ ವಿಷಯಗಳನ್ನು ಗ್ರಹಿಸುವ ಇಂದ್ರಿಯಗಳು ಎಲ್ಲಿ ಅದಾವ? ನಿಮ್ಮ ಪಿಂಡಾಂಡದಲ್ಲಿ ಅದಾವ. ಇಂದ್ರಿಯಗಳು ಪಿಂಡಾಂಡದೊಳಗದವ. ಮತ್ತೆ ಅದಕ್ಕೆ ಸಂಬಂಧಪಟ್ಟ ವಿಷಯಗಳು ಬ್ರಹ್ಮಾಂಡದಾಗದವ. ಇವುಗಳನ್ನು ಅನುಭವಿಸುವುದಕ್ಕ ಒಂದು ಮನಸ್ಸು ಅಂತ ನಿಮ್ಮೊಳಗ ಆಸೆ ಗುರುಕ ಮನಸ್ಸದಲ್ಲ, ಅದು ನಿಮ್ಮದು ಏನ್ ಮಾಡ್ತದ? ಪಿಂಡಾಂಡದೊಳಗಲಿಂತ ಬ್ರಹ್ಮಾಂಡಕ್ಕೆ ಬರ್ತದ, ಬ್ರಹ್ಮಾಂಡಲಿಂದ ಪಿಂಡಾಂಡಕ್ಕೆ ಬರ್ತದೆ. ಒಳಗ ಹೊರಗ ಓಡಾಡೋದು ಇದು ಒಂದೇ. ನಿಮ್ ಮನಸ್ಸು ಬ್ರಹ್ಮಾಂಡ ಎಲ್ಲ ತಿರುಗಾಡ್ತದ, ಮತ್ತೆ ಪಿಂಡಾಂಡದೊಳಗೆ ಬಂದ್ ಕುಂದಿರ್ತದೆ. ಪಿಂಡಾಂಡದೊಳಗಿಂದ ಆಸೆ ತಗೊಂಡು ಬ್ರಹ್ಮಾಂಡಕ್ಕೆ ಹೋಗ್ತದ, ಬ್ರಹ್ಮಾಂಡದ ವಿಷಯಗಳ ತಗೊಂಡು ಮತ್ತ ಪಿಂಡಾಂಡಕ್ಕೆ ಬರ್ತದ. ಹೋಗದು ತರದಿ ಬಜಾರ್ಕ್ ಹೋಗಿ ಮಾಲ್ ತಂದಾಗ್ತದಲ್ಲ ಮನುಷ್ಯ, ಹಾಗ ಮಾಡ್ತದೆ ಇದ ಕೆಲಸ. ಬ್ರಹ್ಮಾಂಡಕ್ಕೆ ಹೋಗ್ತದ, ಪಿಂಡಾಂಡಕ್ಕೆ ಬರ್ತದೆ. ಪಿಂಡಾಂಡಕ್ಕೆ ಹೋಗ್ತದ, ಒಳಗ ಹೊರಗ ಒಳಗ ಹೊರಗ ಆಗಿರ್ತಿರ್ತದ ಅಂತ ಕೆಲಸ ಮಾಡ್ತಿರ್ತದ. ಇಲ್ಲಿ ಪಾಯಿಂಟ್ ನಂಬರ್ 1 ಏನ್ ತಿಳ್ಕೋಬೇಕು? ಬಹಿರ್ಮುಖಿ ಆಗ್ತದೆ ಅಂತಃಕರಣ ವೃತ್ತಿ. ಬಹಿರ್ಮುಖಿ ಆಗುತ್ತದೆ ಯಾವಾಗ? ವಿಷಯ ಆಸಕ್ತಿ ಉಂಟಾದಾಗ. ನಿಮ್ಗೆ ರೂಪ ಬೇಕಾಗಿರ್ಬೋದು, ಸ್ಪರ್ಶ ಬೇಕಾಗಿರ್ಬೋದು, ಶಬ್ದ ಬೇಕಾಗಿರ್ಬೋದು, ಮತ್ತಿನೇನೇ ಬೇಕಾಗಿರ್ಬೋದು, ಈ ವಿಷಯ ಬೇಕಾದಾಗ ಬಹಿರ್ಮುಖಿ ಆಗುತ್ತದೆ. ವಿಷಯ ಪ್ರಾಪ್ತಿಯಾದಾಗ ಅಂತರ್ಮುಖಿ ಆಗುತ್ತದೆ. ಬರ್ಕೋಬೇಕು ಈ ಪಾಯಿಂಟ್. ವಿಷಯ ಆಸಕ್ತಿ ಉಂಟಾದಾಗ ಅಂತಃಕರಣದ ವೃತ್ತಿಯು ಬಹಿರ್ಮುಖಿ ಆಗುತ್ತದೆ. ವಿಷಯ ಪ್ರಾಪ್ತಿಯಾದಾಗ ಅಂತರ್ಮುಖಿ ಆಗುತ್ತದೆ. ವಸ್ತು ಕೈ ಸಿಕ್ಕ ಕೂಡಲೇ ಕಣ್ಣು ಮುಚ್ಚಿ ಬಿಡ್ತೀರಿ, ಒಂದ್ ಕ್ಷಣ ಸ್ಟನ್ ಆಗಿ ಬಿಡ್ತೀರಿ, ಒಂದ್ ಕ್ಷಣ ನಿಶ್ಚಲ ಆಗ್ತೀರಿ. ಅದು ಟೀಲಾರ್ದಾಗ ಬಹಿರ್ಮುಖಿಯಾಗಿ ಹುಡುಕಾಡ್ತಿರ್ತೀರಿ. ಇದು ಹಿಂಗ್ ತಿಳ್ಕೊವ ಒಂದನೇ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಪ್ಪಾ ಅಂದ್ರೆ ಬಹಿರ್ಮುಖಿ ಆದಾಗ ಚಂಚಲ ಚಿತ್ತರಾಗಿರುತ್ತೀರಿ. ಆಗಿರುತ್ತೀರಿ ಅಂದ್ರ ವೃತ್ತಿ ಚಂಚಲ ಚಿತ್ತರು ಆಗಿರುತ್ತದೆ. ಮತ್ತು ಅಂತರ್ಮುಖಿ ಆದಾಗ ನಿಶ್ಚಲ ಚಿತ್ತ
ಮುಕ್ತವಾಗಿರುತ್ತದೆ, ನಿಶ್ಚಲ ಆಗಿಬಿಡುತ್ತದೆ ಒಂದು ಕ್ಷಣ. ಅದು ಚಂಚಲ, ಅಲ್ಲಿ ಅದೇನು ಇಲ್ಲಿ ಅದೇನು, ಅವ್ರ ಹತ್ರ ಅದೇನು ಇವ್ರ ಹತ್ರ ಅದೇನು, ಈಗ ಸಿಗ್ಬೋದಾ ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಸಿಗ್ಬೋದಾ ಅಂತ ಕಾಯತಿರ್ತದ. ಅದು ಪ್ರಾಪ್ತಿ ಆದಾಗ ನಿಶ್ಚಲ ಚಿತ್ತವಾಗುತ್ತದೆ, ಬಹಿರ್ಮುಖಿ ಆದಾಗ ಚಂಚಲ ಚಿತ್ತವಾಗಿರುತ್ತದೆ. ಆಸಕ್ತಿ ಉಂಟಾದಾಗ ಬಹಿರ್ಮುಖಿ ಆಗುತ್ತದೆ, ಚಂಚಲ ಚಿತ್ತವಾಗುತ್ತದೆ. ಆಸಕ್ತಿ ಉಂಟಾದಾಗ ಹೀಗಾಗಿದ್ದು ವಸ್ತು ಪ್ರಾಪ್ತಿ ಆದಾಗ ಅಂತರ್ಮುಖವಾಗುತ್ತದೆ, ನಿಶ್ಚಲ ಚಿತ್ತವಾಗುತ್ತದೆ. ಪಾಯಿಂಟ್ ನಂಬರ್ 3, ಏನೇನ್ ಕೆಲಸಗಳಾಗ್ತವೆ ಇವೆಲ್ಲ ತಿಳ್ಕೋಬೇಕು, ಇದನ್ನ ಚಂದ ಹೇಳಬೇಕು ಪರ್ಫೆಕ್ಟ್ ಆಗಿ. ಏನಾಗ್ತದ, ನೀವು ಆತ್ಮ ಇದ್ರಿ, ನೀವು ಆತ್ಮ ಇದ್ರಿ, ನೀವೇ ಆನಂದ ಸ್ವರೂಪ ಇದ್ರಿ. ಅದ್ರ ಬಗ್ಗೆ ಅರಿವಿಲ್ಲದಕ್ಕ ಅದೇನಾಗ್ತದ, ನಿಮ್ಮಲ್ಲೇ ಕುಂದಿರ್ಸಿ ಸುಖ ಹುಡುಕ್ಲಕ್ಕ ಆತ್ಮದಿಂದ ವಿಮುಖವಾಗಿ ಹೋಗುತ್ತದೆ. ವಸ್ತುವಿನ ಆಗ ಉಂಟಾದಾಗ, ಆಸಕ್ತಿ ಉಂಟಾದಾಗ ಏನಾಗ್ತದ, ಆತ್ಮ ವಿಮುಖವಾಗುತ್ತದೆ. ಅಂತಃಕರಣ ವೃತ್ತಿ, ಅಂತಃಕರಣ ವೃತ್ತಿ ಆತ್ಮ ವಿಮುಖವಾಗುತ್ತದೆ ಅಂದ್ರ ನಿಮ್ಮನ್ನ ಬಿಟ್ಟು ಅದ್ ಎಲ್ಲೋ ಹುಡುಕ್ಲಕ್ ಹೋಗ್ತದೆ ಹೊರ ಜಗತ್ತಿನೊಳಗೆ. ಯಾವಾಗ ಅದು ವಸ್ತು ಪ್ರಾಪ್ತಿ ಆಯ್ತೋ ಆ ಸಮಯದಲ್ಲಿ ಅಂತರ್ಮುಖಿಯಾಗಿ ನಿಶ್ಚಲ ಚಿತ್ತವಾಗಿ ಏನಾಗ್ತದ, ಆತ್ಮ ಸಮ್ಮುಖಿ ಆಗುತ್ತದೆ. ಆತ್ಮ ವಿಮುಖಿ ಆಗಿರ್ತದ, ಆತ್ಮ ಸಮ್ಮುಖಿ. ಯಾವಾಗ ಯಾವಾಗ ನಿಮಗೆ ಸುಖ ಆಗ್ಯದ ಆವಾಗ ಆವಾಗ ನಿಮ್ಮ ಅಂತಃಕರಣ ವೃತ್ತಿ ಆತ್ಮ ಸಮ್ಮುಖಿ ಆಗುತ್ತದೆ. ಇವೆಲ್ಲ ಟೆಕ್ನಿಕ್ಗಳು ತಿಳ್ಕೊಂಡು ನೀಟಾಗಿ ನೀವು ಪ್ರವಚನ ಮಾಡುವಾಗ ಏನೇನು ಕೊರತೆಗಳು ಅನ್ನಿಸ್ತಾವೋ ಅವು ನಾನು ಇಲ್ಲಿ ಹೇಳ್ತಿರ್ತೇನೆ, ಅಲ್ಲಿ ಹೇಳಂಗಿಲ್ಲ ನಾನು ಇಲ್ಲಿ ಹೇಳ್ತಿರ್ತೇನೆ. ಇವೆಲ್ಲ ಬರ್ಬೇಕು ನಿಮಗೆ. ಇದಾದ್ಮೇಲೆ ಪಾಯಿಂಟ್ ನಂಬರ್ 3 ಮುಗಿತ, ಆತ್ಮ ವಿಮುಖಿ ಆಗದು, ಆತ್ಮ ಸಮ್ಮುಖಿ ಆಗದು. ಆತ್ಮ ಸಮ್ಮುಖಿ ಅಂದ್ರೆ ನಿಮ್ಮ ಕಡೆ ಬಂದು ಬಿಡ್ತದ, ಎಲ್ಲಿ ಹೊರ ಜಗತ್ತಿನಾಗ ಹರಿದಾಡಂಗಿಲ್ಲ. ಯಾವಾಗ ನಿಮ್ಗೆ ಬೇಕಾದ ವಸ್ತು ಸಿಕ್ತು, ಕೈಗೆ ಪ್ರಾಪ್ತಿ ಆಯ್ತು ಅಂದ್ರೆ ಏನ್ ಮಾಡ್ಬಿಡ್ತೀರಿ, ಹೊರಗಿಂದ ಹುಡುಕಂಡು ಬಂದು ಮಾಡಿ ಆತ್ಮ ಸಮ್ಮುಖಿ ನಿಮ್ ಪಾಡಿಗೆ ನೀವು ಬಂದ್ಬಿಡ್ತೀರಿ. ಆಯ್ತಪ್ಪ ನನ್ ಕೆಲಸ ಆಯ್ತು ನಡೀತೀನಿ ಅಂತಿರ್ತಾರ ನೋಡ್ರಿ. ಹಂಗೆ ನೆಕ್ಸ್ಟ್ ಪಾಯಿಂಟ್ ನಂಬರ್ 4, ಪಾಯಿಂಟ್ ನಂಬರ್ 4 ಏನಾಗ್ತದಂದ್ರೆ, ಬಹಿರ್ಮುಖಿ ಆದಾಗ ಅನಾತ್ಮದ ಪ್ರತಿಬಿಂಬಗಳು ಉಂಟಾಗ್ತಾವ, ಅನೇಕ ಅನಾತ್ಮದ ಪ್ರತಿಬಿಂಬಗಳು. ಬಹಿರ್ಮುಖಿ ಆದಾಗ ಅನಾತ್ಮದ ಪ್ರತಿಬಿಂಬಗಳು ಉಂಟಾಗ್ತಾವ. ಅಂತರ್ಮುಖಿ ಆದಾಗ ನಿಮ್ಮ ಅಂತಃಕರಣ ವೃತ್ತಿ ಎಂಬ ಕನ್ನಡಿಯಲ್ಲಿ, ಅಂತಃಕರಣ ವೃತ್ತಿ ಅಂತಂದ್ರೆ ಕನ್ನಡಿ ಇದ್ದಂಗ, ಅದು ಅಂತಃಕರಣ ವೃತ್ತಿ ಅಂದ್ರೆ ಕನ್ನಡಿ ಇದ್ದ ಹಾಗೆ ಹಿಂಗ್ ತಿಳ್ಕೋಬೇಕು. ಈ ವೃತ್ತಿ ಒಳಗ ಕನ್ನಡಿ ಕನ್ನಡಿ ಅದು ರೋಡಿನ ಕಡೆ ಹಿಡಿದ್ರ, ರೋಡಿನ ಕಡೆ ಮುಖ ಮಾಡಿ ಹೊರಗಿನ ಹೊರಮುಖ ಮಾಡಿ ಹಿಡಿದ್ರೆ ಅಂದ್ರ ಅಲ್ಲಿ ಹೊರ ಜಗತ್ತಿನೊಳಗೆ ಏನ್ ವಸ್ತುಗಳದೋ ಅವೆಲ್ಲ ಅದ್ರ ಕಾಣಿಸ್ತಾವ, ಅವುದ್ರ ಪ್ರತಿಬಿಂಬ ಮೂಡ್ತದ. ಅಂತಃಕರಣದ ವೃತ್ತಿಯಲ್ಲಿ ಅನಾತ್ಮದ ಪ್ರತಿಬಿಂಬಗಳು, ಹೊರ ಜಗತ್ತಿನ ಪ್ರತಿಬಿಂಬಗಳು ಬಹಿರ್ಮುಖಿ ಆದಾಗ, ಅಂತರ್ಮುಖಿ ಆದಾಗ ಏನಾಗ್ತದೆ, ಅಂತರ್ಮುಖಿ ಆದಾಗ ಎದ್ರ ಪ್ರತಿಬಿಂಬ ಮೂಡ್ತದ ಅದ್ರೊಳಗ, ಆತ್ಮದ ಪ್ರತಿಬಿಂಬ, ಆತ್ಮದ ಪ್ರತಿಬಿಂಬ. ನೀವು ಯಾವಾಗ 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 ಅಂತರ್ಮುಖಿ ಆಗ್ತೀರಿ ಆವಾಗ 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 ಆತ್ಮದ ಪ್ರತಿಬಿಂಬ ನಿಮ್ಮೊಳಗ್ ಮೂಡ್ತದ. ದಿಸ್ ಈಸ್ ನ್ಯಾಚುರಲ್ ರೂಲ್, ಕ್ಯಾರೆಕ್ಟರ್ ಆಫ್ ದಿ ಮೈಂಡ್. ಅದು ಅಂತರ್ಮುಖಿ ಆಯ್ತಂದ್ರ ಅದ್ರೊಳಗ ಆತ್ಮದ ಪ್ರತಿಬಿಂಬ ಕಾಣುವಂತ ಒಂದು ನ್ಯಾಚುರಲ್ ರೂಲ್ ಅದು. ಬಹಿರ್ಮುಖಿ ಆದಾಗ ಹೊರ ಜಗತ್ತಿನ ದೃಶ್ಯಗಳು, ಶಬ್ದಗಳು, ಸ್ಪರ್ಶಗಳು ಕೇಳ್ತಾವ, ಅನಂತ ಶಬ್ದ ಸ್ಪರ್ಶ ರೂಪ ರಸಗಂಧಗಳು ಕೇಳ್ತಾವ, ಕಾಣಿಸ್ತಾವ, ಅನುಭವಕ್ಕೆ ಬರ್ತಾವ. ಯಾವಾಗ ಅಂತರ್ಮುಖಿ ಆಗ್ತೀರಿ ಆವಾಗ ಏನಾಗ್ತದ, ಆತ್ಮದ ಪ್ರತಿಬಿಂಬ ಉಂಟಾಗ್ತದ. ಆತ್ಮ ಹೆಂಗದ,
ಪರಮಾನಂದ ಸ್ವರೂಪ ಅದ, ಮತ್ತ ಬಿಂಬನೆ ಪರಮಾನಂದ ಸ್ವರೂಪ ಇದ್ದ ಮೇಲ ಅದು ಪ್ರತಿಬಿಂಬನು ಆನಂದ ಸ್ವರೂಪನೇ ಇರ್ತದ. ಆನಂದನ ಪ್ರತಿಬಿಂಬ ಆನಂದವಾಗಿರ್ಲೇಬೇಕಲ್ಲ. ಹೀಂಗಾಗಿ ಏನಾಗ್ತದ, ಬಿಂಬ ಪ್ರತಿಬಿಂಬ ಉಂಟಾಗ್ತದೆ. ಈ ಪ್ರತಿಬಿಂಬ ಹೆಂಗಿರ್ತದ, ಎಟ್ಟೊತ್ತು ನೀವು ಅಂತರ್ಮುಖಿಯಾಗಿರ್ತೀರಿ ಅಟತನ ಪ್ರತಿಬಿಂಬದ ಗುಂಟ. ಎಟ್ಟೊತ್ತು ಕನ್ನಡಿ ಮುಂದೆ ನಿಂತಿರ್ತೀರಿ ಅಟತ್ ನಿಮ್ಮದು ಪ್ರತಿಬಿಂಬ ಕನ್ನಡಿ ಒಳಗ್ ಕಾಣ್ತದ. ನೀವು ಕನ್ನಡಿ ಬಿಟ್ಟು ದೂರ್ ಬಂದಿರಂದ್ರ ಅದ್ರ ಪ್ರತಿಬಿಂಬ ಇರ್ತದೇನು. ನೀವು ಬಹಿರ್ಮುಖಿ ಆದ್ರಿ ಅಂತಂದ್ರ ನಿಮ್ಮ ಅಂತಃಕರಣದೊಳಗ ಆತ್ಮದ ಪ್ರತಿಬಿಂಬ ಇರ್ಲಕ್ಕೆ ಸಾಧ್ಯನಾ? ಅಂತರ್ಮುಖಿ ಆದಾಗ ಆತ್ಮದ ಪ್ರತಿಬಿಂಬ ಅದರೊಳಗಿರ್ತದ, ಆತ್ಮದ ಅನುಭವ ಅದರೊಳಗಿರ್ತದ. ಬಹಿರ್ಮುಖಿ ಆದ್ರೆ ಅಂದ್ರೆ ಅನಾತ್ಮದ ಅನುಭವಗಳು ಚಾಲು ಆಗ್ತವ. ಅಂತರ್ಮುಖಿ ಆದಾಗ ಆತ್ಮದ ಅನುಭವ, ಬಹಿರ್ಮುಖಿ ಆದ್ರೆ ಅಂದ್ರೆ ಅನಾತ್ಮದ ಅನುಭವ. ಯಾರು ಮುಂಜಾನೆ ಎದ್ದು ಲಿಂಗ ಪೂಜೆ ಮಾಡ್ಕೊತೀರಿ, ಯಾರು ಮುಂಜಾನೆ ಎದ್ದು ಧ್ಯಾನ ಮಾಡ್ತೀರಿ, ನಿಮಗೆ ಇದು ಅಂತರ್ಮುಖಿ ಆಗುವುದಕ್ಕೆ ಬಳಸುವ ಶಬ್ದ ಇವು ಸಾಧನೆಗಳವೆಲ್ಲ. ಧ್ಯಾನ ಮಾಡೋದು, ಲಿಂಗ ಹಿಡ್ಕೊಂಡು ಕುಂದ್ರದು, ಇದೆಲ್ಲ ಅಂತರ್ಮುಖಿ ಆಗದ. ಅಂತರ್ಮುಖಿ ಆಗಿ ನಿಮ್ಮ ಅಂತಃಕರಣದೊಳಗ ಆತ್ಮದ ಪ್ರತಿಬಿಂಬ ಉಂಟು ಮಾಡಿಕೊಂಡು ಆತ್ಮದ ನಿಮ್ಮ ಸ್ವಂತ ಆನಂದ ನೀವು ಅನುಭವಿಸುವುದಕ್ಕೆ ಮಾಡಿಕೊಟ್ಟ ದಾರಿ ಇವೆಲ್ಲ. ಅದಕ್ಕೆ ಲಿಂಗ ಹಿಡ್ಕೊಂಡು ಕೂತಾಗ ಲಿಂಗದಿಂದ ಆನಂದ ಆಗಿರ್ತದ, ಏನ ನಿಮ್ಮ ಅಂತರ್ಮುಖಿಯಾಗಿ ನಿಮ್ಮ ಆತ್ಮದ ಪ್ರತಿಬಿಂಬದ ಆನಂದ ಆಗಿರ್ತದ. ಆತ್ಮದ ಪ್ರತಿಬಿಂಬದ ಆನಂದ ಲಿಂಗ ರೂಪದಲ್ಲಿ ಆಗಿರ್ತದೆ. ಅಂತರ್ಮುಖಿ ಆಗುವುದಕ್ಕೆ ಅದೊಂದು ಇನ್ಸ್ಟ್ರೂಮೆಂಟ್ ಅಷ್ಟೇ, ಅದೊಂದು ಉಪಕರಣ ಇಷ್ಟ ಲಿಂಗ. ನಿಮಗೆ ಆತ್ಮದ ಪ್ರತಿಬಿಂಬದ ಆನಂದ, ಇದು ಪ್ರತಿಬಿಂಬದ ಆನಂದ ಏನದ ಟೆಂಪರರಿ ಅದ. ಇದು ಎಷ್ಟೊತ್ತ ಅಂತರ್ಮುಖಿ ಆಗಿರ್ತೀರಿ ಅಷ್ಟೊತ್ತ ಈ ಆನಂದ ಸಿಗ್ತದ. ಎಷ್ಟೊತ್ತು ಕನ್ನಡಿ ಮುಂದೆ ನಿಂತಿರ್ತೀರಿ ಅಷ್ಟೊತ್ತು ಕನ್ನಡಿ ಒಳಗೆ ಪ್ರತಿಬಿಂಬ ಹೇಗಿರುತ್ತದೆಯೋ ಅದೇ ರೀತಿ ಎಷ್ಟೊತ್ತು ನೀವು ಅಂತರ್ಮುಖಿ ಆಗಿರ್ತೀರಿ ಅಷ್ಟೊತ್ತು ನಿಮಗ ಆ ಬಿಂಬದ ಪ್ರತಿಬಿಂಬದ ಆನಂದ ನಿಮಗ ಉಂಟಾಗ್ತಿರ್ತದ. ದಿಸ್ ಈಸ್ ಪಾಯಿಂಟ್ ನಂಬರ್ 4. ನೆಕ್ಸ್ಟ್ ಪಾಯಿಂಟ್ ನಂಬರ್ 5. ಅನಾತ್ಮದ ಪ್ರತಿಬಿಂಬಗಳು ಮೂಡಿದಾಗ ಅಂತಃಕರಣ ದುಃಖ ಚಿಂತೆ ಉದ್ವೇಗಗಳನ್ನ ಅನುಭವಿಸುತ್ತದೆ. ಅದ್ ನಿಮ್ಗೆ ಏನೇನಂತ ನಿಮಗೆ ಗೊತ್ತು, ನಿಮ್ಮ ಅನುಭವ. ಬಹಿರ್ಮುಖಿ ಆದಾಗ ಅನಾತ್ಮದ ಪ್ರತಿಬಿಂಬಗಳು ಉಂಟಾದಾಗ ಬಹಿರ್ಮುಖಿಯಾಗಿ ಚಂಚಲ ಚಿತ್ತವಾಗಿ ಆತ್ಮ ವಿಮುಖವಾಗಿ ಅನಾತ್ಮದ ಪ್ರತಿಬಿಂಬಗಳನ್ನು ತನ್ನೊಳಗೆ ಮೂಡಿಸಿಕೊಂಡಾಗ ಏನಾಗ್ತದ, ದುಃಖ ಚಿಂತೆ ಉದ್ವೇಗ ಮತ್ತೇನೇನ ಆತಿರ್ತಾವ, ಟೆನ್ಷನ್ ಆತಿರ್ತದ, ಚಿಂತೆ ಆತಿರ್ತದ, ದುಃಖ ಆತಿರ್ತದ, ಆತಿರ್ತದ ಇಲ್ರಿ. ಬೆಂಕಿ ಹಚ್ಚ ಕೆಲಸ ಬಹಿರ್ಮುಖಿಯಾಗಿ ವರ್ಗ ಹುಡುಕದು. ಮತ್ತ ಅಂತರ್ಮುಖಿ ಆದಾಗ ನಿಶ್ಚಲ ಚಿತ್ತವಾಗಿ ಆತ್ಮ ಸಮ್ಮುಖವಾಗಿ ಆತ್ಮದ ಪ್ರತಿಬಿಂಬವನ್ನು ಹೊಂದಿದಾಗ ಶಾಂತಿ ಸಮಾಧಾನ ನೆಮ್ಮದಿ ಸುಖ ಹೆಂಗ್ರೆ ಇವೆಲ್ಲ ಬರಿಬೇಕಾ ಇಲ್ಲ? ಅನಾತ್ಮದ ಪ್ರತಿಬಿಂಬಗಳು ಉಂಟಾದಾಗ ದುಃಖ ಚಿಂತೆ ಉದ್ವೇಗ ಸಂಕಟ ಮತ್ ನಿಮ್ಗೆ ಏನೇನಾಗ್ತಾವ ನೀವು ಬರಿಬೇಕಪ್ಪ, ನಿಮ್ಮ ಅನುಭವಗಳು ನೀವು ಬರಿಬೇಕು. ವಿಷಯದಲ್ಲಿ ಆಸಕ್ತಿ ಆದಾಗ ನಮ್ದ ಕಷ್ಟ ಏನೇನಾಗ್ತದ, ಸಂಕಟ ಆಗ್ತದ, ತಲೆ ಕೆಡ್ತದ, ಹುಚ್ಚುಚ್ಚು ಮಾತಾಡ್ಬೇಕನ್ನಿಸ್ತದ, ಹುಚ್ಚುಚ್ಚು ಕೆಲಸ ಮಾಡ್ಬೇಕನ್ನಿಸ್ತದ, ದುಃಖ ಚಿಂತೆ ಉದ್ವೇಗ ಏನೇನ ಆತಿರ್ತಾವ, ಯಾರ್ಯಾರಿಗೆ ಏನೇನ ಆಗ್ತಾವ ಇದು ಬರ್ಕೊಳ್ರಿ. ವಿಷಯ ಆಸಕ್ತಿ ಉಂಟಾದಾಗ ಯಾವಾಗ ನಿಮಗ ಅದು ವಸ್ತು ಪ್ರಾಪ್ತಿ ಆದಾಗ ನಿಮ್ಮ ಅನುಭವ ನೀವು ಬರಿಬೇಕು. ಇಲ್ಲಿ ಇಲ್ಲಿ ಏನ ಇನ್ನು ನಾನು ಹೇಳಿದ್ದು ಏನೇನು ಅಲ್ಲ, ನಿಮ್ಮ ಸ್ವಂತ ಅನುಭವವನ್ನೇ ಬರಿಬೇಕು. ನಿಮಗೆ ಯಾವ ವಸ್ತು ಬೇಕಂದಾಗ ಅದು ಸಿಕ್ಕಾಗ ನಿಮ್ಗೆ ಏನಾಗ್ತದ, ಬೇಕಾದಷ್ಟು ಶಬ್ದಗಳು ಕಲಿಸಿವ ನಾವು, ಶಾಂತಿ ಸಮಾಧಾನ ನೆಮ್ಮದಿ ಸುಖ, ಮತ್ತೇನಾಗ್ತದ
ಅನಾತ್ಮದ ಆನಂದ ಇದು. ಏನಿದ್ರು ಇಲ್ಲಿ ವರ್ಣನೆ ಮಾಡ್ಲಿಕ್ಕತ್ತಿದ್ದ ಅನಾತ್ಮದ ಆನಂದ ಇದು ಟೆಂಪರರಿ ಆನಂದ, ಇದು ಆನಂದಮಯ ಕೋಶದ ಆನಂದ, ಜಡದಿಂದ ಉಂಟಾದ ಆನಂದ, ನಿಮ್ಮಿಂದ ಭಿನ್ನವಾದ ಅನಾತ್ಮ ವಸ್ತುವಿನಿಂದ ಉಂಟಾದ ಆನಂದ. ಪಾಯಿಂಟ್ ನಂಬರ್ ಫೈವ್ ಮುಗಿತ, ಐದು ಪಾಯಿಂಟ್ ಬರದ್ರಿ. ನಿಮ್ಮದ್ರಾಗ ಎಷ್ಟು ಮಂದಿಗೆ ಅದ್ ನೀವು ಅಲ್ಲದೆ ಮತ್ತಿನ್ನ ಎಷ್ಟೋ ಮಂದಿಗೆ ನಿಮ್ ಪ್ರವಚನ ಕೇಳಿದ್ದೀನಿ ಸ್ವಾಮಿ, ನಿಮ್ಮನ್ನ ನೋಡ್ಬೇಕು, ನಾನು ನೋಡಿದ್ರೆ ನಿನಗೇನ್ ಸಿಗ್ತದಪ್ಪ ಅಂತ ಕೇಳ್ತೇನೆ. ಆನಂದ ನೆಮ್ಮದಿ, ಆನಂದ ನೆಮ್ಮದಿ ನನ್ ಬಲ್ಲಿಲ್ಲಪ್ಪ, ನಿನ್ ಬಳೆ ಅದ, ನೀನ್ ಅಲ್ಲೇ ನೋಡ್ಕೋ ಅಂತ ಹೇಳ್ತೇನೆ. ನಾನು ನೋಡಿ ಏನು ಮಾಡಿ ಸಿಗ್ತದೆ, ನಿಮ್ ಆನಂದ ನಿಮಗೆ ಸಿಗ್ತದೆ. ಸುಮ್ಮನೆ ಜೀವನ ರೊಕ್ಕ ಖರ್ಚು ಮಾಡಿ ಒಂದ್ 500,000 ರೂಪಾಯಿ ಗಾಡಿ ಖರ್ಚು ಮಾಡ್ಕೊಂಡು ಸುಮ್ಮನೆ ಚಂದ ಬಿಸಿ ಬಿಸಿ ಅಡಿಗೆ ಪಟ್ಟು ಉಣಿಸ್ತಿರ್ತಾರ, ಉಣದ್ ಬಿಟ್ಟಿಗೆ ರೋಡ್ ಮೇಲೆ ಏನಾದ್ರು ತಿನ್ಕೋದ್ ಬಸ್ ನಾಯ್ಕು ಅಂತ ನಾನು ನೋಡಿದ್ರೆ ಏನ್ ಸಿಕ್ತು ಬಕ್ಕಿದ್ರೆ ನುಮ್ಕ. ಇಲ್ ಬಂದ್ ನೋಡಿದ್ರು ನಿಮ್ ಒಳಗಿನ ಆನಂದನೇ ಅನುಭವಿಸೋರು, ಅಲ್ಲಿ ನೀವು ಕುಂತು ಕಲ್ಪನೆ ಮಾಡ್ಕೊಂಡ್ರೆ ಒಳಗ ಅಂತರ್ಮುಖ್ಯ ಅಂದ್ರೆ ನಿಮ್ ಒಳಗಿನ ಆನಂದನೇ ಅನುಭವಿಸೋರು. ನಿಮ್ ಜೋರ್ನಂದೇ ರೊಕ್ಕ ಖರ್ಚಾತ್ತು, ಇಲ್ಲಿ ಬಂದ್ರು ಅಡ್ಡೆ, ಅಲ್ಲಾದ್ರು ಅಡ್ಡೆ, ಆದ್ರೂ ಬಹಿರ್ಮುಖಿ ಆದ ವ್ಯವಹಾರದ ಮಾತಾಡ್ತಿರ್ತಾರ. ಅದಕ್ಕೆ ಅನಾತ್ಮದಲ್ಲಿ ಈಗ ಐದು ಪಾಯಿಂಟ್ ಒಳಗೆ ತಿಳ್ಕೊಂಡ್ರಿ, ಇದ್ರಾಗ ಏನಾರ ತಕ್ಕರಾರ ಅದ, ಡೌಟ್ ಅದ, ಏನದ ಹೇಳ್ರಿ. ಇಷ್ಟೆಲ್ಲ ಕ್ಲಿಯರ್ ಆಗಿ ಸ್ವಚ್ಛ ಜಾಡಿಸಿ ಜಾಡಿಸಿ ಹೇಳಿದೀನಿ ಇವತ್ತು, ನಿನ್ ಸ್ವಲ್ಪ ಇದು ಸರಿಯಾಗಿ ಹೇಳಕ್ ಬರ್ಲಿಲ್ಲ ಅನ್ನೋದಕ್ಕೆ ಹೇಳಕತ್ತೀನಿ. ಇದ್ರಾಗ ಏನ್ ಡೌಟ್ ಇಲ್ರಿ, ಮೇನ್ ಪಾಯಿಂಟ್ಸ್ ಇವೆಲ್ಲ. ಇದಾದ್ಮೇಲೆ ಇನ್ನ ನೀವು ಸೇರಿಸ್ಬಹುದು ನಿಮ್ಮ ಆನಂದ ಏನನ್ನೋ, ಆನಂದ ಅನುಭವಿಸ್ತೀರಿ ನಿಮಗೆ ಗೊತ್ತು, ಅವಾಗ ನಿಮ್ಗೆ ಬಹಿರ್ಮುಖಿ ಆದಾಗ ಏನೇನ್ ಪ್ರಾಬ್ಲಮ್ ಆಗ್ತಾವ ನಿಮಗೆ ಗೊತ್ತು, ಅಂತರ್ಮುಖಿ ಆದಾಗ ಏನೇನ್ ಅನುಕೂಲಗಳಾಗ್ತಾವ ನಿಮಗೆ ಗೊತ್ತು, ಯಾವ ರೀತಿ ಹಿತ ಅನ್ನಿಸ್ತದ, ಯಾವ ರೀತಿ ಅಹಿತ ಅನ್ನಿಸ್ತದ, ಎಲ್ಲ ನಿಮ್ ಅನುಭವ ಆನಂದ, ಅನಾತ್ಮದ ಆನಂದ, ಆನಂದಮಯ ಕೋಶದ ಆನಂದ ಏನದ, ಇದೆಲ್ಲ ನೀವು ಆರಾಮ ಯಾವಾಗ ನೀವು ಅಂತರ್ಮುಖಿ ಆಗಿರ್ತೀರಿ ಅಲ್ಲಿ ಯಾವ ಇಂದ್ರಿಯಗಳ ವ್ಯವಹಾರಗಳು ಇರಲ್ಲ, ಅಲ್ಲಿ ಏನೇನು ಇರಂಗ, ಸುಮ್ಮನೆ ಕನ್ನಡಿ ಮುಂದೆ ಒಂದು ಪ್ರತಿಬಿಂಬ ಇದ್ದಂಗೆ ಇರ್ತದೆ ಅಷ್ಟೇ ಹೊರತು. ಬಹಿರ್ಮುಖಿ ಆದ್ರೆ ಅಂದ್ರೆ ಎಲ್ಲ ಇಂದ್ರಿಯ ವ್ಯವಹಾರಗಳು ಚಾಲು, ಹೊರ ಕಟ್ಟಿ ಮೇಲೆ ಕೂತಿರ್ತಾವ, ಸ್ವಲ್ಪ ನೀವು ಚಪ್ಪಲಿ ಹಾಕೊಂಡು ಹೊರಗೆ ಹೋದ್ರೆ ಬಂದ್ಬಿಡ್ತಾವ ಅವೆಲ್ಲ ಜೋಡಾಗಿ, ಒಳಗಿದ್ರೆ ಅಂದ್ರೆ ಏನು ಸಮಸ್ಯೆ ಇಲ್ಲ ಹಂಗಿರ್ತಾವ. ಅದಕ್ಕೆ ಇಟ್ಟೆಲ್ಲ ಆದ್ಮೇಲೆ ನಿರ್ಣಯ ಏನು, ವಾಟ್ ಈಸ್ ಯುವರ್ ಡಿಸಿಷನ್, ನೀವೇನು ನಿಶ್ಚಯ ಜ್ಞಾನಕ್ಕೆ ಬಂದ್ರಿ ಅಂತಂದ್ರೆ ಆನಂದವು ಅನಾತ್ಮದಲ್ಲಿ ಇಲ್ಲ, ಆನಂದವು ಹೊರ ಜಗತ್ತಿನಲ್ಲಿ ಇಲ್ಲ, ಆನಂದವು ವಿಷಯಗಳಲ್ಲಿ ಇಲ್ಲ, ಶಬ್ದ ಸ್ಪರ್ಶ ರೂಪ ರಸ ಕಂದ ಏನದವ ಅವುಗಳಲ್ಲಿ ಆನಂದವಿಲ್ಲ, ಆನಂದ ಇರುವುದು ಆತ್ಮದಲ್ಲಿಯೇ ನನ್ನಲ್ಲಿಯೇ. ಆತ್ಮ ಅಂದ್ರೆ ನೀವೇ ಸೆಲ್ಫ್ ಖುದ್, ಎಂತದು ಲಕ್ಷಾರ್ಥದ ಖುದ್, ವಾಚ್ಯಾರ್ಥದ ಖುದ್ ಅಲ್ಲ, ವಾಚ್ಯಾರ್ಥದ ಖುದ್ದಿನೊಳಗ ದೇಹ ಮನ ಪ್ರಾಣ ಬುದ್ಧಿ ಚಿತ್ತ ಎಲ್ಲಾ ಸೇರಿಸಿಕೊಂಡು ನೀರ್ ಸಮೇತ ಹಾಲ್ ಅಂತ ಹೇಳ್ದಂಗ ಅದು ವಾಚ್ಯಾರ್ಥ. ಲಕ್ಷಾರ್ಥ ಅಂದ್ರೆ ಪ್ಯೂರ್ ಹಾಲ್, ಪ್ಯೂರ್ ಆತ್ಮ ಹಾಲ್. ನಾನು ಹೆಂಗ ಅದೀನಪ್ಪ ಅಂತಂದ್ರ ಅನ್ನಮಯ ಕೋಶಾತೀತ ಪರಮಾತ್ಮ, ಪ್ರಾಣಮಯ ಕೋಶಾತೀತ ಪರಮಾತ್ಮ, ಪಂಚಕೋಶಾತೀತ ಪರಮಾತ್ಮ ಹೋಮಯ್ ಅಂತ ಪರಮಾತ್ಮ ನಾನದಿನಿ. ನಾನು ಸಚ್ಚಿತ್ ಆನಂದ ನಿತ್ಯ ಪರಿಪೂರ್ಣ ಸ್ವರೂಪದಿನಿ. ಹೀಗಿದ್ದಾಗ ನನ್ನ ಆನಂದ ಸ್ವರೂಪ ಇರುವಾಗ ನನ್ನ ಪ್ರತಿಬಿಂಬನು ಆನಂದನೇ ಕೊಡ್ಲಕ್ ಸಾಧ್ಯ ಅದ. ಅದಕ್ಕೆ ನಿಮ್ ನಿಶ್ಚಯ ಜ್ಞಾನ ಏನಾಗಬೇಕು, ಆನಂದ ಇರುವುದು ಆತ್ಮದಲ್ಲಿಯೇ ನನ್ನಲ್ಲಿಯೇ, ಪಂಚಕೋಶಾತೀತನಾದ ನನ್ನೊಳಗೆ ಆತ್ಮದ ಆನಂದವಿದೆ ಹೊರತು ಪಂಚಕೋಶಗಳಲ್ಲಿ ಆನಂದವಿಲ್ಲ, ಪಂಚಕೋಶಗಳಲ್ಲಿ ಆನಂದವಿಲ್ಲ. ಅವು ಏನಾಗ್ತವ ವಿದೌಟ್ ಮೀನ್ ಈ ಕ್ಯಾನಾಟ್ ಮ್ಯಾನಿಫೆಸ್ಟ್. ಇದು ತಿಳ್ಕೊಂಡಿರ್ರಿ, ನಿಮ್ಮೊಳಗೆ ಆನಂದ ಇತ್ತು ಅಂತಂದ್ರೆ
ಕುಡಿಬೇಕಲ್ಲ ನೀವು, ಎದಕ್ಕೆ ಬೇಕು ಇನ್ನೊಬ್ಬ ಇನ್ನೊಂದು ವಸ್ತುವಿನ ಸಪೋರ್ಟ್ ಎದಕ್ಕೆ ಬೇಕು ನಿಮ್ಮೊಳಗೆ ಇತ್ತಂದ್ರೆ? ಈಗ ಬಾಯಾರಿಕೆ ಆಗಿದೆ, ಬಾಯಾರಿಕೆ ಆಗಿತ್ತು ಅಂತಂದ್ರೆ ಬಾಯಾರಿಕೆ ಆದಾಗ ನೀರು ಕುಡಿದರೆ ಆನಂದವಾಗುತ್ತದೆ. ಆನಂದ ನೀರಿನೊಳಗಾದು ನಿಮ್ಮೊಳಗಾದು ಆನಂದದ ಅಡ್ರೆಸ್ ತೋರಿಸೋದಕ್ಕೆ ಅಷ್ಟೇ ಇಷ್ಟು ಹೇಳ್ತೀವಿ ಹೊರತು ಅಡ್ರೆಸ್ ಆನಂದ ಎಲ್ಲಿದೆ ಸಿಕ್ತಪ್ಪ ಅಂತ ಗೊತ್ತು ಮಾಡೋದಕ್ಕೆ ಇಷ್ಟು ಹೇಳ್ತೀವಿ ಹೊರತು ಅಲ್ಲಿ ಏನದ ಟೆಕ್ನಾಲಜಿ ಏನ್ ಕೆಲಸ ಮಾಡ್ತದೆ, ಇದು ಇಂಜಿನಿಯರಿಂಗ್ ಕೆಲಸ ಏನ್ ಮಾಡ್ತದಂದ್ರೆ ನೀವು ನೀರೊಳಗ ಆನಂದ ಆದ ಅಂತಿರೋ ನಿಮ್ಮೊಳಗ ಆನಂದ ಆದ ಅಂತಿರೋ ನಮ್ಮ ಒಳಗೆ ಆನಂದ ಅದ. ನಿಮ್ ಒಳಗ ಆನಂದ ಇತ್ತಂದ್ರೆ ಈ ಹೊರಗಿನ ನೀರು ಎದಕ್ಕೆ ಬೇಕಾಗಿತ್ತು ನಿಮಗ? ಅದೊಂದು ಪ್ರಶ್ನೆ ಬರ್ತದ್ರಿ. ಮತ್ ಇದೆಲ್ಲ ತಿಳ್ಕೋಬೇಕು. ಮತ್ತ ಏ ಇಲ್ರಿ ನಮ್ಮೊಳಗ ಆನಂದ ಇಲ್ಲ, ನೀರ್ ಸಿಕ್ಕ್ರೆ ಆನಂದ ಆಗ್ತದ. ಆಯ್ತು ನೀರೊಳಗ ಮುಳುಗ್ರಿ ಹೋಗಿ ಆನಂದ ಆಗ್ತದೇನು? ನೀರೊಳಗೆ ಮುಳುಗಿ ಕೂತ್ರೆ ಆನಂದ ಆಗ್ತದೇನು? ಆಗಲ್ಲ. ಮತ್ತ ನಿಮ್ಮೊಳಗೆ ಆನಂದ ಇತ್ತು ಅಂತಂದ್ರ ನೀರ್ ಎದಕ್ಕೆ ಬೇಕಿತ್ತು? ಹಿಂಗೆಲ್ಲ ತರ್ಕಗಳದಾವು. ಅದಕ್ಕೆ ಇಲ್ಲಿ ಶಬ್ದ ಆ ಪ್ರಕೃತಿ ಮಾತೆ ಶಿವ ಮತ್ತು ಶಕ್ತಿಯ ಭಾಷೆ ಇದು ಪ್ರತಿ ಸಲ ತಿಳ್ಕೋಬೇಕು. ಆನಂದದ ಅಡ್ರೆಸ್ ಎಲ್ಲದ ಅಂತ ಹೇಳೋದಕ್ಕ ಈ ಪಾಠ ಹೇಳಕತ್ತೀವಿ ಹೊರತು ಆನಂದ ಹ್ಯಾಂಗ ಉಂಟಾಗ್ತದ? ಆನಂದ ನಿಮ್ ಒಳಗೆ ಅದ, ಆದ್ರೆ ಅದು ಉಂಟಾಗ್ಬೇಕಲ್ಲ, ಪ್ರಕಟ ಆಗ್ಬೇಕಲ್ಲ, ನಿಮ್ಮ ಆನಂದ ಪ್ರಕಟ ಆಗ್ಬೇಕಲ್ಲ. ಒಳಗ್ ಬೇಕಾದಟ್ಟು ಜ್ಞಾನ ಅದರಿ, ಮಾತಾಡೋದಕ್ಕೆ ವಾಣಿ ಬೇಕಲ್ಲ, ಬೇಕಾದಟ ಜ್ಞಾನ ಅದ. ಪೆನ್ನು ಕಾಪಿ ತಗೊಂಡು ಬರವಣಿಗೆ ಕಾಗದ ಪೆನ್ನ ಬೇಕಲ್ಲ. ಹಂಗೆ ವಿದೌಟ್ ಮೀ ಹೀ ಕ್ಯಾನಾಟ್ ಮ್ಯಾನಿಫೆಸ್ಟ್, ನಾನಿಲ್ಲದೆ ಆತ ಪ್ರಕಟವಾಗಲ್ಲ. ಶಕ್ತಿ ಮಾತೆ ಹೇಳ್ತಾಳ, ಪ್ರಕೃತಿ ಮಾತೆ ಹೇಳ್ತಾಳ. ಮತ್ತಾವ ಶಬ್ದ ಬಳಸಿರಲ್ಲ ಅದು ಬ್ರಹ್ಮನ ಜೊತೆಗೆ ಇರೋದು ಪ್ರಕೃತಿ ಮಾಯೆ ಅವು ಏನದು? ವಿದೌಟ್ ಮೀ ಈ ಕ್ಯಾನಾಟ್ ಮ್ಯಾನಿಫೆಸ್ಟ್, ನಾನಿಲ್ಲದೆ ಆತ ಪ್ರಕಟವಾಗಲ್ಲ. ನೀರು ಇಲ್ಲದೆ, ನೀರು ಪ್ರಕೃತಿ ಅದು, ನೀರು ಇಲ್ಲದೆ ನಿಮ್ ಒಳಗಿಂದ ಆನಂದ ಪ್ರಕಟ ಆಗಂಗಿಲ್ಲ. ನೀರಡಿಕೆ ಆದವನಿಗೆ ನೀರು ಸಿಕ್ಕಾಗಲೇ ಅವನೊಳಗಿನ ಆನಂದ ಪ್ರಕಟವಾಗ, ಆನಂದ ಒಳಗೆ ಅದ ತೋಂಡ್ ಏನ್ ಬೆಂಕಿ ಹಚ್ಬೇಕು ಒಳಗಿರೋದು, ಹೊರಗೆ ಬರ್ಬೇಕಲ್ಲ, ಪ್ರಕಟ ಆಗ್ಬೇಕಲ್ಲ. ಬಂಗಾರ ರೀ, ಬೆಕ್ಕದ ಬಂಗಾರ ಅದ ಮನ್ಯಾಗ, ಆಲ್ಮರಿಯಾಗ ಇಟ್ಟೀನಿ, ಬಿಸ್ಕಿಟ್ ತಂದಿಟ್ಟಿನಿ, ಬೆಳ್ಳಿ ಬಾರ್ ತಂದಿಟ್ಟಿನಿ ಅಂದ್ರೆ ಅವ್ನ ಹೆಣ್ತಿ ಅಂತಾಳ, ನೀನ್ ಬಂಗಾರ ಬೆಳ್ಳಿ ತಗೊಂಡು ಏನ್ ಬೆಂಕಿ ಹಚ್ಚಲ ಅಂತಾಳ. ಆಭರಣ ಮಾಡಿಸಿ ಕೊಳ್ಳಗ ಹಾಕೊಂಡ್ರೆ ನನಗ್ ಖುಷಿ ಆಗ್ತದ, ಆಲ್ಮರಿಯಾಗ ಬಂಗಾರ ಇಟ್ರೆ ನನಗ್ ಖುಷಿ ಆಗ್ತದ ಅಂತಾಳಕ್ಕೆ. ಜೋಬ್ರೈಡ್ ಟ್ಯಾಬ್ಲೆಟ್ ಅವ ರೀ, ಟ್ಯಾಬ್ಲೆಟ್ ತಗೊಂಡಿನ್ರಿ ಎಲ್ಲ ಜೋಬ್ನಾಗ ಅದ ನುಂಗ್ಬೇಕಲ್ಲ. ವಿದೌಟ್ ಮೀ ಹಿ ಕ್ಯಾನಾಟ್ ಮ್ಯಾನಿಫೆಸ್ಟ್, ನಾನಿಲ್ಲದೆ ಆತ ಪ್ರಕಟವಾಗಲ್ಲ. ಆನಂದ ಪ್ರಕಟ ಆಗ್ಬೇಕಾದ್ರೆ ನಾನು ಬೇಕು, ದಟ್ ಈಸ್ ಮೈ ಪ್ರೈಮರಿ ನೀಡ್ ಟು ಮ್ಯಾನಿಫೆಸ್ಟ್. ಆತ ಪ್ರಕಟ ಆಗ್ಬೇಕಾದ್ರೆ ಆತನನ್ನ ಪ್ರಕಟ ಮಾಡುವುದೇ ನನ್ನ ಕೆಲಸ. ಈ ಜಗತ್ತಿನೊಳಗ ಆನಂದ ಪ್ರಕಟ ಮಾಡುವುದೇ ನಮ್ಮ ಕೆಲಸ, ಮಹಾತ್ಮರ ಕೆಲಸ, ಜ್ಞಾನಿಗಳ ಕೆಲಸ, ಭಕ್ತರ ಕೆಲಸ, ಕರ್ಮಯೋಗಿಗಳ ಕೆಲಸ. ಜಗತ್ತಿನಾಗ ಆನಂದ ಉಂಟು ಮಾಡುವುದೇ ಅವರ ಕೆಲಸ, ದುಃಖ ಉಂಟು ಮಾಡೋದಲ್ಲ. ತಿಳಿತಾ ಇದು ಆನಂದ ಹೆಂಗ್ ಪ್ರಕಟ ಆಗ್ತದ ಅಂತಂದ್ರೆ ಪ್ರಕೃತಿಯ ಸಂಯೋಗದಿಂದ ಅದು ಆನಂದ ಪ್ರಕಟವಾಗುತ್ತದೆ. ಅವರವ್ರ ಸುಖ ಅವರೊಳಗೆ ಇತ್ತಂದ್ರೆ ಗಂಡನ ಮನೆಗೆ ಇರ್ತಿದ್ದ, ಹೆಂಡತಿ ಮನೆಗೆ ಇರ್ತಿದ್ದಳು. ಗಂಡ ಹೆಂಡತಿ ಒಂದ್ ಮನೆಗೆ ಯಾಕೆ ಮಾಡ್ಕೊಂಡು ಹೊಸ ಸಂಸಾರ ಮಾಡ್ತಿದ್ರು? ಆನಂದ ನನ್ನೊಳಗೆ ಇದೆ, ಇರಪ್ಪ ನಿನ್ ಮನೆಯಾಗ ನೀನು ಹೆಣಚೆ ಮಾಡ್ಕೊಂಡು ಮೂರನೇ ಮನೆ ಯಾಕೆ ಮಾಡ್ಲಕ್ ಬಂದಿ ಮತ್ತ? ನೀನು ನಿಂದು ಸಂಸಾರ ಪ್ರಕಟ ಆಗ್ಬೇಕಾದ್ರೆ ಆಕೆ ಬೇಕು. ನಿನ್ನೊಳಗೊಂದ್ ದೊಡ್ಡ ಸಂಸಾರ ಅದ. ಏನಿತ್ತು ಮೊದಲ? ಒಂದು ಬನೀನ, ಒಂದು ಲುಂಗಿ. ನಿನ್ ಬಳಿ ಏನಿತ್ತು ಮೊದಲು? ಆಕೆ ಬಂದ ಮೇಲೆ ಮಾಡಿದಳು ನೋಡ್. ನಿಮ್ಮೊಳಗಿಂದ ಮನಿ ಹೊರಗೆ ತೆಗೆದಳು, ನಿಮ್ಮ ಮನೆ ನಿಮ್ಮೊಳಗಿನ ಮಕ್ಕಳು ಹೊರಗೆ ತೆಗೆದಳು, ನಿಮ್ಮೊಳಗಿನ ಬಂಗಾರ ಬೆಳ್ಳಿ ಎಲ್ಲ ಹೊರಗೆ ತೆಗೆದ ಪ್ರಕೃತಿ ಮಾತೆ ಬಂದು. ನಿಮ್ಮ
ಆನಂದ ನಿಮ್ಮೊಳಗೆ ಇದ್ದ ಅಂದ್ರೆ ಪ್ರಕೃತಿ ಮತ್ತೆ ಬರ್ಲಿಲ್ಲ, ಆದಿಶಕ್ತಿ ಬಂದಿದ್ದಿಲ್ಲ ಅಂತಂದ್ರೆ ನಿಮ್ ಬರ್ತಿರ್ತೇವೆ. ನೀವೆಲ್ಲ ಹೊರಗೆ ಎರಡ್ ಅಂತಸ್ತ್ ಮೂರ್ ಅಂತಸ್ತ್ ಬಿಲ್ಡಿಂಗ್ ಕಟ್ಟಿದ್ರೆ ಎಲ್ಲಿ ತೆಗೆದವ? ಇದು ವಿಚಾರ ಮಾಡೋ ಮಾತು. ನೀರೊಳಗೆ ಆನಂದ ಇಲ್ಲ, ನಿಮ್ ಇಂದ್ರಿಯದೊಳಗೆ ಆನಂದ ಇಲ್ಲ, ಅವೆರಡರ ಸಂಯೋಗದಲ್ಲಿ ಆನಂದ ಪ್ರಕಟವಾಗ ಆನಂದ ಇದೆ. ಅದು ಪ್ರಕಟ ಆಗ್ಬೇಕಾದ್ರೆ ಪ್ರಕೃತಿಯ ಸಂಯೋಗ ಬೇಕು. ವಿದೌಟ್ ಮೀ ಹಿ ಕ್ಯಾನಾಟ್ ಮ್ಯಾನಿಫೆಸ್ಟ್. ನಾನಿಲ್ಲದೆ ಆತ ಪ್ರಕಟವಾಗಲಾರ. ಸಂಯೋಗ ಈ ಚಿಕ್ಕ ವಸ್ತುಗಳ ಪ್ರಾಪ್ತಿಯ ಮೂಲಕ ಆಗ್ತದೆ. ಪ್ರಾಪ್ತಿ ಭೋಗ, ಪ್ರಾಪ್ತಿ ಭೋಗ ಇದ್ದಾಗೆ ಅದು ಪ್ರಕಟ ಆಗ್ತದ. ಜಗ್ಗಿ ಮಂದಿ ಕಿವಿ ನಿಂತಿದ್ರ ಅಂತ ಯಾದಕ್ ನಿಂತಾರ, ಯಾದಕ್ ನಿಂತಾರ ಅಂತಂದ್ರ ಮಕ್ಕಳು ಬೇಕಾಗ್ಯಾವ ಅಂತ ಮಕ್ಕಳಾಗ್ಲಾರ್ದವ್ರು ನಿಂತಾರ. ನಿನಗ್ ಮಕ್ಕಳಾಗ್ಯಾವಿಲ್ಲ ಅದ್ ಕೇಳಿದ್ನಂತ, ಇಲ್ಲ ಬಿಡಪ್ಪ ನನಗ್ ಮಕ್ಕಳಾಗಿಲ್ಲ. ಮಕ್ಕಳಾಗಿಲ್ಲ ಅಂತಂದ್ರೆ ನಿಂದ್ರೆ ಮತ್ತೆ ಕಿವ ಅಂದನಂತ ಕಿವ ನಿಂತ್ಬಿಟ್ಟ. ಅಲ್ಲಿ ಬಾಬಾ ವಾಲ್ದವ್ರಿಗೆ ನಿಂಬಿಕಾಯಿ ಅಂತವ್ ಇಂತವೇನೋ ಮಠ ಸುಳಿಗಾಡ್ ಕೊಡ್ತಿದ್ನಂತ ಮಕ್ಕಳಾತ ಹೋರ ಅಂತಿದ್ರು. ತಗೊಂಡು ಓದ್ತಿದ್ರು ಎಲ್ಲ ಜನರ ಆಶೀರ್ವಾದ ತಗೊಂಡು ಓದ್ತಿದ್ರು. ಹೋಗೋನು ಮಕ್ಕಳಾದವ್ರು ಆತಿದ್ರು, ಹಾಲಾದವ್ರು ಮತ್ತ ಬಂದು ಕಿವ್ ನಿಂತಿರ್ತಿದ್ರು. ಇನ್ನೊಂದ್ಸಾರಿ ನಿಂದ್ರ ವಯಸ್ಸಿನಿಂದಾಗ ಆತಾವ ಮಕ್ಕಳು, ಏ ವರ್ಷದಾಗ ಮಕ್ಕಳಾಗ್ತಾವ, ಇಲ್ಲಿ ಏನ್ ಗ್ಯಾರಂಟಿ ಅಂತ ಎಲ್ಲರದು ಒಂದು ಪ್ರಚಾರ ಇತ್ತು. ನಾಲ್ಕು ಮಂದಿ ಅವ್ರ ಆಶ್ರಮದವರೇ ಮಾತಾಡ್ತಿದ್ರು, ಒಂದಿಷ್ಟು ಮಂದಿ ಹೊರಗಿನವ್ರಿಗೂ ಏನೋ ಆಗಿರ್ತಾವ ಅವರು ಮಾತಾಡ್ತಿದ್ರು. ಹಿಂಗಾಗಿ ಒಂದ್ ವರ್ಷನಾಗ ಮಕ್ಕಳಾಗ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು, ಮತ್ತೆ ಬರ್ಬೇಕು ಇನ್ನೊಂದ್ ನಿಂಬಿಕಾಯಿ ತಗೋಬೇಕಟ್ಟೆ. ನಿಮ್ ಕರ್ಮ ಇನ್ನ ಒಂದ್ ಎರಡು ವರ್ಷ ಮೂರು ವರ್ಷ ತಗೊಂಡ್ ಮೇಲೆ ಆಗಾಮಿದ್ದು ಅಂದ್ರೆ ಏನ್ ಮಾಡ್ತೀರಿ? ಇಲ್ಲ ನೋಡ್ ಆರೇಳು ವರ್ಷಗಳ ಹಿಂಗೆ ಬರ್ಲಕತ್ತಾರ. ಹತ್ತು ವರ್ಷ ಆದ್ರೂ ಒಬ್ಬೊಬ್ಬರಿಗೆ ಆಗ್ಯಾವ, ಹನ್ನೆರಡು ವರ್ಷ ಬಾಬನ್ಲಿಂತ ಹನ್ನೆರಡು ವರ್ಷ ಆದ್ಮೇಲೆ ಫಲ ಸಿಗ್ತಾವ. ಆಗಲ್ಲಿ ಅಂತಿಲ್ಲ ಬರ್ತಿರ್ಬೇಕು, ಪ್ರತಿ ವರ್ಷ ಬಂದು ನಿಂಬಿಕೆ ತಗೊಂಡೋಗ. ಇವ ನಿಂತ ಮೂರು ವರ್ಷ ನಿಂತ, ನಾಲ್ಕು ವರ್ಷ ನಿಂತ, ಐದು ವರ್ಷ ನಿಂತ, ನಿಂತ ಹಿಂದೊಬ್ಬ ಕೇಳ್ದ ಏನಪ್ಪ ಮಕ್ಕಳಾಗಿಲ್ಲ, ಏನು ಎಷ್ಟು ವರ್ಷ ಆಯ್ತು ನಿಂಬಿಕಾಯಿ ಒಯ್ಲಕತ್ತಿ, ಐದು ವರ್ಷ ಆಯ್ತ್ರಿ ಎಲ್ಲಿ ಮಕ್ಕಳೇ ಆಗಿಲ್ಲ. ಮತ್ ಬಾಬನ ಮುಂದ್ ಪ್ರಶ್ನೆ ಇಡ್ಬೇಕು, ಮತ್ ನನಗ್ ಮಕ್ಕಳೇ ಆಗಿಲ್ಲ ಅಂತೇಳಿ ಅನ್ಬೇಕು. ಅಲ್ಲಿ ಹೋಗಿ ಬಾಬನ ಮುಂದೆ ಇಟ್ಬಿಟ್ಟಿ ಅವ್ನ ಪ್ರಶ್ನೆ, ಹೌದಪ್ಪ ಐದು ವರ್ಷ ಎಷ್ಟು ವರ್ಷ ಆಯ್ತು? ಐದು ವರ್ಷಲಿಂತ ಆಯ್ತ್ರಿ ಬಾಬಾಜಿ, ನಾನ್ ನಿಂಬಿಕಾಯಿ ಒಯ್ಲಕತ್ತಿದ್ ನಿಮ್ಮಲ್ಲಿ, ನನಗ್ ಮಕ್ಕಳೇ ಆಗಿಲ್ಲ. ನಿಂಬಿಕಾಯಿ ಎಷ್ಟು ವರ್ಷಲಿಂತ ಒಯ್ಲಕತ್ತಿದ ಅನ್ನೋದು ಮುಖ್ಯ ಅಲ್ಲ ತಮ್ಮ, ನೀನ್ ಮದುವೆಯಾಗಿ ಎಷ್ಟು ವರ್ಷ ಆಗ್ಯದ ಅಂತ ಕೇಳ. ನೀನ್ ಮದುವೆಯಾಗಿ ಎಷ್ಟು ವರ್ಷ ಆಗ್ಯದ ಅಂದ್ರೆ ನನಗ್ ಮದುವೆನೇ ಆಗಿಲ್ರಿ ಅನ್ನ. ಇವನಿಗೆ ಏನ್ ಮಾಡ್ತೀರಿ? ಆನಂದ ಪ್ರಕಟ ಆಗಂದ್ರೆ ಹೆಂಗ ಆಗ್ತದ? ಓದ್ಲಕ್ ತಯಾರಿಲ್ಲ, ಬರೀಲಕ್ ತಯಾರಿಲ್ಲ, ಕೂತ್ ಕೇಳಕ್ ತಯಾರಿಲ್ಲ, ಹೇಳಕ್ ತಯಾರಿಲ್ಲ, ಏನೋ ಮಾಡಿ ಏನೋ ತಗೊಂಡು ಏನೋ ಮಾಡ್ಲಕ್ ಗೊತ್ತೀನಿ ಅಂದ್ರೆ ಆನಂದ ಉಂಟಂಗ ಆಗ್ತದ. ಯಾಕಡೆ ಇರ್ತೀನಿ ಏನೋ ಮಾಡ್ತೀನಿ ಅಂದ್ರೆ ಯಾವ ಉದ್ದೇಶಕ್ಕಾಗಿ ಇದು ಮಾಡ್ಲಕತ್ತೀವಿ ಅದಕ್ಕಾಗಿ ಇದನ್ನ ಜ್ಞಾನ ಬಳಸ್ಕೋಬೇಕಲ್ಲ. ಪೆನ್ ನೋಟ್ಬುಕ್ ಯೂಟ್ಯೂಬ್ ಸಂಯೋಗ ಆಗ್ಬೇಕು. ಆಗ್ಬೇಕಲ್ಲ ಮತ್ತ ಪ್ರಕೃತಿಯ ಸಂಯೋಗ ಆದಾಗ, ಇಲ್ಲ ಅಂದ್ರ ಮದಿ ಮಾಡ್ಕೊಳ್ಳಾರ್ದೆ ಮಕ್ಕಳ ಸಲ ನಿಂಬಿಕಾಯಿ ತಗೊಂಡು ಹೋದಂಗ ಆಗ್ತದ. ಮೋಕ್ಷದ ಅಪೇಕ್ಷೆನೇ ಇಲ್ಲ, ಸುಮ್ನೆ ಕೂತು ವಿಚಾರ ಚಂದ್ರು ಅದೇ ಪಾಠ ಕೇಳ್ತೀನಿ ಹೈರಾಣ ಆಗ್ತೀನಿ ಅಂದ್ರೆ ಅದಕ್ಕೆ ವೇಸ್ಟ್ ಮಾಡ್ಕೋತೀರಿ ಟೈಮ್? ನಾನ್ ಸೆನ್ಸ್ ಅಲ್ಲ ಇದು ಕೆಲ್ಸ. ನಿಮ್ ಮೋಕ್ಷ ಅಪೇಕ್ಷೆ ಇರ್ಬೇಕು ಒಳಗ್, ಮದುವೆ ಆಗಿರ್ಬೇಕು, ನಿಂಬಿಕಾಯಿ ತಗೋಬೇಕು ಅಂದ್ರೆ ಮಕ್ಕಳಾಗ್ತವೆ. ಒಳಗ್ ಮದುವೆನೇ ಆಗಿಲ್ಲ ನಿಂಬಿಕಾಯಿ ತಗೊಂಡು ಓಡಾಡ್ತೀನಿ ಅಂತಂದ್ರ ಏನಾಗ್ತದ? ಅದು ವೇಸ್ಟ್, ನಿಮ್ದು ಟೈಮ್ ವೇಸ್ಟ್, ನಮ್ದು ಟೈಮ್ ವೇಸ್ಟ್. ಅದಕ್ಕೆ ಈ ಶಬ್ದ ಪಕ್ಕ ತಿಳ್ಕೋಬೇಕು. ವಿದೌಟ್ ಹಿಮ್ ಐ ಕ್ಯಾನಾಟ್ ಎಕ್ಸಿಸ್ಟ್. ಆತನಿಲ್ಲದಿದ್ದರೆ ನನಗೆ ಅಸ್ತಿತ್ವವೇ ಇಲ್ಲ. ವಿದೌಟ್ ಮೀ ಹಿ ಕ್ಯಾನಾಟ್ ಮ್ಯಾನಿಫೆಸ್ಟ್. ನಾನಿಲ್ಲದೆ ಆತ ಪ್ರಕಟವಾಗಲಾರ. ಪ್ರಕೃತಿ ಇಲ್ಲದೆ ಬ್ರಹ್ಮ ಪ್ರಕಟವಾಗಲಾರ. ಬ್ರಹ್ಮ ನಿರಾಕಾರ ಬ್ರಹ್ಮದನ, ಅವನಿಗೆ ಆಕಾರ ಬೇಕಾಗ್ಯದ. ಬ್ರಹ್ಮ ನಿಶಬ್ದ ಅವನ, ಅವನಿಗೆ ಶಬ್ದ ಬೇಕಾಗ್ಯದ. ಬ್ರಹ್ಮ ನೀರಸ ಅವನ,
ಅವನಿಗೆ ರಸ ಬೇಕ, ರಸ ಆಗ್ಬೇಕಾದ್ರೆ ಅವನಿಗೆ ಪ್ರಕೃತಿ ಬೇಕಾಗ್ತದ. ಬ್ರಹ್ಮ ಸಪ್ಪಗದ ನಾವು, ಅವನಿಗೆ ಟೇಸ್ಟ್ ಬರ್ಬೇಕಾದ್ರೆ ಪ್ರಕೃತಿ ಬೇಕಾಗ್ತದ. ನಿರ್ಗಂಧ ಅದನ ಬ್ರಹ್ಮ, ಅವನ ಬಳಿ ಯಾವ ಗಂಧಗಳು ಇಲ್ಲ. ಪ್ರಕೃತಿ ಇದ್ದಾಗ ಅವನಿಗೆ ಗಂಧ. ಬ್ರಹ್ಮನಿಗೆ ಭೂಮಿಯ ಸಂಯೋಗ ಆದಾಗ ಏನಾಗ್ತದ, ಗಂಧ ಉಂಟಾಗುತ್ತದೆ. ಗಾಳಿಯ ಸಂಯೋಗ ಆದಾಗ ಬ್ರಹ್ಮನಿಗೆ ಅವನಿಂದ ಏನ್ ಪ್ರಕಟ ಆಗ್ತದ, ಬ್ರಹ್ಮನೊಳಗ ಆನಂದ ಅದ ಇಲ್ಲ ಅಂತಲ್ಲ, ಅವನೊಳಗಿಂದ ಒಳಗಿಂದ ಆನಂದ ತಗೊಂಡು ಏನ್ ಬೆಂಕಿ ಹಚ್ಚಮ್ಮ. ಅವನ್ ಸತ್ ಚೇತಾನ ಅಂದ ನಿತ್ಯ ಪರಿಪೂರ್ಣ ಅದನ 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 ಆನಂದ ಅದನ ಆನಂದ ಪ್ರಕಟ ಮಾಡ್ಲಿಲ್ಲ ಅಂದ್ರೆ ತಗೊಂಡು ಏನ್ ಮಾಡ್ಬೇಕ್ರಿ, ಪಗಾರ ಕೊಡ್ತಾರ ಒಂದ್ 30,000, 50,000, 1,00,000 ಏಟೋ ಒಂದಿಟ್ಟು ಒಂದ್ ತಿಂಗಳು ನಿಮಗ್ ಪಗಾರ ಕೊಡ್ತಾರ. ತಗೊಂಡ್ ಜೀವನಕ್ಕೆ ಇಟ್ಕೊಂಡು ಕೂತ್ರೆ ಖರ್ಚು ಮಾಡಿದ್ರೆ ಆನಂದ ಆಗ್ತದ, ಜೀವನಕ್ಕೆ ಇಟ್ಕೊಂಡು ಕೂತ್ರೆ ಆನಂದ ಆಗ್ತದ್ರ. ಪಗಾರ ಬಂದ ಬಂದದ 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 ಮತ್ ಖರ್ಚು ಮಾಡಿರಲ್ಲ, ಕೆಲ್ಸ ಹೋಗಲ್ಲ, ಬಲ್ಲಿ ಇಟ್ಕೊಂಡು ಕೂತ್ರೆ ಅದಕ್ಕೆ ಬಂದ ಪಗಾರ ಇದ್ದಂಗ ಅದು ಜೀವನಕ್ಕೆ ಇಟ್ಕೊಂಡು ಪಗಾರ ಇದ್ದಂಗ ಅದ್ ಏನ್ ಮಾಡ್ಬೇಕು, ಪಗಾರ ಜೀವನಕ್ಕೆ ಇಟ್ಕೊಂಡು ನೋಡ್ರಿ ಒಂದ್ ಸಾರಿ, ಒಂದ್ ತಿಂಗಳು ಇಟ್ಕೊಂಡು ನೋಡ್ರಿ ಒಳಗ ಆನಂದ ಅದ ಪಗಾರ ಅದ ಜೀವನಾಗ ಅದ ಜೀವನಾಗ ಅದ ತಗೊಂಡು ಏನೇನು ಪಗಾರ ಬೆಂಕಿ ಹಚ್ಚ ತೆಗಿ ಹೊರಗಿಂತ ಬಿಡ್ತಾರ ಅಂದ್ರೆ ಮನೆಯವ್ರ ಎಲ್ಲರಿಗೂ ರೊಕ್ಕ ಜೀವನಾಗ ಇಟ್ಕೊಂಡಾಡ್ತೇ ನೀನು ನಮ್ ಸಂಸಾರ ಅಂದ್ರೆ ಏನ್ ಅನ್ಕೊಂಡಿದ್ದೀನಿ. ಹೋಗೋ ಮುಂದ್ ತಗೊಂಡು ಹೋಗಿದ್ದೇನು ಹಿಂಗ ಮಾಡ್ತಾವ. ಒಂದು ಸಣ್ಣ ಮಿಸ್ ಗೈಡ್, ಒಂದು ಸಣ್ಣ ಮಿಸ್ ಗೈಡ್ ಲಿಂತ ನಮ್ ತಂದೆ ಜೀವನನೇ ಹಾಳು ಮಾಡ್ಕೊಂಡ್ಬಿಟ್ಟಿಲ್ಲ. ಸಣ್ಣ ಮಿಸ್ ಗೈಡ್ ಯಾವನ ಒಬ್ಬ ರಿಟೈರ್ ಆಗ ಟೈಮ್ ನೊಳಗ ಅವನಿಗೆ ಯಾವ ಅವ್ರ ಮಗ ಅವ್ರ ಮಕ್ಕಳು ಏನ್ ಗದ್ದಲ ಮಾಡಿದ್ರು ಏನೋ ಅವ ಬಂದ್ ಇವನ್ ಮುಂದ್ ಗುಳಾಡ್ಬಿಟ್ಟ. ಏನ್ ಈ ಪೆನ್ಷನ್ ಆಗಿದ್ರ ರೊಕ್ಕ ಮನಿ ಗಿನಿ ಕಟ್ಟಿಸಿ ಕೈ ಕಾಲೆ ಮಾಡ್ಕೊಂಡೆ ಅಂತಂದ್ರೆ ಮತ್ತ ಮುಂದೆ ನಿನ್ಗೆ ಯಾವ್ದಕ್ಕಾರ ದವಾಖಾನಿಗೆ ಬಟ್ಟಿ ಬರೀ ಏನಾರ ಬೇಕಂದ್ರೆ ನಿನಗೆ ಯಾರು ಕೊಡ್ತಾರ, ಮಕ್ಕಳ ಮೇಲೆ ಒಟ್ಟ ನಂಬ ಬೇಡ ನೀನು. ನಿನ್ ರೊಕ್ಕ ನಿನ್ ಹೆಸರ ಮೇಲೆ ಹೆಂಗಾರ ಇಟ್ಕೊ ಏನಾರ ಮಾಡು, ಮನಿ ಪನಿ ಏನೋ ಕಟ್ಲಕ್ ಹೋಗ್ಬೇಡ ಅಂತ ಗೈಡ್ ಮಾಡ್ಬಿಟ್ರಪ್ಪ. ಇವ್ ನಮ್ಮ ಅಪ್ಪ ಇದ್ರ ಹೌದೌದು ಕರೆ ಅದ, ಈ ಮಕ್ಕಳಿಗೆ ನಂಬಬಾರದು ಅಂತೇಳಿ ಅವನ್ ಮಾತು ಕೇಳಿ ಈ ಮಕ್ಕಳಿಗೆ ನಂಬಲಾರ್ದಂಗ ಮಾಡಿ ಬಲ್ಲಿ ಪೆನ್ಷನ್ ರೊಕ್ಕ ಎಲ್ಲ ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ರು. ದೊಡ್ಡ ಮ್ಯಾನೇಜರ್, 9 ತಾಲೂಕ ಬಿಲ್ ಸೈ ಮಾಡಂತ ಆಫೀಸರ್ ಬಂದ್ ಪಗಾರ ಪೆನ್ಷನ್ ಎಲ್ಲ ತಮ್ಮ ಹೆಸರಿಗೆ ರಿಟೈರ್ ಆಗ್ಬಿಟ್ಟು ಬಂದ್ ಇಟ್ಕೊಂಡ್ಬಿಟ್ರು. ಅವ್ರಿಗೆ ಹೋಗ್ಬೇಕು ಅಡಿಗೆ ಮಾಡಕ್, ಹೆಣ್ಮಗಳು ಸ್ವಾಮಿಗಳ ಹೆಣ್ಮಗಳು ಅಡಿಗೆ ಮಾಡಕ್ಕೆ ಅವ್ರ ಮನೆ ಬಾಗಿಲಾಗ ಅಡಿಗೆ ಬಂದ್ಬಿಟ್ಲು. ಅಕ್ಕಿ ಏನ್ ಮಾಡ್ಬಿಟ್ಲು, ತಾತ ಪೆನ್ಷನ್ ರೊಕ್ಕ ಏನ್ ಮಾಡಿದಿ, ಮನಿ ಕಟ್ಟಿದೆ ಏನ್ ಮಾಡಿದೆ ಏನ್ ಮಾಡಿದೆ, ಏ ಇಲ್ಲವ ಸುಮ್ ನಮ್ಮ ಹೆಸರಿಗೆ ಇಟ್ಕೊಂಡಿನ ಅದು ಸೀಕ್ರೆಟ್ ಅವ್ರ ಮುಂದೆ ಬಾಯ್ಬಿಟ್ರು. ಆ ಪುಣ್ಯಾತಿಗೆತಿ ಏನ್ ಮಾಡ್ಬಿಟ್ಲು, ಹಂಗ ಇಟ್ಕೊಂಡ್ರೆ ಬ್ಯಾಂಕಿನವ್ರು 8 ಬಡ್ಡಿ ಕೊಡ್ತಾರ, ಇಲ್ಲಿ ಊರೆಲ್ಲ ಒಂದಿಷ್ಟು ಬೇಕಿದ್ದವ್ರಿಗೆ 10, 20, 50 ಹಿಂಗ ಏನಾರ ಕೊಟ್ರ ಅವ್ರು ಬಡ್ಡಿ ಕೊಡ್ತಾರ, ಅದರಿಂದ ನಿನ್ ರೊಕ್ಕ ಜಾಸ್ತಿ ಬೆಳೀತದ ಅಂತೇಳಿ ಮೊದಲು ಒಂದ್ 10-20 ಸಾವಿರ 50,000 ಇಸ್ಕೊಂಡು ಇದು ಓಣೆನವ್ರಿಗೆ ಎಲ್ಲೋ ಬಡ್ಡಿ ಮಾಡಿಸ್ಬಿಟ್ಟು ಬಡ್ಡಿ ವ್ಯವಹಾರ ಮಾಡಿದ್ರು. ಅದು ಬಡ್ಡಿ ಬರೋದ್ ನೋಡಿದ್ರು ಬ್ಯಾಂಕಿನ್ಕಿತ ಏನು ಅಷ್ಟು ಶಾಣೆ ಅಲ್ಲ ಏನು ಅಲ್ಲ, ಇನ್ನೋಸೆಂಟ್ ಮನುಷ್ಯ ಬರೇ ಪೂಜಾ ಪಾಠ ಮಾಡ್ಕೋತ ಹೋಗವನಿಗೆ ರೊಕ್ಕದ ಆಸೆ ತೋರಿಸ್ಬಿಟ್ರು. ಆಯ್ತಪ್ಪ ಓಟ್ ಪೆನ್ಷನ್ ರೊಕ್ಕ ಎಲ್ಲಾರ ಬಲ್ಲಿ ಹಾಕಿಬಿಟ್ಟ. ಅದು ಆ ಹೆಣ್ಮಗಳು ಅಡಿಗೆ ಮಾಡ್ಲಕ್ಕೆ ಹೋಗಿ ಎಲ್ಲೋ ಏನೋ ಬಿ ಪಿ ಶುಗರ್ ಯಾವ್ದ ಟ್ಯಾಬ್ಲೆಟ್ ತೋರಿಸಿ ಸತ್ತೋಗ್ಬಿಟ್ರು ಬೇರೆ ಊರ ಕಲಾಸ್. ಪೆನ್ಷನ್ ರೊಕ್ಕ ಇಲ್ಲ, ಅವ್ರ ಯಾರ್ಯಾರಿಗೆ ಕೊಟ್ಟಾರ ಎಲ್ಲ ಹೇಳಿದ್ರು. ಅವ್ರ ಮನಿಗೆ ಹೋಗಿ ಕೇಳಿದ್ರೆ ನೀ ಕೊಟ್ಟಿದ್ದೇನು, ನಾವ್ ಅವಾಗೆ ಅವ್ರಿಗೆ ಕೊಟ್ಟಿವಿ, ಅವ್ರ ಅವಾಗ ಇಸ್ಕೊಂಡ್ ಹೋಗ್ಯಾರ, ನಿನಗ ನಮ್ಗ ಸಂಬಂಧ ಇಲ್ಲ ಕೇಳಕ್ ಬರಬಾರ್ದು ಅಂತೇಳಿ ಬೈದ್ ಬೈದ್ ಕಳಿಸ್ಬಿಟ್ರು. ಈಗ ಏನಾಯ್ತು, 95ನೇ ಇಸ್ವಿಯಾಗ ರಿಟೈರ್ ಆತನ ಅಂತೇಳಿ ನಾವು 94ನೇ ಇಸ್ವಿ ಒಳಗ ನಾನು ಗಳಿಸಿದ ಹರಕ ಪರ್ಕ ರೊಕ್ಕದಾಗ 2 ಲಕ್ಷ ಖರ್ಚು ಮಾಡಿ ಗುಲ್ಬರ್ಗದಾಗ 40-60 ಫ್ಲಾಟ್ ನೊಳಗ ಫುಲ್ ಬೇಸ್ಮೆಂಟ್ ಹಾಕಿನಿ, ಒಂದ್ ಟ್ರ್ಯಾಕ್ಟರ್ ಇಟ್ಟಂಗ ಇತ್ತಂದು ಒಂದಿಟ್ ಚತ್ ಹಾಕೊಂಡ್ಬಿಟ್ರೆ ಅವನಿಗೆ ಸ್ವಂತ ಮನಿ ಆತಿತ್ತು. ಇವತ್ತ ತನಗ ಸ್ವಂತ ಮನಿ ಇಲ್ಲ, ತನ್ನ ಹೆಂಡತಿಗೆ ಸ್ವಂತ ಮನಿ ಇಲ್ಲ, ಇಬ್ರು ಕೂಡಿ ನಮ್ ಮನೆಯಾಗ ಬಂದು ಬಾಗ್ಲಾಗಿ ಇದ್ದು. ಮಕ್ಕಳು ಅಂತೇಳಿ ಅಧಿಕಾರ ಮಾಡ್ಲಕ್ ಬರ್ತಾರ. ನಾವ್ ಎಷ್ಟ್ ದಿನ ಬದುಕಿರ್ತೀವಿ, ಆ ರಿಟೈರ್ ಆಗ ಸಮಯದಲ್ಲಿ ಡೈಲಾಗ್ ಅವ್ರದ್ದು, ನಾವ್ ಎಷ್ಟ್ ದಿನ ಬದುಕಿರ್ತೀವಿ, ನಾವ್ ಯಾವ್ದಕ್ ಮನಿ ಕಟ್ಟಮು, ಇವ್ರು ಬೇಸ್ಮೆಂಟ್ ಹಾಕೊಂಡ್ರೆ ಏನು, ಏನ್ ಮನಿನೂ ಕಟ್ಕೋಬೇಕು, ಬೇಸ್ಮೆಂಟ್ ಹಾಕೊಂಡ್ರೆ ಮನಿನೂ ಕಟ್ಕೊಂಡ್ ಬಿಡ್ಬೇಕು, ಯಾರು ಬೇಡ ಅಂತಾರ ಅಂತೇಳಿ ನಮಗ ಬೈಲಿಗೆ ನಿಂದಿರ್ಸ್ಬಿಟ್ರು. ತನ್ ಕಟ್ಕೊಂಡು ಹೆಂಡತಿಗೂ ಬೈಲಿಗೆ ನಿಂದಿರ್ಸಿದ್ರು. ಈಗೇನಾಯ್ತು, ರೊಕ್ಕ ಹೋಯ್ತು, ಮನಿ ಆಗ್ಲಿಲ್ಲ, ಮಿಸ್ ಗೈಡ್ ಮಾಡಿದವ್ರದ್ದು ಮಾತು ಕೇಳಿ ಗದ್ದಲ್ ಕೂತ್ ಬಿಡ್ತಾರ, ತಮಗ ಸ್ವಂತ ಮನಿ ಇಲ್ಲ.
ನಾವು ಏನ್ ಮಾಡ್ದೇವು, ಇವ್ರು ಬೆನ್ನೆತ್ತಾದ್ರ ಹಾಳಾಗಿ ಓದ್ತೀವಿ ಅಂತೇಳಿ ಒಂದ್ ಯಾವಾಗ ಹಳೆ ಮನೆ ಖರೀದಿ ಮಾಡಿದೆವು. ನಮ್ ಶುದ್ಧ ಬ್ರಹ್ಮ ಯಾವಾಗ್ಲೂ ಬೆನ್ನಿಂದೇ ಅದನ್ನ ಸಣ್ಣದು ಎರಡ್ ರೂಮ್ ಒಂದ್ ಮನಿ ಹುಡುಕ್ಲಕ್ ಬಾದ್ರ ಅವ 17 ರೂಮ್ ಮನಿ ಕೊಟ್ಟ ಸಸ್ತಾದಾಗ 5 ಲಕ್ಷ ರೂಪಾಯಿದಾಗ ಕೊಟ್ಟ. ಇದೇ 5 ಲಕ್ಷ 33 ಬಾಗ್ಲದವ ಆ ಮನಿ. ಇವ್ರಿಗೆ ಕಸ ಬೆಳಿಲಕ್ಕ ಹೊಸ ಮಂದಿ ಕೂಡಿದ್ರ ಅಂತ ಪ್ರಾಪರ್ಟಿ ಕೊಟ್ಬಿಟ್ಟ. ಅಂತದ ಆಸೆನೆ ಇಲ್ಲ, ಅವ್ರ ಬೆನ್ನತ್ತಿ ನಾವು ಹೋಗ್ಬಾರ್ದು ಅಂತೀವಿ. ಅವೇ ಬೆನ್ನತ್ತಿ ಬಂದು ನಮಗ್ ಮೂಲ ಆಗ್ತವ್ ಇವ್ ಪ್ರಾಪರ್ಟಿ ಕೊಟ್ಟು ಎಂದು ಇವ್ ಬೆನ್ನತ್ತಿ ಆಸೆ ಪಟ್ಟಿಲ್ಲ. ಹಿಂಗದ ಅದಕ್ಕೆ ಇಲ್ಲಿ ಏನಂತಂದ್ರೆ, ಎದಕ್ಕೆ ಇದು ಪಾಯಿಂಟ್ ಹೇಳಕತ್ತೀನಿ ಅಂದ್ರ, ಆತ್ಮದ ಆನಂದ ನಿಮ್ಮೊಳಗೆ ಇದೆ, ಅದು ಹೊರಗೆ ಇಲ್ಲ. ಅರೆ ನಿಮ್ಮೊಳಗೆ ಅದ, ಅದನ್ನ ಹೊರಗ್ ಪ್ರಕಟ ಮಾಡ್ಬೇಕಲ್ಲ. ಪೆನ್ಷನ್ ಎಲ್ಲ ತನ್ನೊಳಗೆ ಇಟ್ಕೊಂಡು ಮನಿ ಕಟ್ಲಿಲ್ಲ ಅಂತಂದ್ರೆ ಅವನ್ ನಮ್ ತಾಯಿ ಅತೃಪ್ತಿಲಿಂದ ಜೀವನ ಮಾಡಿ ಇವನ್ ಕಟ್ಕೊಂಡು ಏನದ ನನ್ನ ಬರತ್ತ ತಗೊಂಡು ಏನ್ ಮಾಡ್ಬೇಕು. ಕರ್ಮಕ್ ಕಟ್ಕೊಂಡಿನಿ ಹಂಗೆ ಒಂದು ಒಂದು ಸಮಯ ತನಕ ಬಳಕೋತ್ ಹೋಗಂಬಡಿ ಅಂತೇಳಿ ಹಿಂಗ ತಯಾರಾಗಿ ನಿರಾಶೆ ಬದುಕು ಮಾಡ್ತಾಳೆ. ಈ ರೀತಿ ಜೀವನ ಮಾಡಿದ್ರೆ ಜೋಬ್ನಾಗ ಇಟ್ಕೊಂಡು ಅಡ್ಡಾಡಿದ್ರೆ ಏನ್ ಸಿಗ್ತದ? ಅದಕ್ಕೆ ಇವೆರಡು ವಾಕ್ಯಗಳು ಚಂದ ತಿಳ್ಕೊಳ್ರಿ. ಎಲ್ಲೇ ಎದುರು ಆದು ಅಂದ್ರೆ ಇವೆರಡು ಅಮೃತ ವಾಕ್ಯಗಳು ನಿಮಗೆ. ನಾನಿಲ್ಲದೆ ಅಂತಂದ್ರೆ ಪ್ರಕೃತಿ ಮಾತೆ ಹೇಳುವ ಡೈಲಾಗ್ ಇದು. ಪಂಚಭೂತಾತ್ಮಕ ಪ್ರಕೃತಿ, ಶಬ್ದ ಸ್ಪರ್ಶ ರೂಪ ರಸ ಗಂಧಗಳು ಉಳ್ಳಂತ ಪೃಥ್ವಿ ಅಪ್ಪು ತೇಜ ವಾಯು ಆಕಾಶ ಮತ್ತು ಮಾಯೆ ಅಂದ್ರೆ ಮನಸ್ಸಿನ ಆಸೆ ಒಳಗ ಆಸೆ ಕೊಡ್ತ ಮನಸ್ಸದಲ್ಲ ಅದೇ ಅಲ್ಲಿ ಮಾಯೆ. ಈ ರೀತಿ ಅದಾವ ಇವು ಆರು ಅಂಗಗಳು ಹೋಗಿ ಆರು ಲಿಂಗಗಳಾಗ್ಬೇಕು. ಆತ್ಮದ ಸಂಯೋಗ ಆದಾಗ ಲಿಂಗಗಳಾಗ್ತವ, ಅನಾತ್ಮದ ಸಂಯೋಗ ಆದಾಗ ಅಂಗಗಳಾಗ್ತವೆ, ಷಡಂಗಗಳಿವೆ. ಪಂಚಭೂತಗಳು ಪ್ಲಸ್ ಒನ್ ಮನಸ್ಸು, ಇವು ಆರು ಅಂಗಗಳು ಷಡ್ಲಿಂಗಗಳು. ಆ ಷಡಂಗಗಳು ಹೋಗಿ ಷಡ್ಲಿಂಗಗಳಾಗ್ಬೇಕು. ಅದೆಲ್ಲ ಅಂಗಲಿಂಗದ ಕತ್ತಿ ಮತ್ತದ ಸೈಡ್ಗೆ ಆ ಶಬ್ದ ಬಳಸೋದ್ ಬೇಡ. ಇಲ್ಲೇನದ ವಿಧೌಟ್ ಮೀ ಪ್ರಕೃತಿ ಮಾತೆ, ಪಂಚಭೂತಾತ್ಮಕ ಪ್ರಕೃತಿ ಮಾತೆ ಹೇಳ್ತಾಳ, ನಾನಿಲ್ಲದೆ ಆತ ಪ್ರಕಟವಾಗಬಾರ. ನೀರಿರ್ಲಾರ್ದೆ ಅವನ ಬಾಯಾರಿಕೆ ತೀರಂಗಿಲ್ಲ, ಆನಂದ ಉಂಟಾಗಲ್ಲ. ಬರೇ ನೀರ್ಲಿಂತೆ ಆನಂದ ಉಂಟಾತಿತ್ತಂದ್ರೆ ನೀರೊಳಗೆ ಮುಳುಗ್ರಿ, ಕುಡಿಬೇಡ್ರಿ. ಅವನಿಲ್ಲದೆ ನನಗೆ ಅಸ್ತಿತ್ವವಿಲ್ಲ. ಅವನು ಬೇಕು, ಅವನೇ ಇಲ್ಲ, ಆತ್ಮನೇ ಇಲ್ಲ, ಬ್ರಹ್ಮನೇ ಇಲ್ಲ ಅಂದ್ರೆ ಮಾಯೆ ಎಲ್ಲಿದ್ದು ಬರ್ತಾಳ? ಆ ಮಾಯೆ ಇಲ್ಲ ಅಂತಂದ್ರೆ ಆಕಾಶ ಎಲ್ಲಿ ಹುಟ್ಟುತ್ತದ? ಆಕಾಶ ಇಲ್ಲ ಅಂದ್ರೆ ವಾಯುವೆ ಎಲ್ಲಿ ಹುಟ್ಟುತ್ತದ? ವಾಯು ಇಲ್ಲ ಅಂತಂದ್ರೆ ಅಗ್ನಿ ಎಲ್ಲಿ ಹುಟ್ಟುತ್ತದ? ಅಗ್ನಿ ಇಲ್ಲ ಅಂದ್ರೆ ಜಲ ಎಲ್ಲಿ ಹುಟ್ಟುತ್ತದ? ಜಲ ಇಲ್ಲ ಅಂದ್ರೆ ಪೃಥ್ವಿ ಎಲ್ಲಿ ಹುಟ್ಟುತ್ತದ? ಪೃಥ್ವಿ ಇಲ್ಲ ಅಂದ್ರೆ ಇದೆಲ್ಲ ವಸ್ತು ಪ್ರಪಂಚ ಎಲ್ಲಿ ಹುಟ್ಟಲಕ್ ಸಾಧ್ಯ? ಅಲ್ಲಿ ಮೂಲದಲ್ಲಿ ಬ್ರಹ್ಮ ಪಾರಮಾರ್ಥಿಕ ಸತ್ಯ ಆದ ಅನ್ನೋದಕ್ಕೆ ಇವೆಲ್ಲ ಓಸು ಒಂದರಿಂದ ಒಂದು ಹುಟ್ಟವ. ಅವನೇ ಇರ್ಲಿಲ್ಲ ಅಂದ್ರೆ ಇವಕ್ಕೆಲ್ಲ ಅಸ್ತಿತ್ವ ಅದ ಏನು? ವಿಧೌಟ್ ಹಿಮ್ ಅವನ್ ಇಲ್ಲದೆ ಐ ಡು ನಾಟ್ ಹ್ಯಾವ್ ಎಕ್ಸಿಸ್ಟೆನ್ಸ್, ಐ ನೆವರ್ ಎಕ್ಸಿಸ್ಟ್. ನಾನು ಇರ್ಲಿಕ್ಕೆ ಸಾಧ್ಯ ಇಲ್ಲ, ಅವನ್ ಇದ್ದಾನಂತ ನಾನು ಇದ್ದೀನಿ. ಡ್ರಾಯಿಂಗ್ ಶೀಟ್ ಅದ ಅಂತೇಳಿ ಡ್ರಾಯಿಂಗ್ ಅದ, ಗೋಡೆ ಆದ, ಬಿತ್ತಿ ಆದ ಅಂತೇಳಿ ಆ ಬಿತ್ತಿ ಮೇಲೆ ಒಂದು ಚಿತ್ರ ಅದ. ಅಲ್ಲಿ ಬಿತ್ತಿನೇ ಇಲ್ಲ ಅಂದ್ರೆ ಚಿತ್ರ ಎಲ್ಲಿದ್ ಬರ್ತಕ್ಕಂಥದ್ದು? ಪರಮಾಧಾರ ಪರಮಾತ್ಮ ಅದನಂತ ಇವೆಲ್ಲ ಚಿತ್ರಗಳು ನೋಡ್ದವ, ಲೀಲೆಗಳು ನೋಡ್ದವ. ಆ ಪರಮಾತ್ಮನೇ ಇಲ್ಲ ಅಂದ್ರೆ ಇವೆಲ್ಲ ಎದರ್ ಲೀಲೆಗಳು ಎಲ್ಲಿ 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 ಮಾಡ್ಲಿಕ್ಕೆ ಆಗ್ತದ? ಟಿವಿ ಮೇಲೆ ಸ್ಕ್ರೀನ್ ಆದ ಅಂತೇಳಿ ಅಲ್ಲಿ ಪ್ರೋಗ್ರಾಮ್ಗಳು ನಡೆದವ. ಆ ಟಿವಿ ಸ್ಕ್ರೀನೇ ಇರ್ಲಿಲ್ಲ ಅಂದ್ರೆ ಪ್ರೋಗ್ರಾಮ್ ಹೆಂಗ್ ಮಾಡ್ತೀರಿ? ಸ್ಕ್ರೀನ್ ಹೋಯ್ತಂದ್ರೆ ಮುಗೀತು, ಆ ಟಿವಿದ ಲೈಫೇ ಮುಗೀತು. ಏ ಸ್ಕ್ರೀನ್ ಹೋಯ್ತು ಅಂದ್ರೆ ಆ ಟಿವಿ ಅಟ್ಟೆ ಕಿಮ್ಮತ್ ಇರ್ತದ, ಸ್ಕ್ರೀನ್ ಅಂತ ಕಿಮ್ಮತ್. ಟ್ಯೂಬ್ ಮೊದಲು ಟ್ಯೂಬ್ ಅಂತಿದ್ರು, ಈಗ ಸ್ಕ್ರೀನ್ ಅಂತಾರೆ. ಮತ್ ನಿಮ್ ಮೊಬೈಲ್ ನಾಗು ಬರ್ತದ ನೋಡ್ರಿ, ಅದು ಡಿಸ್ಪ್ಲೇ ಹೋಗ್ಯದ ಅಂತೇಳಿ ಸ್ಕ್ರೀನ್ ಹೋಯ್ತು ಮುಗಿತ್ತು. ಅದು ಹೋಯ್ತು ಅಂದ್ರೆ ಆಯ್ತು, ಆ ಮೊಬೈಲ್ ಅಟ್ಟೆ ಕಿಮ್ಮತ್ ಇಂದಿರ್ತದ ಹೆಚ್ಚು ಕಡಿಮೆ. ಹಿಂಗದ ನೋಡ್ರಿ ಅದು. ಅದಕ್ಕೆ ಆತ್ಮನಲ್ಲಿ ಆನಂದವಿದ್ದರೂ ಅದು ಪ್ರಕಟವಾಗಬೇಕಾದರೆ ಅನಾತ್ಮದ ಸಂಬಂಧ ಬೇಕು. ಮತ್ತೆ ಅನಾತ್ಮ ಇರಬೇಕಾದರೆ ಆತ್ಮದ ಅಸ್ತಿತ್ವ ಬೇಕು. ಆತ್ಮದ ಅಸ್ತಿತ್ವದ ಮೇಲೆ ಅನಾತ್ಮ ನಡೆದದ. ಆತ್ಮ ಇರ್ಲಿಲ್ಲ ಅಂದ್ರೆ ಅನಾತ್ಮ ಇರ್ಲಿಕ್ಕೆ ಸಾಧ್ಯ. ವಿದೌಟ್ ಹಿಮ್ ಐ ಕೆನಾಟ್ ಎಕ್ಸಿಸ್ಟ್, ಆತನಿಲ್ಲದೆ ನಾನಿರ್ಲಿಕ್ಕೆ ಸಾಧ್ಯವಿಲ್ಲ.
ವಿಧೌಟ್ ಮೀ ವಿಧೌಟ್ ಹಿಮ್ ಐ ಕೆನಾಟ್ ಎಕ್ಸಿಸ್ಟ್. ತಾಯಿ ಹೇಳಿದ ಮಾತು, ಪ್ರಕೃತಿ ಮಾತೆ ಹೇಳುವ ಮಾತು, ಅರವಿಂದ ಆಶ್ರಮದ ಫೇಮಸ್ ವಾಕ್ಯ. ಈ ಅದ್ವೈತಿಗಳು ಸಂಸಾರಕ್ಕೆ ಬೈತಾರ, ಹೆಂಡ್ರ ಮಕ್ಕಳಿಗೆ ಬೈತಾರ, ರೊಕ್ಕ ರೂಪಾಯಿಗೆ ಬೈತಾರ, ಈ ಶರೀರಕ್ಕೆ ಬೈತಾರ, ಇಂದ್ರಿಯಗಳಿಗೆ ಬೈತಾರ, ಎಲ್ಲರಿಗೂ ನಿಂದೆ ಮಾಡ್ತಾರ. ಸರ್ಪಭೂಷಣ ಶಿವಯೋಗಿಗಳಾಗಿರ್ಬೋದು, ಸರ್ಪಭೂಷಣ ಶಿವಗಳು ಬಹಳ ಹೀನಾಯವಾಗಿ ಬೈತಾರ. ಶಬ್ದಗಳು ಹಿಂಗ್ ಬಳಸ್ತಾರ ಅವು. ಅವ್ ಹೇಳಿದ್ರ ಈ ಶಾಸ್ತ್ರನ ಹೇಳ್ಬಾರ್ದ ನಂಗ. ಹಂಗ ಕೆಲವೊಂದು ಹಾಡುಗಳು ಚಲೋ ಅದಾವ, ಕೆಲವೊಂದು ಹಾಡುಗಳು ಸರಿಗಿಲ್ಲ. ಈ ಬೈಗುಳಗಳು ಬೈತೀರಿ ಮತ್ತೆ ಶರೀರ ಬಳಸ್ತಿರಾಕ ನೀವು ಅಂತೀವಿ ನಾವು. ಹೆಂಡ್ರ ಮಕ್ಕಳು ಬಳಸ್ತಿರಾಕ ನೀವು, ರೊಕ್ಕ ರೂಪಾಯಿ ಬಳಸ್ತಿರಾಕ ನೀವು, ಭೂಮಿ ಮೇಲ ಬೆಳೆಸ್ತಿ ಪ್ರಕೃತಿಯನ್ನು ಬೈತಿರಂದ್ರೆ ಪ್ರಕೃತಿಯಾಗಿ ಯಾಕಿರ್ತೀರಿ? ಬಿಟ್ಟೋರಿ, ಇದನ್ನ ಬಳಸ್ಕೊಂಡು ಯಾಕೆ ಬೈತೀರಿ? ಇದ್ರ ಮಹತ್ವ ತಿಳ್ಕೊಳ್ರಿ. ಅದಕ್ಕೆ ಅರವಿಂದ ಆಶ್ರಮದ ಅರವಿಂದರು, ಶ್ರೀ ಅರವಿಂದರು ಜೈಲಿನೊಳಗಿದ್ದಾಗ ಇದೇನಿದು ಭಾರತದ ಅದ್ವೈತ ಸಿದ್ಧಾಂತ ಎಲ್ಲಾನು ಬಳಸ್ಕೊಂಡು ಬದುಕಿ ಇದನ್ನ ಬೈಯದಂದ್ರೆ ಹೆಂಗಿದು? ಹೆಣ್ಣಿಗೆ ಬಳಸ್ಕೊಂಡು ಬದುಕ್ತಾರ, ಮುಂಜಾನೆ ಹಿಡಿದು ಸಂಜೆ ತನಕ ಹೆಣ್ಣಿನ ಮೇಲೆ ಡಿಪೆಂಡ್ ಇರ್ತಾರ, ಇದ್ದು ಅದಕ್ಕೆ ಮಾಯೆ ಅಂತಾರಲ್ಲ. ಯೂಸ್ ಅಂಡ್ ಥ್ರೋ ಸಿಸ್ಟಮ್ ಅಲ್ಲ ಅದು, ಹೆಣ್ಣಿಗೆ ಬೈಯೋದು. ಹೆಣ್ಣಿರ್ಲಿಲ್ಲ ಅಂತಂದ್ರ ದಂಪತಿ, ದಮ್ಮು ಪತಿ, ದಮ್ ಅಂತಂದ್ರ ಹೆಣ್ಣು, ಪತಿ ಅಂದ್ರ ಗಂಡ. ಅದು ದಮ್ ತೆಗೆದು ಬಿಡ್ರಿ, ಗಂಡಂದ ದಮ್ಮೆ ಹೋಗ್ಬಿಡ್ತು. ಹೆಂಗತ್ತ ನಾವು ಹೆಣ್ತಿ ಒಂದ್ 15 ದಿನ ಊರಿಗೆ ಹೋದ ಹೆಣಿತು, ತನ್ನ ಮನ್ಯಾಗ ಇದ್ದು ತಾನ ಎಲ್ಲಾರ ತಿರುಗ್ಲಿ, ಅವನಿಗೆ ಮಸ್ತ್ ಪವರ್ ಇತ್ತು. ಅಕ್ಕಿ ಏನಾರ ಊರಿಗೆ ಹೋದಲ್ವ, ಮನ್ಯಾಗ ಇರ್ಲಿಲ್ಲ ಅಕ್ಕಿ, ಎಲ್ಲಾರ ಹೋಗಿದ್ದಳು ಅಂತಂದ್ರ ಇವನ ದಮ್ಮೆ ಹೋತು. ಅಟ್ಟ ಅಕ್ಕಿದ ಸಪೋರ್ಟ್ ತಗೊಂಡು ಅಕ್ಕಿನ ನಾಯಿಗೆ ಬೈದಂಗ ಬೈತಾನ, ಕಿಮ್ಮತ್ತಿಲ್ದಂಗ ಮಾತಾಡ್ತಾನ. ಇದು ಅರವಿಂದರು ಸಹಿಸಲಿಲ್ಲ. ಬಸವಣ್ಣನವರು, ಬಸವಾದಿ ಶರಣರು ಈ ವ್ಯವಸ್ಥೆ ಸಹಿಸಲಿಲ್ಲ. ಅದ್ವೈತಿಗಳಿಂದ ಮೀರಿದ್ದು ನಮ್ಮ ಸಿದ್ಧಾಂತ ವಿಚಾರ ಚಂದ್ರೋದಯ. ಅದ್ವೈತ ಸಿದ್ಧಾಂತ ಅಲ್ಲ. ಯಾವುದನ್ನ ನಾವು ಏನ್ ಮಾಡ್ಬೇಕು, ಹೀನವಾಗಿ ಕಾಣುವ ಧರ್ಮ ಅಲ್ಲ ನಮ್ಗೆ. ಅದ್ವೈತದೊಳಗೆ ಹೀನವಾಗಿ ಕಾಣ್ತಾರೆ ಶಂಕರಾಚಾರ್ಯರು, ಎಲ್ಲ ಹೀನವಾಗಿ ಅಲ್ಲಿ ಸೊಲ್ಸ ಬೈತಾರ. ಇವೆಲ್ಲ ಪ್ರಕೃತಿಗೆ ಬೈದು ಬೈದು ಕಡಿಗೆ ಮತ್ತೆ ಪ್ರಕೃತಿಗೆ ಡೊಕ್ಕ್ಯಾರ ಅವರು ಶಂಕರಾಚಾರ್ಯರು. ಡೊಗ್ಲೇಬೇಕು ಮತ್ತ ಮಠ ಕಟ್ಟ್ಯಾರ, ಮತ್ತ ಅಜ್ಞಾನದ ಕೆಲ್ಸ ಅಂತಂತಾರ. ಆದ್ರೂ ಮತ್ತ ಅಜ್ಞಾನದ ಕೆಲ್ಸನೇ ಮಾಡ್ಯಾರ. ಸಂಬಂಧಗಳೆಲ್ಲ ಮಿಥ್ಯ ಅಂತಾರ. ತಾಯಿ ತಂದಿ ಎಲ್ಲ ಮತ್ತ ಕಡಿಗೆ ಅವ್ರ ತಾಯಿ ಸತ್ತ ಮೇಲೆ ಮತ್ತೆ ಹೆಣ ಮಣ್ ಮಾಡ್ಲಿಕ್ಕೆ ತಾನೇ ಹೋಗ್ಯಾರ ಅಲ್ಲಿ. ಪ್ರಕೃತಿ ಇಲ್ಲದೆ ಆನಂದ ಪ್ರಕಟವಾಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಪ್ರಕೃತಿಗೆ ಡೊಗ್ಗಿ ಪ್ರಕೃತಿಗೆ ಬೈಬೇಡ್ರಿ, ಪ್ರಕೃತಿಯನ್ನ ಮಾಯೆ ಅನ್ಬೇಡ್ರಿ. ಪ್ರಕೃತಿಯನ್ನ ತಾಯಿ ಅನ್ರಿ ಕಲಿಸಿದವ್ರೆ ಬಸವಾದಿ ಶರಣರು. ಪ್ರಕೃತಿಯನ್ನ ಗೌರವಿಸ್ರಿ ಅಂತ ಕಲಿಸಿದವ್ರೆ ಶ್ರೀ ಅರವಿಂದರು. ಅರವಿಂದ ಆಶ್ರಮದೊಳಗೆ ಇದು ಪ್ರಕೃತಿಗೆ ಬೈಯಂಗೇ ಇಲ್ಲ. ಅವ್ರವ್ರ ಮದರ್ ಅಂದ್ಬಿಡ್ತಾರ, ಕಿರಿಕಿರಿ ಇಲ್ಲ ಕಣ್. ಮದರ್ ಸಪೋರ್ಟ್ ನಾಗ ಇದ್ದೇವಂತಂದ್ರೆ ಶಿವ ತಾನೇ ಆಟೋಮೆಟಿಕ್ ಇರ್ತಾನ ಅಲ್ಲಿ ಅಂತೇಳಿ. ಮದರ್ 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 ಶಕ್ತಿ ಒಂಥರ ಶಾಕ್ತರು ಇದ್ದಂಗ, ಅವ್ರು ಶಕ್ತಿ ಆರಾಧಕರು ಇದ್ದಂಗ ಅವ್ರು ಅರವಿಂದ ಆಶ್ರಮದವ್ರು. ಅದಕ್ಕ ಪ್ರಕೃತಿ ಸಂಯೋಗದಿಂದಲೇ ನಮ್ಮ ಆನಂದ ಪ್ರಕಟವಾಗುತ್ತದೆ. ಈ ಕೆನಾಟ್ ಮ್ಯಾನಿಫೆಸ್ಟ್ ವಿದೌಟ್ ಮೀ ಅಂತಂದ್ರ, ಪ್ರಕೃತಿ ಇಲ್ಲದೆ ಶಿವ ಶಕ್ತಿ ಇಲ್ಲದೆ ಶಿವ ಪ್ರಕಟವಾಗಲಾರ, ಶಿವನು ಪ್ರಕಟವಾಗಲಾರ. ಮತ್ತೆ ಶಿವನಿಲ್ಲದೆ ಶಕ್ತಿಗೆ ಅಸ್ತಿತ್ವವೇ ಇಲ್ಲ. ವಿದೌಟ್ ಹಿಮ್ ಐ ಕೆನಾಟ್ ಎಕ್ಸಿಸ್ಟ್. ಅವ ಇದ್ದಿದಿಲ್ಲ ಅಂತಂದ್ರೆ ಇದಕ್ಕೆ ಅಸ್ತಿತ್ವನೇ ಇಲ್ಲ. ಇದು ಆದ ಅನ್ಲಕ್ಕ ಇದಕ್ಕೆ ಇರ್ಲಕ್ಕ ಅಡ್ರೆಸ್ಸೇ ಇಲ್ಲ, ಇಲ್ಲದಂಗ ಆಗ್ತದೆ. ಇನ್ನ ಎಷ್ಟು ಸ್ಪಷ್ಟವಾಗಿ ಹೇಳ್ಬೇಕು ಹೇಳ್ರಿ, ನಿಮ್ಗೆಲ್ಲ ಬಿಡಿಸಿ ಹೇಳತ್ತು, ಎಲ್ಲ ಬ್ಯಾಲೆನ್ಸ್ ಮಾಡಿ ಹೇಳತ್ತು. ಇನ್ನ ಏನಾರ ಡೌಟ್ ಇದ್ರೆ ಹೇಳ್ರಿ. ಇನ್ನ ಚಕ್ಕಮ್ ಆನಂದ ಅನ್ನೋದು ವಿಷಯ ಬಂದತ್ನಾಗ ಆನಂದ ಎದರಿಂದ ಉಂಟಾಗ್ಯದ ಅಂತಂದ್ರೆ, ಪ್ರಕೃತಿ ಮತ್ತು ಪುರುಷರ ಸಂಯೋಗದಲ್ಲಿ ಆನಂದ ಅದ. ಬರೇ ಪುರುಷರಲ್ಲಿ ಆನಂದ ಇಲ್ಲ, ಬರೇ ಪ್ರಕೃತಿಯಲ್ಲಿ ಆನಂದ ಇಲ್ಲ, ಬರೇ ಶಕ್ತಿಯಲ್ಲಿ ಆನಂದ ಇಲ್ಲ, ಬರೇ ಶಿವನಲ್ಲಿ ಆನಂದ ಇಲ್ಲ,
ಬರೇ ಬ್ರಹ್ಮನಲ್ಲಿ ಆನಂದ ಇಲ್ಲ, ಬರೇ ಪ್ರಕೃತಿಯಲ್ಲಿ ಆನಂದ ಇಲ್ಲ, ಬ್ರಹ್ಮನೊಳಗೆ ಆನಂದ ಇಲ್ಲ ಅಂತ ಅನ್ನಬಾರದು. ಬ್ರಹ್ಮನೊಳಗೆ ಆನಂದ ಆದ, ಆದರೆ ಬ್ರಹ್ಮನೊಳಗಿನ ಆನಂದ ಪ್ರಕಟವಾಗಬೇಕಾದರೆ ಪ್ರಕೃತಿಯ ಸಂಯೋಗ ಬೇಕು. ಹೆಣ್ಣು ಮಗಳು ಹುಟ್ಟಿ ಬರಬೇಕಾದ್ರೆ ಕೂಸು, ಇನ್ನ ಈಗ ಹುಟ್ಟದ ಕೂಸು, ಹುಟ್ಟಿದ ಕೂಸಿನ ಹೊಟ್ಟಿ ಒಳಗೆ ಎಷ್ಟಿರ್ತಾವ, 500 ತತ್ತಿಗಳಿರ್ತಾವ. ಅಂಡಾಣುಗಳು 500 ಆಕೆ ಹುಟ್ಟಿದ ಕೂಡ್ಲೇನೆ ಜೊತೆಗೆ ತಗೊಂಬಂದಿರ್ತಾಳ ಆಕೆ ಭಾಗ್ಯಲಕ್ಷ್ಮಿ ಮಹಾಲಕ್ಷ್ಮಿ ಅನ್ಸುತ್ತೆ. ಆಕೆ ಇದೇನಿರ್ಬೇಕು, ಎಲ್ಲ ತಂದೇನದ ವ್ಯವಸ್ಥೆ ಬಂದೋಬಸ್ತದ ರೀ. ಹೆಣ್ಣು ಮಕ್ಕಳ ವ್ಯವಸ್ಥೆ ಏನದಲ್ಲ ಬಂದೋಬಸ್ತದ. ಆಕೆ ಎಂದೂ ಗಂಡಿನ ಮೇಲೆ ಡಿಪೆಂಡ್ ಇಲ್ಲ. ಗಂಡಿನ ಮೇಲೆ ಡಿಪೆಂಡ್ ಇಲ್ಲ ಆಕಿ ಹೆಣ್ಣು. ಆಕಿದ ತಂದೇನದ ನೆಮ್ಮದಿ ಶಾಂತಿ ಸಮಾಧಾನ ಆಕಿದ ತನ್ನ ಜೊತೆಗೆ ತಗೊಂಬಂದಳ. ಆಕಿ ಹುಟ್ಟತ್ಲೇನ 500 ತತ್ತಿ ತಂದ ಹೊಟ್ಟೆಗಕ್ಕೆ, ಎಲ್ಲಿದ ಬಂದಿಲ್ಲದು, ತಂದೆ ತಂದ ಸ್ವಂತ ಆಸ್ತಿ ತಗೊಂಬಂದ್ಬಿಟ್ಟಳ. ಆಕಿ ಮುಂದ 12 ವರ್ಷದ ಹುಡುಗರ ಆದ್ಮೇಲೆ ತಿಂಗಳ ಒಂದೊಂದು ಅದ್ ಹೆಗ್ಗ ಹೊರ ಹೋಗ್ತಾವ, ಅದು ಪ್ರಕೃತಿ ಆಯ್ತು, ಅದ್ ಏನೇನೋ ಆಗ್ತಿರ್ತದ ಆಗ್ಲಿ, ನೋ ಪ್ರಾಬ್ಲಮ್. ಅದು ಅವರವ್ರ ಪ್ರಕೃತಿಯ ವ್ಯವಸ್ಥೆ. ಈ ಗಂಡು ಬರಾಗ ಏನು ತಂದಿಲ್ಲ, ಇಲ್ಲಿ ಬಂದ ಮೇಲೆ ಇಲ್ಲಿ ಉತ್ಪನ್ನ ಆಗ್ಯದ. ಇಲ್ಲಿ ಅಲ್ಲಿ ಇಲ್ಲಿ ನೋಡಿ ಮನಸ್ಸಿನಾಗ ಏನೇನೋ ಕಾಮದ ಭಾವನೆಗಳು ಉಂಟಾ, ಇವನಿಗೆ ವೀರಾಣುಗಳು ತಯಾರಾಗ್ತವೆ, ಇಲ್ಲೇ ತಯಾರಾಗ್ತವೆ. ಮತ್ತೇನದ, ಇವನು ಕ್ರೋಮೋಜೋಮ್ಸ್ ಅಂತ ಬರ್ತಾವ ಅವ್ರ ಮೇಡಮ್ ಹೇಳ್ತಾರ. ಆಮೇಲೆ ಕ್ರೋಮೋಜೋಮ್ಸ್ ಏನದವ, ಈವನ್ ನಂಬರ್ ಅದಾವ, 12 ಏನೋ ಅದೇನೋ ಜೊತೆಗಳು ಹೇಳ್ತಾರ ಅವ್ರು ಕರೆಕ್ಟ್ ಆಗಿ. ಅವು 12 ಜೊತೆ ಏನೋ 12 ಜೊತೆ ಏನೋ 12 ಹಿಂಗೇನೋ ಅದಾವ, ಈವನ್ ನಂಬರ್ ಅದಾವ, ಸಮ ಸಂಖ್ಯೆ ಅದಾವ ಮಹಿಳೆಯರಲ್ಲಿ, ಈಕ್ವಲ್ ಅದಾವ ಆ ಕ್ರೋಮೋಜೋಮ್ಸ್. ಅವು ಏನದವ, ಈಕ್ವಲ್ ಇದ್ದದಕ್ಕೆ ಅವ್ರು ಬ್ಯಾಲೆನ್ಸ್ ನಾಗಿರ್ತಾರ. ಅವ್ರು ಗಾಂಡ್ ಇದ್ರು ಅಟೆ, ಗಾಂಡು ಆದ್ರೂ ಅಟೆ, ಗಾಂಡ್ ಊರಾಗಿದ್ರು ಅಟೆ, ಗಾಂಡ್ ಊರಾಗಿಲ್ಲ ಅಂದ್ರು ಅಟೆ, ಧರ್ಮ ಹೆಂಗ್ ಕಾಪಾಡ್ತಾರ? ಗಾಂಡ್ ಊರಾಗಿಲ್ಲ ಅಂತಂದ್ರೆ ಅವ್ರೇನ್ ಉಚುತ್ ಮಾಡ್ತಾರೇನು? ಅದೇ ರೀತಿ ಅನ್ನ ಸಾರು ಮಾಡ್ಕೊಂಡು ಹೆಂಗಿರ್ಬೇಕು ಹಂಗ ಒಂದ್ ಪದ್ಧತಿ ಮೇಲೆ ಇರ್ತಾರ. ಗಂಡ್ ಊರಿಗೆ ಹೋದ್ರೆ ಗಂಡ ಏನ್ ಮಾಡ್ತಾನ, ಇದು ಸ್ವಾತಂತ್ರ್ಯ ದಿನಾಚರಣೆ ಅಂತೇಳಿ ತನ್ನ ಮನ್ಸಿಗೆ ಬಂದಂಗ ಮಾಡ್ತಾನ. ಏನ್ ಬೇಕಾದ್ರೆ ಮಾಡ್ಲಿಕ್ಕೆ, ಸ್ವಾತಂತ್ರ್ಯ ದಿನಾಚರಣೆ, ಸ್ವಾತಂತ್ರ್ಯ ದಿನಾಚರಣೆ, ಇಂಡಿಪೆಂಡೆನ್ಸ್. 1947 ದಾಗ ಸ್ವಾತಂತ್ರ್ಯ ಆಗಿಲ್ಲ, ನಾನು ಹೇಳಿದ ಊರಿಗೆ ಹೋದಾಗ ಸ್ವಾತಂತ್ರ್ಯ ಆಗಿದೆ ಅಂತ ಅವ್ ತನ್ನ ಸ್ವಾತಂತ್ರ್ಯ ದಿನಾಚರಣೆ ಉತ್ಸವ ಆಚರಣೆ ಮಾಡ್ತಾನೆ. ಏನ್ ಊರಿಗೆ ಹೋದ ಆರಾಮ್, ಏನಿಲ್ಲ ಅಂದ್ರೆ ಗಾಡಿ ಪೆಟ್ರೋಲ್ ಹಾಕೊಂಡು ಎಲ್ಲಿ ಬೇಕಂತ ತಿರುಗ್ಲಕ್ಕೆ ಬಿಡ್ತಾನೆ. ಹಾಗೆ ಹೇಳಿದ್ ಊರಾಗಿದ್ರು ಅಂದ್ರೆ ಕರೆಕ್ಟ್ 9ಕ್ಕೆ ಹೆಂಗ್ ಬಂದು ಸ್ಕೂಟರ್ ಮನೆ ಮುಂದೆ ಇಟ್ಟು ಒಳಗೆ ಹೋಗ್ಕೊಂಡ್ಬಿಡ್ತಾನೆ ಬಂದು. ಇಲ್ಲಂದ್ರೆ ಅವ ಯಾವ ಬೇಕಾವ ಎಲ್ಲಿ ಬೇಕಲ್ಲಿ ಎಟೋ ತಿಗ್ಬೇಕು, ಎಟೋ ತಿಗ್ ಏನ್ ಮಾಡ್ತಾ ತಿರುಗತಾನ ಅವನಿಗೆ ಗೊತ್ತು ಹಿಂಗದ. ಅದಕ್ಕಾಗಿ ಏನಿಲ್ಲ, ಗಂಡದ ಮೇಲೆ ಡಿಪೆಂಡ್ ಇಲ್ಲೇ ಇಲ್ಲ. ಏನಿಲ್ಲ ಅಂದ್ರೆ ಏನಿಲ್ಲ ಏನಿಲ್ಲ, ಯಾರಲ್ಲ 4 ಮನೆ ಮುಸುರಿ ತಿಕ್ಕಿ ಬದುಕ್ತೀನಿ ಅಂತಳಕ್ಕೆ. ಆಕಿ ನೆಮ್ಮದಿ ಒಳಗೆ ಒಂದು ಚೂರು ತೊಂದರೆ ಆಗಂಗಿಲ್ಲ, ಹಂಗಿರ್ತಾಳಕ್ಕೆ. ಇವಂದ ಹಂಗಿಲ್ಲ, ಇವಂದ ಏನದ ಅಂದ್ರೆ ಬೆಸ ಸಂಖ್ಯೆ ಅದ ಕ್ರೋಮೋಸೋಮ್ಸ್. ಇವಂದ ಒಂದು ಮಿಸ್ಸಿಂಗ್ ಅದ, ಇವಂದ ಗಣಮಗಂದು ಹೆಣ್ಮಗಳದ ಈಕ್ವಲ್ ಅದ, ಇವನ್ ಸಮ ಸಂಖ್ಯೆ ಅದ ಕ್ರೋಮೋಸೋಮ್ಸ್. ಅವ್ರ ಸಾಯಂಕಾಲ ಪಾಠ ಹೇಳೋ ಹೇಳ್ತಾರೆ, ಕ್ರೋಮೋಸೋಮ್ಸ್ ಬಗ್ಗೆ ಹೇಳ್ರಿ ಅಂತ ಹೇಳ್ರಿ, ಅವ್ರು ಪರ್ಫೆಕ್ಟ್ ಹೇಳ್ತಾರೆ. ನನಗೆ ಅದು ಆಗ್ಲೇ ಅಲ್ಲ, ಸಮ ಸಂಖ್ಯೆ ಇವನ್ ಒಳಗ್ ಒಂದ್ ಏನದ ಮಿಸ್ಸಿಂಗ್ ಅದ, ಬೆಸ ಸಂಖ್ಯೆ ಆಗ್ಯದ. ಆ ಒಂದ್ ಮಿಸ್ ಆಗಿದ್ದ್ರ ಸಲುವಾಗಿ ಗಂಡ ಇಂಥ ಪರಿ ಜಗತ್ತನ್ನ ಹುಡುಕಾಡ್ತದ ಸುಖ. ಅವನ್ ಪ್ರಕೃತಿ ಗುಣನೇ ಹಂಗದ, ಜಗತ್ತಿನ ತುಂಬಾ ಸುಖ ಹುಡುಕಾಡ್ಕೋತ ಅಡ್ಡಾಡದೇ ಇವನ್ ಕೆಲ್ಸ. ಆಕಿದ ಹಂಗಿಲ್ಲ, ಆಕಿ ಸುಖ ತನ್ನೊಳಗೆ ಅದ, ತಾನು ಸುಖವಾಗಿರ್ತಾಳ ಇನ್ನೊಬ್ರಿಗೆ ಸುಖ ಕೊಡಂತ ಕೇಳಕ್ಕೆ. ಇವಂದ ಹಂಗಿಲ್ಲ, ತಾನು ಸುಖವಾಗಿಲ್ಲ ಇನ್ನೊಬ್ರಿಗೆ ಸುಖವಾಗಿರ್ಲಕ್ ಬಿಡಂಗಿಲ್ಲ, ಕಾಟ ಕೊಟ್ಕೋತ ಅಡ್ಡಾಡ್ತಿರ್ತಾನೆ. ಗಣಮಗನ ಸಮಸ್ಯೆ ಬೇರೆ ಅದ, ಅವನ್ ಪ್ರಕೃತಿ ಗುಣ ಕ್ರೋಮೋಸೋಮ್ಸದ ಸಮಸ್ಯೆ ಅದ ಅವನೊಳಗೆ, ಅದು ಶರೀರನೇ ಹಂಗದ ಅವನ್, ಏನು ಮಾಡ್ಲಿಕ್ ಆಗಲ್ಲ. ಹಿಂಗೇನೇನೇನೋ ಅದು ಅವ ಕತೆ ಮೆಡಿಕಲ್ ಸೈನ್ಸ್ ಬೇಡ, ಅದು ಪೂರ್ತಿ ಗೊತ್ತಿಲ್ಲ, ಸುಮ್ನೆ ಏನೇನಾರ ಮಾತಾಡಿ ಕೆಡಿಸ್ಕೋಬಾರ್ದು. ಎಲ್ಲಿ ಏನದ, ಅವ್ರ ಡಾಕ್ಟರ್ ಅದಾರ, ನಮ್ ಪುಣ್ಯಕ್ಕ ಭಾಗ್ಯಕ್ಕ ಚಲೋ ಡಾಕ್ಟರ್ ಸಿಕ್ಕಾರ. ಇವೆಲ್ಲ ಕ್ರೋಮೋಸೋಮ್ಸ್ ಬಗ್ಗೆ ಸ್ವಲ್ಪ ಹೇಳ್ರಿ ಅಂತಂದ್ರೆ ಇವತ್ತರ ಹೇಳ್ತಾರ, ನಾಳೆ ಹೇಳ್ತಾರ, ಸರಿ ಆಯ್ತು ನೋಡ್ರಿ. ಅವ್ರಲಿಂದ ಬೆಸ ಸಂಖ್ಯೆ ಇದ್ದುದಕ್ಕೆ ಗಂಡಿನ ಮನಸ್ಸು ಚಂಚಲ,
ಈ ಮಗ ತಾನು ಚಂಚಲ ಇದ್ದು ಆ ಹೆಣ್ಣಿಗೆ ಚಂಚಲೆ ಅಂತ ನಾವು. ಏನ್ ಚಂಚಲೆ ಇಲ್ಲ ಏನಿಲ್ಲ, ಸುಮ್ಮ ಆರಾಮದ ತನ್ನಗದ ಶಾಂತ. ಮದ್ವಿ ಗಂಡ ಸತ್ತ ಮೇಲ ಆಕಿಗೆ ಮದ್ವಿ ಮಾಡ್ಬೇಕನ್ನೋದು ಪ್ಲಾನ್ ಇಲ್ಲ ನಮ್ಮದ್ರಾಗ. ಯಾಕಂದ್ರ ಶಿ ಕ್ಯಾನಾಟ್ ಏನಂದ್ರ ಚಂಚಲ ಆಗಂಗಿಲ್ಲ ಆಕಿ ಗಂಡ ಹೋದ್ಮೇಲೂ. ಆಕಿ ಹ್ಯಾಂಗಿದ್ದಳು ಹಂಗೆ ಇರ್ತಾಳ. ಇವ ಹೆಣ್ತಿ ಸತ್ತಳ ಅಂದ್ರೆ ಇವ ಪರೇಶಾನ ಆತಾನ ಇವ. ಅದ್ರ ಸಲುವಾಗಿ ಇವನ್ ಸಲುವಾಗಿ ಒಂದ್ ಮದ್ವಿ ಮಾಡ್ಬೇಕಂತ ಇಲ್ಲಿ ಮಾಡ್ತಾರ. ಆಕಿ ಮಾಡ್ಲಿಲ್ಲ ಅಂದ್ರು ಗಂಡ ಇದ್ದಾಗ ಹೆಂಗಿರ್ತಾಳ ಅಟ್ಟೆ ಆರಾಮ ಇರ್ತಾಳ, ಆನಂದವಾಗಿ ಇರ್ತಾಳ. ಆ ವಿಷಯದಲ್ಲಿ ಏನೇನು ಆಕಿಗೆ ತೊಂದರೆ ಇಲ್ಲ, ಆರಾಮದಾಳ. ಒಂದು ಪಾವು ಕುಂಟಲ್ ಅಕ್ಕಿ, ಒಂದಿಟ್ಟು ಬ್ಯಾಳಿ, ಒಂದಿಟ್ಟು ಕಾಯಿಪಲ್ಯ ಸಿಕ್ತಂದ್ರ ಅದಿಟ್ಟು ಅಡಿಗೆ ಮಾಡ್ಕೊಂಡು ಸುಮ್ ತಾನ್ ಪಾಡಿ ತಾನು ಒಂದೆರಡು ಬೊಗಣಿ ಗ್ಯಾಸ್ ಪಟ್ಟರೆ ಸಾಕು, ಅಟ್ಟಗೆ ಬದುಕ್ತಾಳ. ಏನ್ ಜಾಸ್ತಿ ಬೇಕಾಗಿಲ್ಲ ಅಂತ ಬದುಕೋದು, ನೆಮ್ಮದಿ ಬದುಕೋದು. ಇವನಿಗೆ ಏನೆಲ್ಲ ಇಟ್ಟರು ಸಮಾಧಾನ ಆಗಲ್ಲ, ಏನೆಲ್ಲ ತಂದ್ರು ಸಮಾಧಾನ ಆಗಲ್ಲ. ದೊಡ್ಡ ಬಂಗ್ಲೆ ಕಟ್ತಾನ, ಎಸಿ ಹಾಕೋತಾನ, ಕಾರ್ ತೋರ್ತಾನ, ಸ್ಕೂಟರ್ ತೋರ್ತಾನ, ಬೈಕ್ ತೋರ್ತಾನ, ಏನ್ ಮಾಡಿದ್ರು ಸಮಾಧಾನ ಆಗಲ್ಲ. ಅತೃಪ್ತಿದಾಗೆ ಸಾಯ್ತಾನ ಆ ಕಡೆಗೆ. ಬ್ರಹ್ಮಜ್ಞಾನ ಹೆಣ್ಣು ಮಕ್ಕಳಿಗಿಂತ ಗಂಡು ಮಕ್ಕಳಿಗೆ ಜಾಸ್ತಿ ಬೇಕು. ಮನಸ್ಸು ಶಾಂತಿ ನೆಮ್ಮದಿ ಇಡಬೇಕಾದ್ರ ಹೆಣ್ಣು ಮಕ್ಕಳಿಗೆ ಎದಕ್ ಬೇಕಂತಂದ್ರ ಮುಂದೆ ತನ್ನ ಮಕ್ಕಳಿಗೆ ಅವೆಲ್ಲ ಚಂದ ಪಾಠ ಹೇಳಿ ಒಳ್ಳೆ ಸಂಸ್ಕೃತ ಸುಸಂಸ್ಕೃತ ಮಕ್ಕಳನ್ನು ಮಾಡೋದಕ್ಕೆ ಹೆಣ್ಣು ಮಕ್ಕಳಿಗೆ ಬೇಕು. ಅವ್ರ ಸ್ವಂತ ಸಲುವಾಗಿ ಏನು ಬೇಕಾಗಿಲ್ಲ, ಇದು ಆನಂದ ಪುರುಷರು ಅವರೆಲ್ಲ ಆನಂದವಾಗಿರ್ತಾರ. ಏನಾಯ್ತು ಆನಂದದ ವಿಷಯ ಪರ್ಫೆಕ್ಟ್ ಟೆಕ್ನಿಕಲಿ ಗೊತ್ತಾಯ್ತಾ? ಬಹಿರ್ಮುಖಿಯನು, ಅಂತರ್ಮುಖಿ ಅಂದ್ರೇನು, ಚಂಚಲ ಅಂದ್ರೇನು, ನಿಶ್ಚಲ ಅಂದ್ರೇನು, ಆತ್ಮ ವಿಮುಖಿ ಅಂದ್ರೇನು, ಆತ್ಮ ಸಮ್ಮುಖಿ ಅಂದ್ರೇನು, ಅನಾತ್ಮದ ಪ್ರತಿಬಿಂಬ ಅಂದ್ರೇನು, ಆತ್ಮದ ಪ್ರತಿಬಿಂಬ ಅಂದ್ರೇನು, ದುಃಖ ಚಿಂತೆ ಯಾವಾಗತ್ತದ, ಶಾಂತಿ ಸಮಾಧಾನ ಯಾವಾಗತ್ತದ, ಆತ್ಮದಲ್ಲಿ ಆನಂದ ಇದ್ದರೂ ಪ್ರಕಟವಾಗುವುದಕ್ಕೆ ಅನಾತ್ಮದ ಸಪೋರ್ಟ್ ಬೇಕು. ಅನಾತ್ಮದಲ್ಲಿ ಆನಂದ ಇಲ್ಲ, ಆದ್ರೂ ಆತ್ಮದೊಳಗಿನ ಆನಂದವನ್ನ ಪ್ರಕಟ ಮಾಡುವುದಕ್ಕೆ ಅನಾತ್ಮ ಬೇಕು. ಅನಾತ್ಮ ಎದಕ್ಕದ ಈ ಜಗತ್ತಿನಾಗಂದ್ರ ಆತ್ಮದ ಆನಂದವನ್ನು ಪ್ರಕಟ ಮಾಡುವುದಕ್ಕೆ ಅನಾತ್ಮವಿದೆ. ಇದರ ಬರೆಬರೆ ಆತದ ವಾಕ್ಯ, ಅನಾತ್ಮದಲ್ಲಿ ಆನಂದ ಇಲ್ಲ. ಅರೆ ಅನಾತ್ಮನೇ ನೀವು ಸತ್ಯ ಅಂತ ಇಟ್ಕೊಂಡು ಕುಂದಿರ್ಬೇಡ್ರಿ, ಅದ್ರೊಳಗೆ ಆನಂದ ಇಲ್ಲ. ಅದ್ ಎದಕ್ಕೆ ಬಳಸ್ಕೋಬೇಕಂದ್ರೆ ಆತ್ಮದೊಳಗಿನ ಆನಂದ ಪ್ರಕಟ ಮಾಡುವುದಕ್ಕೆ ಬಳಸ್ಕೋಬೇಕು. ಆತ್ಮದ ಸಂಯೋಗಕ್ಕೆ ಅದನ್ನ ತರಬೇಕು. ಮನ ಬುದ್ಧಿ ಚಿತ್ತ ಅಹಂಕಾರ ಇವುಗಳನ್ನ ಆತ್ಮದ ಸಂಯೋಗದಾಗ ತಂದಾಗ ಆತ್ಮದೊಳಗಿನ ಆನಂದ ಪ್ರಕಟ ಆಗ್ತದ. ಮನ ಬುದ್ಧಿ ಚಿತ್ತ ಅಹಂಕಾರ ನೀವು ಆಧ್ಯಾತ್ಮಕ್ಕೆ ತರ್ಲಿಲ್ಲ ಅಂತಂದ್ರೆ ಆತ್ಮದ ಆನಂದ ಪ್ರಕಟ ಆಗಲ್ಲ. ಅವು ದುಃಖಕಾರಿ ಅದಾವ, ಅವು ಸಂಸಾರ ಮಾಡ್ಲಕ್ಕ ಹಚ್ತಾವ. ಇಷ್ಟ ಇರೋದ ಸಂಸಾರ ಮಾಡ್ಲಕ್ಕ ಹಚ್ಚಿ ಸಂಸಾರ ಬೆಳೆಸಿ ಸಂಸಾರದ ದುಃಖ ಮುಳುಗಿಸ್ತಾವ. ಯಾಕಂದ್ರೆ ಅದಕ್ಕೆ ಆತ್ಮದ ಇದಕ್ಕೆ ತರ್ಲಿಲ್ಲ, ನೀವು ಆತ್ಮದ ಸಂಯೋಗಕ್ಕೆ ತರ್ಲಿಲ್ಲ, ಆಧ್ಯಾತ್ಮಿಕ ಜೀವನ ಮಾಡ್ಲಿಲ್ಲ ಅಂತಂದ್ರೆ ಅದೇನಾಗ್ತದ? ಆತ್ಮದೊಳಗ ಆನಂದ ಇದ್ರು ಅದು ಪ್ರಕಟ ಆಗ್ಲಕ್ಕ ಚಾನ್ಸ್ ಕೊಡ್ಲಿಲ್ಲ. ನೀವು ಆಧ್ಯಾತ್ಮಿಕ ಜೀವನ ಮಾಡಿದ್ರೆ ಅಂದ್ರೆ ನಿಮ್ಮ ಆತ್ಮದ ಆನಂದ ಪ್ರಕಟ ಆಗ್ಲಿಕ್ಕತ್ತದ. ಇಲ್ಲಿ ಸತ್ಸಂಗ ನಡೆಯೋದ್ರಿಂದ ಏನಾಗ್ಲಕ್ಕತ್ತಂದ್ರೆ ನಿಮ್ಮ ಆತ್ಮದ ಆನಂದ ಪ್ರಕಟ ಆಗ್ಲಿಕ್ಕತ್ತದ. ಹೆಂಗದ್ರಿ? ಸ್ವಚ್ಛದ ಇವತ್ತಿನ ಪಾಠ ಸ್ವಾನುಭಾವ, ಬರೀ ಸ್ವಾನುಭಾವದ ಪಾಠ. ಕೇವಲ ಸ್ವಾನುಭಾವ.
ನಾನು ಆನಂದಮಯ ಕೋಶಕ್ಕಿಂತಲೂ ಭಿನ್ನ ಹೇಗಿದ್ದೇನೆ ಅಂತಂದ್ರೆ, ನಾನು ಕಾರಣನಾಗಿದ್ದೇನೆ, ಆನಂದಮಯ ಕೋಶ ಕಾರ್ಯವಾಗಿದೆ. 102ನೇ ಪ್ರಶ್ನೆ, ನಾನು ಚೈತನ್ಯ ಸ್ವರೂಪನಿದ್ದೇನೆ ಆತ್ಮ ಹೇಳಕತ್ತದೆ. 102ನೇ ಪ್ರಶ್ನೆ ಪಂಡಿತ್ ಪೀತಾಂಬರ್ಜಿಯವರ ವಿಚಾರ ಚಂದ್ರೋದಯದೊಳಗಿಂದು ಆನಂದಮಯ ಕೋಶದ ಪಾಠ, ನಾನು ಹೆಂಗದೀನಿ, ಚೇತನ ಇದೀನಿ, ಪ್ರಾಣಮಯ ಕೋಶ ಜಡ ಅದ, ನಾನು ನಿರ್ವಿಕಾರಿ ಅದೀನಿ, ಸದ್ರೂಪ ಬ್ರಹ್ಮನಿದ್ದೇನೆ. ಪ್ರಾಣಮಯ ಕೋಶ ಅಚಿತ್, ಅಚಿತ್ ಅಂದ್ರೆ ಏನು, ಜಡ, ನಾನು ಚಿದ್ರೂಪ, ನಾನು ಅರಿವಿನ ಸ್ವರೂಪನಾಗಿದ್ದೇನೆ. ಮನೋಮಯ ಕೋಶ ಹೆಂಗದ, ವಿಕಾರಿಯಾಗಿದೆ, ನಾನು ಸದ್ರೂಪ ಬ್ರಹ್ಮನಾಗಿದ್ದೇನೆ, ನಿರ್ವಿಕಾರಿ ಆಗಿದ್ದೇನೆ. ಇದು ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣತೆ ಹೇಳ್ತಾರೆ ಇವರು. ವಿಜ್ಞಾನಮಯ ಕೋಶ ಏನದ, ವಿನಾಶಿ ಆಗಿದೆ, ಅದೇನದ, ಅನಿತ್ಯವಾಗಿದೆ, ನಾನು ನಿತ್ಯ ಸ್ವರೂಪನಾಗಿದ್ದೇನೆ. ಆನಂದಮಯ ಕೋಶ ಏನದ, ಕ್ಷಣಿಕ ಅದ, ನಾ ಪರಿಪೂರ್ಣ ಅದೇನೆ, ಎಲ್ಲಾ ಕಾಲದಲ್ಲಿ ಇರಂತವನು ನಾನು. ಈ ರೀತಿ ಸಚ್ಚಿತ್ತಾನಂದ ಸ್ವರೂಪ ನಾನಿದ್ದೀನಿ, ಅದು ಅಸತ್ತು, ಅಚಿತ್ತು, ಜಡ, ದುಃಖ ರೂಪ, ಅನಿತ್ಯ, ಅದು ಅದ. ಈ ರೀತಿ ಇದ್ದು ಮೋಡ ಬಂದ ಹೋಗುವ ಹಾಗೆ, ಮೊದಲು ಮೋಡ ಇರಲಿಲ್ಲ, ಆಮೇಲೆ ಮೋಡ ಬಂತು, ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಮೋಡ ಹೋಗುತ್ತದೆ. ಅಲೆಗಳು ಮೊದಲು ಇರಲಿಲ್ಲ, ಮಧ್ಯದಲ್ಲಿ ಬಂದು ಆ ಅಲೆ ತೇಲಿ ಕೊನೆಗೆ ಅದೇ ಅಲೆ ಇಲ್ಲದಂತಾಗುತ್ತದೆ. ನೋಡ್ರಿ ಹೆಂಗದ, ಇದು ಏನಪ್ಪ ಅಂದ್ರೆ ಇವು ಪಂಚಕೋಶಗಳು ಹಿಂಗದವ. ಪಂಚಕೋಶಗಳು ಅಲೆಗಳ ಹಾಗೆ ಬಂದು ಸ್ವಲ್ಪ ಹೊತ್ತು ಎದ್ದು ಆಮೇಲೆ ಹೋಗ್ಬಿಡ್ತವ. ಆದರೆ ನಾನು ಇರುವವನು ಸಮುದ್ರ ಇದ್ದ ಹಾಗೆ ಶಾಶ್ವತವಾಗಿರುತ್ತೇನೆ. ಮೋಡ ಬರುತ್ತದೆ ಹೋಗುತ್ತದೆ, ನಾನು ಆಕಾಶ, ನಾನು ಶಾಶ್ವತವಾಗಿರುತ್ತೇನೆ. ಹೀಗಾಗಿ ಅನ್ನಮಯ ಕೋಶ ಸ್ಥೂಲ ಶರೀರ ಎನ್ನಿಸಿಕೊಂಡರೆ ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಕೋಶ ಏನನ್ಸ್ಗೊತ್ತು, ಸೂಕ್ಷ್ಮ ಶರೀರ ಎನ್ನಿಸಿಕೊಳ್ಳುತ್ತದೆ. ಆನಂದಮಯ ಕೋಶ ಕಾರಣ ಶರೀರ ಎನ್ನಿಸಿಕೊಳ್ಳುತ್ತದೆ. ಹೀಗಾಗಿ ಕಾರಣ ಇವು ಏನದವ, ಈ ಪಂಚಕೋಶಗಳೇ ಬೇರೆ, ನಾನೇ ಬೇರೆ. ನಾನು ಪಂಚಕೋಶಗಳನ್ನು ಅರಿಯುವ ಆತ್ಮ ಚೈತನ್ಯ ವಸ್ತು, ಪಂಚಕೋಶಗಳು ನನ್ನಿಂದ ಅರಿಸಿಕೊಳ್ಳುವ ಅನಾತ್ಮ ಜಡ ವಸ್ತುಗಳು. ನಿಮ್ಮ ಈ ಆನಂದಮಯ ಕೋಶದ ಆನಂದ ಆತ್ಮದ ಆನಂದ ಅಲ್ಲ, ಅದು ಅನಾತ್ಮದ ಆನಂದ. ಆತ್ಮದ ಆನಂದ ಇತ್ತಂದ್ರೆ ಶಾಶ್ವತವಾಗಿರುತ್ತಿತ್ತು. ನಿಮಗ ಉಂಟಾಗುವ ಕ್ಷಣಿಕ ಸುಖಗಳು ಏನದವ, ಅವೆಲ್ಲ ನಿಮ್ಮ ಆನಂದಮಯ ಕೋಶದ ಪರಿಣಾಮಗಳು. ಪ್ರಶ್ನೆ 103, ವಿದ್ಯಮಾನ ಅಂತಂದ್ರೆ ಪ್ರತ್ಯಕ್ಷವಾಗಿ ತೋರುವ ಈ ಪಂಚಕೋಶಗಳು ಆತ್ಮನಲ್ಲ ಅಂತ ಹೇಳ್ತೀರಿ, ಹೋಲ್ ಬಿಡ್ರಿ. ಮತ್ತೆ ಆತ್ಮ ಮತ್ತೆ ಯಾರು, ಆತ್ಮ ಯಾರು ಅಂತ ಕೇಳಿದಾರ 103ನೇ ಪ್ರಶ್ನೆ. ಪಂಚಕೋಶಗಳ ಬಗ್ಗೆ ಹೇಳಿ ಅವ್ಯಾವ ಆತ್ಮ ಅಲ್ಲ ಅಂತ ಹೇಳಿದ್ರಿ. ಮತ್ತೆ ಪಂಚಕೋಶಗಳು ಆತ್ಮ ಅಲ್ಲವಾದ್ರೆ ಮತ್ತೆ ಆತ್ಮ ಯಾವುದು, ಆತ್ಮ ಯಾವುದು ಅಂತಂದ್ರೆ ನಿಮ್ಮ 1ನೇ ಪಾಯಿಂಟ್ ಏನ್ ಹೇಳ್ತಾನೆ, ಪ್ರತಿಬಿಂಬ. ನಿಮ್ಮೊಳಗ ಆನಂದದ ಪ್ರತಿಬಿಂಬ, ನಿಮ್ಮ ಅನ್ನಮಯ ಕೋಶ ಶರೀರದೊಳಗ ಆನಂದ ಅದ ಇಲ್ಲ, ಊಟ ನೀರ ಇವೆಲ್ಲ ತಗೊಂಡಾಗ ಆನಂದ ಆತದ ಇಲ್ಲ, ನೀರ್ ಕುಡ್ದಾಗ ಒಂದಿಟ್ಟು ಆನಂದ ಆತ ಅದ, ಊಟ ಮಾಡಿದಾಗ ಒಂದಿಟ್ಟು ಆನಂದ ಆತ ಅದ, ಮೈಥುನ ಮಾಡಿದಾಗ ಒಂದಿಟ್ಟು ಆನಂದ ಆತ ಅದ, ಮರ್ಕೊಂಡ್ ಎದ್ದಾಗ ಒಂದಿಟ್ಟು ಆನಂದ ಆತ ಅದ, ಮತ್ತೇನೇನಾಗ್ತದ, ಆಸೆ ಪಟ್ಟಾಗ ನಿಮ್ಗೆ ಆಸೆ ಪಟ್ಟ ವಸ್ತು ಸಿಕ್ಕಾಗ ಒಂದಿಟ್ಟು ಆನಂದ ಆತದ. ಆಸೆ ಪಡುವುದಕ್ಕ ಹೋರಾಟ ಮಾಡ್ತದಲ್ಲ ಬುದ್ಧಿ ಮಾಡಿ, ಅದೊಂದ್ ನಿರ್ಧಾರ ತಗೋತದಲ್ಲ, ಅದಕ್ಕೊಂದು ಆನಂದ ಆತದ. ನಿಮ್ ಆನಂದ ಏನೇನಾಗ್ಯದ ಅದ್ರ ಬಗ್ಗೆ ಅಭಿಮಾನ ಪಡೋದ್ರಾಗ ನಿಮ್ಮ ಅಹಂಕಾರದಾಗ ಒಂದು ಆನಂದ ಅದ, ನಿಮ್ಮ ಅರಿವಿನೊಳಗ ಒಂದಿಟ್ಟು ಅರಿವು ಅಂತಂದ್ರ
ಇದ ನಿಮ್ಮ ನೆನಪು, ನೆನಪಿನೊಳಗೆ ಯಾವಾಗ ಸ್ಮರಣೆ ಒಳಗೆ ಒಂದಿಟ್ಟು ಆನಂದ, ಅದ ಏನೇನೋ ನೆನಪಿಟ್ಕೊಂಡು ಕೂತೀರಿ ಆನಂದ ಪಡಂತದ, ಇವೆಲ್ಲ ಏನದವ ಪ್ರತಿಬಿಂಬ, ಆನಂದದ ಪ್ರತಿಬಿಂಬ, ಅದ್ರೊಳಗಿರೋ ಆನಂದಗಳು ಇವು ಪ್ರತಿಬಿಂಬ. ಮೂಲ ಸತ್ ಚಿತ್ತ ಆನಂದ ನಿತ್ಯ ಪರಿಪೂರ್ಣ ಆತ್ಮ ವಸ್ತು ಏನದಲ್ಲ ಅದು ಬಿಂಬ. ಆ ಬಿಂಬದ ಪ್ರತಿಬಿಂಬ ನಿಮ್ಮೊಳಗದ, ಅದ್ರೊಳಗ ದೇಹ ಪ್ರಾಣ ಮನ ಬುದ್ಧಿ ಚಿತ್ತ ಅಹಂಕಾರ ಮತ್ತೆ ಅನಾತ್ಮ ಈ ಅಭಿಮಾನಿಯಾದ ಜೀವ, ಇವೆಲ್ಲದ್ರೊಳಗೂ ಆನಂದ. ಏನದ ಆನಂದ ಆದ ಅಂದ್ರ ಆನಂದದ ಪ್ರತಿಬಿಂಬ ಆದ ಆನಂದ ಅಲ್ಲ. ಈ ನಿಮ್ಮೊಳಗಿನ ಕ್ಷಣಿಕ ಆನಂದಕ್ಕೆ ಮೂಲ ಬಿಂಬ ರೂಪವಾಗಿ ಯಾವುದು ಇರುವುದೋ ಅದು ಪರಮಾತ್ಮ, ಅದು ಆತ್ಮ. ಮನೆ ಒಳಗ ಒಂದು 10 ಕೊಡ ನೀರ್ ತುಂಬಿಸಿಟ್ಟಿರಿ, ಎಲ್ಲ ಕೊಡದಾಗ ನೋಡಿದ್ರ ಪ್ರತಿಬಿಂಬ ಸೂರ್ಯ ಕಾಣ್ಲಿಕ್ಕತ್ತಾನ. ಒಂದು 100 ಕೊಡ ಅಂದ್ರ 100 ಸೂರ್ಯ ಕಾಣ್ಲಿಕ್ಕತ್ತಾನ ಅಂದ್ರ ಅಲ್ಲಿ 100 ಸೂರ್ಯರದಾರ? 100 ಸೂರ್ಯರು ಇಲ್ಲ. 100 ಸೂರ್ಯರಿಗಾಗಿ 100 ಸೂರ್ಯನ ಪ್ರತಿಬಿಂಬಗಳಿಗೆ ಕಾರಣವಾಗಿದ್ದವದು ಆಕಾಶದಲ್ಲಿರುವ ಸೂರ್ಯ, ಏಕೈಕ ಸೂರ್ಯ. ಆ ಈ ಆಕಾಶದಲ್ಲಿರುವ ಏಕೈಕ ಸೂರ್ಯ ಏನದನ ಅವನು ಬಿಂಬ. ಈ 100 ಕೊಳದೊಳಗಿರೋದು ಅನೇಕ ಪ್ರತಿಬಿಂಬ, ಪ್ರತಿಬಿಂಬ ಅನೇಕ, ಬಿಂಬ ಏಕ್, ಪ್ರತಿಬಿಂಬ ಅನೇಕ. ಎಲ್ಲದವ ದೇಹದೊಳಗದವ, ಅನ್ನಮಯ ಕೋಶದೊಳಗದವ, ಮತ್ತೆ ಪ್ರಾಣದೊಳಗದವ, ಮನಸ್ಸಿನಾಗದ, ಬುದ್ಧಿ ಒಳಗದ, ಚಿತ್ತದಾಗದ, ಅಹಂಕಾರದಾಗದ, ಮತ್ತೆ ನಿಮ್ ಚಿದಾಭಾಸನೊಳಗೂ ಅದ. ಇವೆಲ್ಲದ್ರೊಳಗೂ ಏನ್ ಆದಲ್ಲ ಪ್ರತಿಬಿಂಬ, ಈ ಎಲ್ಲಾ ಬಿಂಬದೊಳಗಿರುವ ಈ ಎಲ್ಲಾ ನಿಮ್ಮ ದೇಹಾದಿಗಳಲ್ಲಿ ಏನು ಪ್ರತಿಬಿಂಬ, ಆನಂದದ ಪ್ರತಿಬಿಂಬ ಏನದಲ್ಲ ಇದು ಕ್ಷಣಿಕ ಆದ. ಈ ಕ್ಷಣಿಕ ಆನಂದಕ್ಕ ಮೂಲ ಆಧಾರವಾಗಿ ನಿಂತಿರುವ ಬಿಂಬ ಯಾವುದೋ ಅದೇ ಆತ್ಮ. ಈ ವಾಕ್ಯದೊಳಗೆ ಏನಾರ ಡೌಟ್ ಅದ? ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣ ಬಿಂಬವೇ ನೀವು, ನಿಮ್ಮ ಪ್ರತಿಬಿಂಬವೇ ದೇಹದೊಳಗದ, ಪ್ರಾಣದೊಳಗದ, ಇಂದ್ರಿಯದೊಳಗದ, ಮನ ಬುದ್ಧಿ ಚಿತ್ತ ಅಹಂಕಾರದಾಗದ, ಚಿದಾಭಾಸನೊಳಗದ, ನಿಮ್ಮ ಪ್ರತಿಬಿಂಬವೇ. ಅವುಗಳಿಂದ ನಿಮ್ಗೆ ಏನಾರ ಆನಂದ ಆಗ್ಯದ ಅಂತಂದ್ರೆ ಆ ನಿಮ್ಮ ಪ್ರತಿಬಿಂಬದ ಸುಖವೇ ನಿಮ್ಮ ಸುಖ ಆಗಿರುತ್ತದ. ನೆಕ್ಸ್ಟ್ ಪಾಯಿಂಟ್ ಏನ್ ಹೇಳ್ತಾನ, ಬಿಂಬ ಪ್ರತಿಬಿಂಬ ಅಂತ ಹೇಳಿದಂಗ ಇಲ್ಲೇನದ ನೆಕ್ಸ್ಟ್ ಪಾಯಿಂಟ್ ಏನು, ಪ್ರಿಯವಾಗಿರುವ ವಸ್ತು. ಸೆಕೆಂಡ್ ಪಾಯಿಂಟ್ ಇದು. ನಿನ್ನ ಕತೆ ಹೇಳಿನ್ ನಾನು ಮೊದಲು, ಏನು ಉದ್ಯೋಗ ಇರ್ಲಾರ್ದ ರೊಕ್ಕದ ಮೇಲೆ, ರೊಕ್ಕದ ಮೇಲೆ ಭಯಂಕರ ಪ್ರೀತಿ ಯಾರದ್ರ ಅಂದ್ರೆ ಉದ್ಯೋಗ ಇರ್ಲಾರ್ದವ್ರ, ಅವ್ರಿಗೆ ಬೇರೆ ಏನು ಮಾಡ್ಲಕ್ ಕೆಲ್ಸ ಇರ್ಲಾರ್ದವ್ರಿಗೆ ರೊಕ್ಕ ಕಳಿಸ್ತಿರ್ತಾರ. ಒಂದು ಚೂರು ಮನೆಗೆ ಯಾರಿಗಾರ ಜಡ್ ಆಯ್ತಂದ್ರ ರೊಕ್ಕದ ಮೇಲಿನ ಪ್ರೀತಿ ಹೋಗಿ ಮನ್ಯಾಗ ಹೆಂಡ್ರ ಮಕ್ಕಳ ಮೇಲೆ ಪ್ರೀತಿ ಚಾಲಾಗ್ತದ ಅವ್ರ ಜೀವ ಉಳಿಸ್ಕೊಳಕ್. ಯಾರ ಜೇಲ್ನಾಗ ಬಿದ್ದಾರಂದ್ರೆ ಮಾನ ಮರ್ಯಾದೆ ಉಳಿಸ್ಕೊಳಕ ಮಾನದ ಮೇಲೆ ಪ್ರೀತಿ ಹೆಚ್ಚಾಗ್ತದ. ಹಿಂಗೆ ಹೆಚ್ಚಾಕೋತ್ ಹೆಚ್ಚಾಕೋತ ಮುಂದ ಇಂದ್ರಿಯಗಳ ಮೇಲೆ ಪ್ರೀತಿ, ದೇಹದ ಮೇಲೆ ಪ್ರೀತಿ ಹೋಗ್ತದ, ಬೆನ್ನಿಗೆ ಹೊಡ್ರಿ ಅಂತದ, ಮುಂದೆ ಇಂದ್ರಿಯ ಮೇಲೆ ಪ್ರೀತಿ ಆಗ್ತದ, ಇಂದ್ರಿಯ ಮೇಲಿನ ಪ್ರೀತಿ ಹೋಗಿ ಪ್ರಿಯ ಪ್ರಿಯ ಇಂದ್ರಿಯ ಪ್ರಿಯ ಇಂದ್ರಿಯಗಳನ್ನು ಕೆಟ್ಟೋಗ್ಯವ, ಗ್ಯಾಂಗ್ರೀನ್ ಆಗ್ಯದ, ಕೊಳತೋಗ್ಯದ ಅಂತಂದ್ರ ನೆಕ್ಸ್ಟ್ ಏನ್ ಮಾಡ್ತಾನ, ಯಾವ ಇಂದ್ರಿಯ ಹೋಗಲಕ್ಕ ನಂದು ಒಂದು ಕೋಶ ದಂಡ ಅದ ಅನ್ನಮಯ ಕೋಶ, ಅದಿಟ್ಟು ಉಳಿದೀವಿ ಕೈ ಕಾಲು ಕಣ್ಣು ಮೂಗು ಏನ್ ಯಾಕೆ ಹೋಗಲಕ್ಕ ಒಟ್ಟ ಬದುಕ್ಬೇಕಂತಾನ ಆ ಶರೀರದೊಳಗ. ಕಡಿಗೆ ಆ ಶರೀರ ಚಲನಕ್ಕ ಬರಂಗಿಲ್ಲ, ತಿಂದನ್ನ ಜೀರ್ಣ ಆಗಂಗಿಲ್ಲ, ಏನೇನು ಆಗ್ಲಾರ್ದ ಭಯಂಕರ ಸಂಕಟ ಆಗ ಟೈಮ್ನೊಳಗ ಆತ್ಮದ ಮೇಲೆ ಆನಂದ ಬಂದ್ಬಿಡ್ತದ. ಈ ಶರೀರ ಆದ್ರೆ ಹೋಗಲಕ್ಕ ಕಡೆ ಅವ್ನು ಏನ್ ಸಾಕ್ ಮಾಡಿದ ಇದು ಶರೀರ ಅಂತೇಳಿ, ಅದಕ್ಕ ಶರೀರವನ್ನ ಸಹಿತ ತ್ಯಾಗ ಮಾಡಿದ ಮೇಲೆ ಕಡಿಗೆ ಅತ್ಯಂತ ಪ್ರಿಯವಾದ ವಸ್ತು ಯಾವ್ದು ಉಳಿತದ, ಅದೇ ಆನಂದ, ಅದೇ ಪರಮ ಪ್ರಿಯ ವಸ್ತು. ದೇಹವಾದ್ರೆ ಒಲೆ ಅಂತೇಳಿ ಒಂದು ಸ್ಟೇಜ್ ಬರ್ತದ ಇಲ್ಲ, ಅದು ಅನುಕೂಲ.
ಅನುಕೂಲದಾಗಿರೋದನ್ನ ಇರ್ಬೇಕು. ಅನನುಕೂಲ ಆದ್ಮೇಲೆ ಅದೇ ಹೇಳ್ಗಡಿಗೆ ಬಳಕೋತ ಅದೇ ಹೇಳ್ಗಡಿಗೆ ಸಿಂಗಟ ಮಾಡ್ಕೊತ ಎಷ್ಟ್ ದಿನ ಇರ್ತಿ ಅಂತ ಕೇಳ್ತಾನೆ ಸಿದ್ಧಾರೂಢ. ಹ ಕೊಳತು ಹೋಗ್ಯದ, ಹುಳ ಬಿದ್ದಾವ, ಚರ್ಮ ಕಿತ್ತಲಕತ್ತದ, ಒಬ್ಬ 300 ವರ್ಷ ಬದುಕಿದ್ನಂತ ಸಂತ ಅಲ್ಲಿ ಪುರ ಅಂತ ಬರ್ತದ ಮಹಾತ್ಮ 300 ವರ್ಷ ಬದುಕಿದ್ನಂತ. ಹಿಂಗ ಯೋಗ ಮಾಡ್ಕೋತ ಯೋಗ ಮಾಡ್ಕೋತ ಏನ್ ಹುಚ್ಚಡಿಯಪ್ಪ, ಒಂದೇ ಅಂಗಿ 300 ವರ್ಷ ಹಾಕತ್ತೀನಿ ಅಂತಂದ್ರೆ ನಿಮ್ಗೆ ಯಾರು ಶಾಣ್ಯರ್ ಅಂತಾರೇನು? 100 ವರ್ಷಕ್ಕೆ ಒಂದ್ ಅಂಗಿ ಚೇಂಜ್ ಮಾಡ್ಬೇಕು ಕನಿಷ್ಠ. 300 ವರ್ಷಲಿಂತ ಇದೆ ಹಳಿ ಅಂಗಿ, ಇದೆ ಏನ್ ಗಡಿಗೆ, ಇನ್ನ ಎಷ್ಟ್ ವರ್ಷ ಇರ್ಬೇಕಂತಿದಿ ಅಂತ ಪ್ರಶ್ನೆ ಮಾಡಿಬಿಟ್ರು ಅಲ್ಲಿ ಪುರ್ತಾತ. ಏ ಹೌದಲ್ಲ ಅಂತೇಳಿ ಒಂದ್ ಕ್ಷಣದಾಗೆ ಅಲ್ಲೇ ಪ್ರಾಣ ಬಿಟ್ರು ಅವ್ರು ಸ್ಟೇಜಿನ ಮೇಲೆ. ಇದ್ರ ಮೇಲೆ ಅತಿ ಮೋಹ ಮಾಡಿದ್ರೆ ಹಿಂಗೆ ಆಗ್ತದೆ, ಹಳಿ ಏನ್ ಗಡಿಗೆ ಬಳ್ಕೊತ್ಕೊಂಡ್ರ ಅದಾಟೆ. ಇದು ಬಿಟ್ರೆ ಇನ್ನ ಒಂದ್ ಸಿಗ್ತದ ಅನ್ನೋದೇ ಅವ್ರು ಬರಲ್ದು. ಹೊಸ ಅಂಗಿ ರೆಡಿ ಅದ, ನೀವ್ ಮಾಡಿದ ಪಾಪ ಪುಣ್ಯಗಳ ಫಲ ಸ್ವರೂಪವಾಗಿ ಇನ್ನೊಂದು ಶರೀರ ರೆಡಿ ಅದ. ಅದು ಹೆಂಗಿರ್ತದ ಏನೋ ಅಂತೇಳಿ ಇದ್ರಾಗೆ ಇರೋ ಅಂತ. ಅದಕ್ಕೆ ಬಿಂಬ ರೂಪವಾದ ಕಾರಣ ಯಾವ ಆನಂದವು ನಿತ್ಯವಾಗಿದೆಯೋ ಅದನ್ನೇ ಆತ್ಮವೆಂದು ತಿಳಿಯಬೇಕು. ಬಿಂಬ ರೂಪವಾಗಿದೆ, ಪ್ರಿಯ ರೂಪವಾಗಿದೆ, ಪರಮ ಪ್ರಿಯ ರೂಪ ಬಿಂಬ ರೂಪ. ಆತ್ಮ ಹೇಗಿದೆ ಅಂತಂದ್ರೆ ಪರಮ ಪ್ರಿಯವಾದಂತ ಒಂದು ವಸ್ತು ನಮ್ಮೊಳಗದ, ಮತ್ತೆ ಬಿಂಬ ರೂಪದ. ಉಳಿದ ಎಲ್ಲ ಸುಖಗಳು ಪ್ರತಿಬಿಂಬಗಳು ಏನದವೋ ಅವೆಲ್ಲದಕ್ಕೂ ಮೂಲವಾಗಿ ಒಂದು ಬಿಂಬ ರೂಪವಾಗಿ ನಿಮ್ಮೊಳಗ ಆನಂದ ಆದ. ಆತ್ಮ ಯಾರತ್ ಗೊತ್ತಾಯ್ತಾ? ಈಗ ಪಂಚಕೋಶ ಅತೀತ ಪರಮಾತ್ಮ ಯಾರು ಅಂತಂದ್ರೆ, ಪಂಚಕೋಶ ಅತೀತ ಪರಮಾತ್ಮ ಪರಮ ಪ್ರೇಮ ಸ್ವರೂಪ. ಪಂಚಕೋಶ ಅತೀತ ಪರಮಾತ್ಮ ಬಿಂಬ ರೂಪ ಹೈ. ಓ ಬಿಂಬ ರೂಪ ಪರಮಾತ್ಮಕ ಪ್ರತಿಬಿಂಬ ಅಮಾರ ದೇಹ ಇಂದ್ರಿಯ ಪ್ರಾಣ ಮನ ಬುದ್ಧಿ ಚಿತ್ತ ಅಹಂಕಾರ ಚಿದಾಭಾಸ ಆದಿಮೇ ಹೈ. ಕಟ್ ಲೀಲಾ ಜಾಲವಾಗಿ ಅದಪ್ಪ ಆಧ್ಯಾತ್ಮದ ಆತ್ಮ ದರ್ಶನ ಹೆಂಗಾಲಕತ್ತ ನೋಡ್ರಿ. 104ನೇ ಪ್ರಶ್ನೆ. ಪಂಚಕೋಶಗಳು ಅನುಭವಕ್ಕೆ ಬರುವಂತೆ ಆತ್ಮವು ಅನುಭವಕ್ಕೆ ಬರುವುದಿಲ್ಲವಾದ್ದರಿಂದ ಆತ್ಮ ಪಂಚಕೋಶಗಳಿಗೆ ಭಿನ್ನನೆಂಬುದು ನಿಶ್ಚಯ ಹೇಗೆ ಆಗಬೇಕು? ಈ ಪಂಚಕೋಶದೊಳಗಿರುವ ಅನುಭವಗಳನ್ನು ಅಥವಾ ಅದರಿಂದ ಆಗುವ ಆನಂದನು ಉಂಟಾಗ್ತದ, ಆತ್ಮದ ಆನಂದನೇ ಗೊತ್ತಾಗಲ್ಲ. ನೀವು ಇಟ್ಟು ಹೇಳ್ತಿರ್ಕರೆ ಬಿಂಬದ ಆನಂದ ಗೊತ್ತಾಗಲ್ಲು, ಪ್ರತಿಬಿಂಬದ ಆನಂದಗಳು ಉಂಟಾಗ್ತವ, ಬಿಂಬದ ಆನಂದನೇ ಗೊತ್ತಾಗಂದಲ್ಲ. ಹೆಂಗಿದು ಪ್ರತಿಬಿಂಬದ ಆನಂದ ಗೊತ್ತಾಗ್ತವ, ಬಿಂಬದ ಆನಂದ ಹೆಂಗ ಗೊತ್ತಾಗಲ್ಲ? ಅದಕ್ಕ ಒಂದೇ ಮಾತನಾಗ ಹೇಳ್ತಾರ, ನೀನೇ ಅದು ಬಿಂಬ ಅದಿಯಪ್ಪ, ನಿನ್ನ ಆನಂದ ನಿನಗೆ ಆಗ್ಬೇಕಂದ್ರೆ ಹೆಂಗಾಗ್ತದ? ಸಿಹಿ ಹುಡುಕೊತ್ತು ಓದ್ತೀನಿ ಸಕ್ರಿ ಅಂದ್ರೆ ಹೊರಗಿನ ವಸ್ತುಗಳಲ್ಲಿ ನೀ ಹುಡುಕ್ ನೀನೇ ಸಕ್ರಿಯ ಅದಿ, ನಿನ್ನ ಅನುಭವ ನಿನಗೆ ಆಗ್ಬೇಕಂದ್ರೆ ಹೆಂಗಾಗ್ತದ? ನೀನು ಅನುಭವಿಸಬೇಕಾದ್ರ ನೀನು ಬೇರೆ ವಸ್ತುವಿನಿಂದ ಅನುಭವಿಸಬೇಕೆ ಹೊರತು ನಿನ್ನಿಂದ ನೀನೇನು ಅನುಭವಿಸ್ತಿ? ಸಕ್ಕರೆ ಸಿಹಿಯನ್ನು ಅನುಭವಿಸಲಿಕ್ಕೆ ಸಾಧ್ಯವೇ? ಅದಕ್ಕೆ ಪಂಚಕೋಶಗಳು ಅನುಭವಕ್ಕೆ ಬರುತ್ತವೆ, ಆದರೆ ಅವು ಹೆಂಗದವ? ನಿನ್ನಿಂದ ಭಿನ್ನವಾಗಿ ಅದವ ಅವು. ನೀನು ಆತ್ಮ ಅದಿಯೋ ಅನಾತ್ಮ ಅದವ, ಆದರೆ ಅವುಗಳಿಂದ ಭಿನ್ನವಾದ ಆತ್ಮವು ಅನುಭವಕ್ಕೆ ಬರುತ್ತಿಲ್ಲವಲ್ಲ ಅಂತ ಕೇಳಿದರೆ ಪಂಚಕೋಶಗಳು ಅನುಭವದಲ್ಲಿ ಬರುತ್ತವೆ ಮತ್ತು ಆತ್ಮವು ಅನುಭವದಲ್ಲಿ ಬರುವುದಿಲ್ಲ. ಇದು ಸತ್ಯವಾದ ಮಾತು. ಇದು ಓಕೆ, ಆತ್ಮಕ ಅನುಭವಕ್ಕೆ ಬರಂಗಿಲ್ಲ. ಯಾಕಂದ್ರೆ ಹೆಂಗ ಅನುಭವಕ್ಕೆ ಬರ್ತದ? ನಿಮ್ಮನ್ನ ನೀವು ಹುಡುಕಿದ್ರೆ ಎಲ್ಲಿ ಸಿಗ್ತದ? ಅದು ನೀವೇ ಅದು ಅದಿರಿ. ಅದು ಬುದ್ಧಿ ಬರಲ್ದು, ಅದು ನಿಶ್ಚಯ ಆಗಲ್ದು. ಅದು ಆದಾಗ ಆಗ್ತದ, ಅಟ್ ಲೀಸ್ಟ್ ಮಾಹಿತಿಯರೇ ಗೊತ್ತಿರಲಿ. ಯಾವುದು ಕಾಣಿಸುತ್ತದೆ, ಕೇಳಿಸುತ್ತದೆ, ವಾಸಿಸುತ್ತದೆ, ಮೂಸಿಸುತ್ತದೆ, ಏನ್ ಬರ್ತಾವ ಇವೆಲ್ಲ, ಇವು ನಿಮ್ಮಿಂದ ಭಿನ್ನವಾದ ವಸ್ತುಗಳಿಂದ ಬರ್ತಾ ಹೊರತು ಇವುಗಳನ್ನ ನೀವು ಅನುಭವಿಸಬಹುದು. ಅನುಭವ ಆಗ್ಬೇಕಾದ್ರೆ ನಿಮ್ಮಿಂದ ಒಂದು ವಸ್ತು ಭಿನ್ನವಾಗಿರಬೇಕು. ಭಿನ್ನವಾದ ವಸ್ತು
ಆನಂದ ನಿಮಗೆ ಆಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬಿಂಬದ ಆನಂದ ಹೆಂಗದ, ಆತ್ಮದ ಆನಂದ ಹೆಂಗದ ಅಂದ್ರೆ ನೀವೇ ಅದು ಅದಿರಿ. ಈ ಪ್ರತಿಬಿಂಬದ ಆನಂದ, ವಿಷಯದ ಆನಂದ ಹೆಂಗದ, ಅದು ನಿಮ್ಮಿಂದ ಭಿನ್ನವಾಗಿರುವ ಕಾರಣ ಅದು ನಿಮ್ಮ ಅನುಭವಕ್ಕೆ ಬರುತ್ತಿದೆ. ನೀವೇ ಅದು ಅದಿರಿ ಅಂತಂದ್ಮೇಲೆ ನೀವೇ ನಿಮ್ಮನ್ನು ಹೆಂಗ್ ಅನುಭವಿಸ್ತೀರಿ? ಇದು ಕೇಳ್ತಾರ ಅವ್ರು. ಯಾವುದು ಕಾಣಿಸುತ್ತದೆ ದೃಶ್ಯ ಅಂತದ್ ಮಾತ್ರ ಅನುಭವಕ್ಕೆ ಬರುತ್ತದೆ, ಆದರೆ ನೋಡುವ ನೀವು ಏನದ್ರಿ, ನಿಮ್ಮನ್ನ ನೀವು ಹೆಂಗ ನೋಡ್ಕೋತೀರಿ? ನೀವು ದೃಶ್ಯ ನೋಡ್ಬೋದು, ನಿಮ್ಮನ್ನ ನೀವು ಹೆಂಗ್ ನೋಡ್ಕೋತೀರಿ? ಕಣ್ಣು ತನ್ನನ್ನು ತಾನು ನೋಡಲಾರದು. ಈ ಪಂಚಕೋಶಗಳನ್ನು ಅರಿಯುವವನು ಯಾರೋ ಆತನೇ ಆತ್ಮ. ಇದು ಮೂರನೇ ಪಾಯಿಂಟ್. ಒಂದನೇ ಪಾಯಿಂಟ್ ಬಿಂಬ, ಎರಡನೇ ಪಾಯಿಂಟ್ ಯಾವುದು ಪ್ರಿಯ ಪರಮ ಪ್ರಿಯ ಪರಮ ಪ್ರೇಮ ಸ್ವರೂಪ, ಮೂರನೇ ಪಾಯಿಂಟ್ ಪಂಚಕೋಶಗಳನ್ನು ಅರಿಯುವ ಇವನು ನೋವರ್, ನಾಟ್ ನಾಲೆಜ್. ಪಂಚಕೋಶಗಳವೆಲ್ಲ ನಾಲೆಜ್, ಇವ ನೋವರ್, ತಿಳ್ಕೊಳ್ಳವನು, ಅವುಗಳನ್ನು ಅರಿಯುವವ. ಈ ಪಂಚಕೋಶಗಳನ್ನು ಅರಿಯುವವನು ಯಾರೋ ಆತನೇ ಆತ್ಮ. ತನ್ನಿಂದ ಭಿನ್ನವಾದದ್ದನ್ನು ಅನುಭವಿಸಲು ಸಾಧ್ಯ, ತನ್ನಿಂದ ಭಿನ್ನವಾದದ್ದನ್ನು ಮಾತ್ರ ಅನುಭವಿಸಲು ಸಾಧ್ಯ, ತನ್ನನ್ನೇ ತಾನು ಅನುಭವಿಸಲು ಅಸಾಧ್ಯ. ಹೆಂಗ ಅನುಭವಿಸ್ತಾನ? ಈ ಪಂಚಕೋಶಗಳನ್ನು ಅನುಭವಿಸುವವನೇ ಆತ್ಮ. ಅದಕ್ಕ ವ್ಯಾಸ ಮಹರ್ಷಿಗಳು ಶುಕ ಮುನಿಗೆ ಹೇಳ್ತಾರ, ಅರಿವು ತಾನಾಗಿರ್ದು ತನ್ನನ್ನು ಅರಿಯೇನೆಂಬುದು, ಅರಿವೇ ತಾನಾಗಿರ್ದು, ಅರಿವೇ ತಾನಾಗಿರ್ದು ತನ್ನನ್ನು ತಾನು ಅರಿತಾ ಇಲ್ಲ ಅಂತಂದ್ರೆ ಹ್ಯಾಂಗಿರ್ತದಪ್ಪ ಅಂತಂದ್ರೆ, ತನ್ನ ಬಾಯೊಳಗಿರುವ ನಾಲಿಗೆ ಇಲ್ಲವೆಂಬುವ ತೆರೆದಿ ಹಾಸ್ಯಾಸ್ಪದವೆನಿಸುವುದು. ನನ್ನ ಬಾಯಿ ನಾಲಿಗೆ ಇಲ್ಲಪ್ಪ ಅಂತಂದ್ರಿ ನೋಡಮ್ಮ, ನನ್ನ ಬಾಯಿ ಒಳಗೆ ನಾಲಿಗೆ ಇಲ್ಲ ಅಂದ್ರೆ, ನಿನ್ನ ಬಾಯ ನಾಲಿಗೆ ಇಲ್ಲ ಅಂತಂದ್ರೆ ಮಾತ್ಯಾಂಗ ಆಡಿದಪ್ಪ ನೀನು, ಮಾತಾಡ್ತೀವಿ ಅಂದ್ರೆ ನಿನ್ನ ಬಾಯ ನಾಲಿಗೆ ಆದ, ನಾಲಿಗೆ ಇಲ್ಲ ಅಂದ್ರೆ ನಿನಗೆ ಮಾತಾಡ್ಲಕ್ಕೆ ಬರಲ್ಲ. ಹಂಗ ಆನಂದ ತಾನೇ ಆಗಿದ್ದು, ನನಗ ಆನಂದ ಇಲ್ಲ ದುಃಖ ಆದ ಅಂತ ಯಾವನಾರ ಹೇಳ್ತಿದ್ನು ಅಂತಂದ್ರೆ, ನನ್ನ ಬಾಯಾಗ ನಾಲಿಗೆ ಇಲ್ಲ ಅಂತ ಹೇಳಿದಂಗ ಹಾಸ್ಯಾಸ್ಪದ ಆಗ್ತದ. ದುಃಖ ಅನ್ನೋದು ಇಲ್ಲವೇ ಇಲ್ಲ, ಆನಂದವೇ ಆನಂದ. ಅರಿಯನ್ನೆಂಬುದ ನೇತರಿಂದ ಅರಿದೆ, ನಿನಗ ತಿಳಿಯಲಾಗ್ಯದ ಅಂತಿದಲಪ್ಪ, ನಿನಗ್ ತಿಳಿಯಲಾಗ್ಯದ ಇಂಥದ್ ತಿಳಿದದ. ಈಗ ವಿಚಾರ ಚಂದ್ರೆ ಪಾಠ ಹೇಳಕತ್ತೀರಿ, ಇದು ತಿಳಿದದೇನು? ಅದ್ ತಿಳಿದದ, ಮತ್ತೆ ತಿಳಿದಿಲ್ಲ, ತಿಳಿದಿಲ್ಲ, ಮತ್ತೆ ತಿಳಿದಿಲ್ಲ, ಮತ್ತೆ ತಿಳಿದದ ಅನ್ನೋದು ಯಾವದರಿಂದ ಅರಿತೆ ನೀನು? ಅದೇ ಆತ್ಮ. ಹೆಂಗದ ನೋಡ್ರಿ, ತಿಳಿದದ ತಿಳಿದಿಲ್ಲ, ಇದು ತಿಳಿಲಿಲ್ಲ ಅನ್ನೋದು ಅದರಿಂದ ತಿಳ್ಕೊಂಡ್ರಿ ನೀವು? ಹೇಳದ ಮುಂದೂ ಕೂತು ಪಾಠ ಹೇಳ್ತೇವೆ ನಾವು ವಿಚಾರ ಚಂದ್ರೆ, ಅದಕ್ಕೆ ತಿಳಿಯಂಗಿಲ್ಲ, ಅದು ತಿಳಿದಿಲ್ಲ ಅಂತೇಳಿ ಹೆಣ ಹೇಳ್ತದೆ ಅನ್ನೋದು ಹೇಳಂಗಿಲ್ರಿ. ತಿಳಿದದತ್ತ ಏನಾರ ಹೇಳ್ತದೆ ಅನ್ನೋದು ಹೇಳಂಗಿಲ್ಲ. ತಿಳಿದದ ತಿಳಿದಿಲ್ಲ ಅಂತ ಹೇಳ್ಬೇಕಾದ್ರ ಹಿಂದೊಂದು ಯಾವ್ದು ಅದನೋ, ಅದು ತಿಳಿದದ್ದು ತಿಳಿಲಾರದು ಗೊತ್ತು ಮಾಡಕತ್ತದಲ್ಲ, ಅದು ಯಾವ್ದದನೋ ಅದೇ ಆತ್ಮ. ಅರಿಯೇನು ಎಂಬುದನ್ನು ಏದರಿಂದ ಅರಿದೆ ನೀನು? ಯಾವುದರಿಂದ ಅರಿತಪ್ಪ ನೀನು? ಆತ್ಮದಿಂದ ಅಲ್ಲವೇ? ಆತ್ಮದಿಂದ ಅರಿತರ ಇಲ್ಲ, ಕರೆಕ್ಟ ಕೇಳೋದು ಇಲ್ಲಿದೆ ಪ್ರಶ್ನೆ. ನಾನು ನನ್ನನ್ನು ಅರಿಯೇನೆಂಬುವುದನ್ನು ಏದರಿಂದ ಅರಿತೇನೆ? ನನ್ನನ್ನು ನಾನು ಅರಿತಾ ಇಲ್ಲ ಅನ್ನೋದು ಹ್ಯಾಂಗ ತಿಳ್ಕೊಳಕತ್ತಿದಿ? ನಾನು ನನ್ನನ್ನು ಅರಿಯಲಾರೆನು ಅಂತ ನೀನು ಯಾವುದರಿಂದ ಅರಿತೆ? ಅರಿಯನು ಅಂತ ಅರಿತೆ ಅಂತ ಹೇಳಲು ಸಾಧ್ಯ? ಅರಿಯನು ಅಂತ ಅರಿತೆ ಹೇಳಲು ಸಾಧ್ಯ? ಹೆಂಗದ ನಿಮಗ ತಿಳಿಯಲಾಗ್ಯದ ಅನ್ನೋದು ತಿಳಿದೇ ಹೇಳಕತ್ತೀರಿ, ತಿಳಿಲಾರ್ದ ಹೇಳಕತ್ತೀರಿ? ನಿಮಗ್ ತಿಳಿಯಲಾಗ್ಯದ ಅನ್ನೋದು ತಿಳಿಲ
ತಿಳದೇ ಹೇಳಿದ್ರೆ ತಿಳಿಲಾರ್ದ ಹೇಳಿದ್ರೆ ತಿಳಿಯಲಾಗ್ಯದ ಅನ್ನೋದನ್ನು ತಿಳಿಬೇಕ ಬೇಡ. ನಿಮಗೆ ನಾನೇನ್ ಹೇಳಕತ್ತೀನಿ ಅದು ನಿಮಗ್ ತಿಳಿಯಲಾಗ್ಯದ ಅನ್ನೋದು ತಿಳಿತದ ಇಲ್ಲ ಹೆಂಗದಿದೆ ಸ್ಟೆಪ್? ನಾನು ನನ್ನನ್ನು ಅರಿಯಾರೇನು ಅಂತ ನೀನು ಯಾವುದರಿಂದ ಅರಿತೆ? ಅರಿಯನು ಅಂತ ಅರಿತೆ ಹೇಳಲು ಸಾಧ್ಯವೇ? ನನಗ ತಿಳಿದಿಲ್ಲ ಅನ್ನೋದನ್ನು ನೀವು ತಿಳಿದು ಹೇಳಿದ್ರೆ ತಿಳಿಲಾರ್ದು ಹೇಳಿರ ತಿಳಿಯಲಾಗ್ಯದ ಅನ್ನೋದನ್ನು ನಿಮಗ ಬಂದದಿಲ್ಲ ಗಮನಕ್ಕೆ. ಅದು ಯಾವ ಯಾವ್ದರ ಗಮನಕ್ಕೆ ಬಂತದು? ಏನ ಹೇಳಕತ್ತೀರಪ್ಪ ಇಂಥ ಬರೀ ಜಕ್ಕಿ ಓದರಾಡ್ಲಕತ್ತೀರಿ ಇವತ್ ಪಾಠ ಹೇಳದ್ ಬಿಟ್ಟು ಇದು ಏನು ತಲೆ ಹೋಗಲಾಗ್ಯದ ನಿಮ್ಗೆ ಅನ್ನಿಸ್ತಪ್ಪ? ಯಾವ್ದಕ್ಕೆ ಅದು ಯಾವ್ದ್ರಲಿಂದ ಗೊತ್ತಾಯ್ತು ನಿಮ್ಗೆ ತಲೆ ಹೋಗ್ಲಾರ್ದು? ಅದು ತಿಳಿತಿಲ್ಲ ತಿಳಿಯಲಾಗ್ಯದ ಅನ್ನೋದನ್ನ ತಿಳಿದದ ಇಲ್ಲ ನಿಮ್ಗ ತಿಳಿದಿಲ್ಲ ಅಂದ್ರೆ ತಿಳಿಯಲಾಗ್ಯದ ಅಂತೇಳಿ ತಿಳಿತಕ್ಕದ್ದು ಇಲ್ಲ. ಅದು ನೋಡ್ರಿ ಅರಿವೇನು ಎಂಬುದು ನೀನು ಅರಿತೆಯಲ್ಲ, ಆ ಅರಿವೇ ನೀನು ಇದ್ಯಾ? ಪಂಚಕೋಶಗಳನ್ನು ನಿನ್ನಲ್ಲಿಯೇ ಅರಿಯುವವರು ಒಬ್ಬರು ಇದ್ದಾರಲ್ಲ, ಅವರು ಯಾರು ಅದನ್ನು ಅವರನ್ನು ಯಾರು ನಿರಾಕರಿಸಲು ಸಾಧ್ಯವಿಲ್ಲ. ಆ ಅರಿಯುವ ವಸ್ತುವೇ ನಿಮ್ಮ ಆತ್ಮ, ಆ ಚೈತನ್ಯ ರೂಪವಾಗಿದೆ, ಅದೇ ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣ ರೂಪವಾಗಿದೆ, ಮತ್ತು ಪಂಚಕೋಶಗಳಿಗೂ ಅದು ಭಿನ್ನವಾಗಿದೆ, ಅದೇ ಆತ್ಮವಾಗಿದೆ. ತಿಂದಿದೆ ತಿಂದಿಲ್ಲ, ಬಂದದ ಬಂದಿಲ್ಲ, ತಿಳಿದದ ತಿಳಿದಿಲ್ಲ, ಹಿಂಗೆಲ್ಲ ಗೊತ್ತಾಗ್ತದಲ್ಲ. ಯಾವುದಕ್ಕೆ ಗೊತ್ತಾಗ್ತದ? ಆತ್ಮಕ್ಕೂ ಗೊತ್ತಾಗ್ತದೆ. ಏನ್ ಹೇಳಕ್ ಗೊತ್ತಾಗ್ತದ? ತಿಳಿದಿಲ್ಲ ಅನ್ನೋದ್ರು ತಿಳಿದೇ ಹೇಳ್ತೀರ? ಏನ್ ತಿಳಿದಿಲ್ಲ ಅನ್ನೋದು ತಿಳಿಲಾರ್ದ ಹೇಳ್ತೀರ? ಏನ್ ಹೇಳಿದ ತಿಳಿತೇನಪ್ಪ ಅಂತಂದ್ರ ಇಲ್ರಿ ಇದು ತಿಳಿಯಲಾಗ್ಯದ ಅನ್ನೋದರ ತಿಳಿತಾ ಇಲ್ಲ? ತಿಳಿದೇಳ್ದು ತಿಳಿದಿಲ್ಲ ಅನ್ನೋದ್ರ ಹೇಳಕ್ ಬರ್ಬೇಕಾ ಇಲ್ಲ? ತಿಳಿದಿಲ್ಲ ಅನ್ನೋದ್ ಹೇಳಕ್ ಬರ್ಲಿಲ್ಲ ಅಂದ್ರೆ ಅವರು ಏನಿರ್ತಾರ? ಬುದ್ಧಿಮಾಂದ್ಯರು, ಹುಚ್ಚರು, ದಾಟರು ಇರ್ತಾರ ಅಷ್ಟೇ. ದಡ್ರ ಅಂತಲ್ಲ, ದಡ್ರ ಸಾಧ್ಯ ಇಲ್ಲ. ಬುದ್ಧಿಮಾಂದರು ಮತ್ತು ಹುಚ್ಚರು, ಮನೋವಿಕಲರು, ಬುದ್ಧಿ ವಿಕಲರಿಗೆ ತಿಳಿದಿಲ್ಲ ಅನ್ನೋದನ್ನು ತಿಳಿಯಲ್ಲ, ತಿಳಿದದ ಅನ್ನೋದನ್ನು ತಿಳಿಯಲ್ಲ. ನಿಮಗ್ ತಿಳಿದದ ಅನ್ನೋದು ತಿಳಿತದ, ತಿಳಿದಿಲ್ಲ ಅನ್ನೋದು ತಿಳಿತದ ಅಂತಂದ್ರ ಯು ಆರ್ ಆಲ್ ರೈಟ್. ಸತ್ಸಂಗ ಮಾಡ್ಲಕ್ ಟೈಮ್ ಸಿಗಲ್ಲ, ಸಂಸಾರ ಮಾಡ್ಲಕ್ ಬೆಕ್ಕದಡ್ ಸಿಗ್ತದೆ. ಹೆಂಗದ? ಯಾವಾಗ ನಿಮಗೆ ಸಂಸಾರ ಮಾಡ್ಲಕ್ ಟೈಮ್ ಸಿಗ್ತದ ಅಂದ್ರೆ ಸತ್ಸಂಗ ಮಾಡ್ಲಕ್ನು ಟೈಮ್ ಸಿಗ್ತದ, ನಿಮಗ್ ಇಷ್ಟ ಇಲ್ಲ ಅಷ್ಟೇ. ಬುದ್ಧಿ ಮನಸ್ಸು ಚಿತ್ತ ಮೈಯನ್ ಶಕ್ತಿ ರೊಕ್ಕ ರೂಪಾಯಿ ಸಮಯ ಎಲ್ಲಾನು ಫಾಲ್ತು ದಂಧ ಮಾಡ್ಲಕ್ ಬೇಕಾದಷ್ಟು ಟೈಮ್ ಅದ, ನಿಮ್ ಉದ್ದಾರ ನೀವು ಮಾಡ್ಕೊಳಕ್ ಇಲ್ಲ. ಇಲ್ಲಿ ಏನ್ ಕಾಳಜಿ ಮಾಡಿ ಬೈಲಕತ್ತರ್ನು ಅದು ನಿಮ್ ಉದ್ದಾರಕ್ಕೆ ಬೈಲಕತ್ತೀವ, ನಮ್ಗೆ ಏನ್ರ ನಿಮ್ಲಿಂತ ಲಾಭ ಅದ? ಅಲ್ಲಿ ತಿಳ್ಕೊಬೇಕು ಒಂದ್ ಸ್ವಲ್ಪ, ನಾನ್ ಏನ್ ಮಾಡ್ಲಕತ್ತೀನಿ? ಹುಚ್ಚರ್ ಕೆಲ್ಸ ಮಾಡ್ಲಕತ್ತೀನೋ, ಸತ್ಯದ ಕೆಲ್ಸ ಮಾಡ್ಲಕತ್ತೀನೋ? ನಾ ಮಾಡೋದು ಸಾರ್ಥಕ ಎಷ್ಟದ, ಅಸಾರ್ಥಕ ಎಷ್ಟದ, ವೇಸ್ಟ್ ಎಷ್ಟದ? ಸತ್ಸಂಗಕ್ಕ ಸೇರಿದ್ರೆ 108 ಕಾರಣಗಳು ಹೇಳ್ತದೆ, ಆರಾಮಿಲ್ಲ, ಅದು ಇಲ್ಲ, ಇದು ಇಲ್ಲ, ಏನು ತ್ರಾಸ ಆಗಲ್ಲ, ಎಲ್ಲಾ ಕಡೆ ಆಡಾಡ್ತಿರ್ತಾರ. ಇವೆಲ್ಲ ನಿಮ್ಮನ್ನ ನೀವು ಕಂಡು, ನಿಮ್ಮನ್ನ ನೀವು ಕಂಡು ನಿಮ್ಮ ಬಗ್ಗೆ ನಿಮಗೆ ಹೇಸಿಕೆ ಬರ್ಬೇಕು, ನಾಚಿಕೆ ಬರ್ಬೇಕು, ಇನ್ನೊಬ್ಬರು ಹೇಳಿಸ್ಕೊಳ್ಳಂತ ಮಾತಲ್ಲ ಇವು. ಅನಾತ್ಮದಲ್ಲಿ ವರ್ತಿಸ್ತೀನಿ, ಆತ್ಮದಲ್ಲಿ ಜೀರೋ ಮಾಡ್ಕೋತೀನಿ ಅಂತಂದ್ರೆ ಅದು ಅಸಹ್ಯ ಪ್ರವೃತ್ತಿ. ಯಾವದಕ್ಕೆ ಮಹತ್ವ ಕೊಡ್ಬೇಕು, ಯಾವದಕ್ಕೆ ಸಮಯ ಕೊಡ್ಬೇಕು, ಯಾವದಕ್ಕ ಒಂದು ನಾವು ನಮ್ಮಲ್ಲಿರುವ ಶಕ್ತಿ ಸಾಮರ್ಥ್ಯಗಳನ್ನ ಬಳಸ್ಬೇಕು, ಅದಕ್ಕೆ ಮಹತ್ವ ಕೊಡ್ಲಾರ್ದ ಏನೇನೋ ಮಾಡ್ಕೋತಿ, ಎಲ್ಲೆಲ್ಲೋ ಅಡ್ಯಾಡ್ತೀನಿ ಅಂತಂದ್ರೆ ಆಧ್ಯಾತ್ಮ ಜೀವಿಗಳ ಲಕ್ಷಣ ಅಲ್ಲ ಅದು.
ಅದು ಸ್ವಚ್ಛ ಒಂದೇ ಭಾಷೆ. ಏನ್ ಮಾಡ್ತಾ ಇರೋದೆಲ್ಲ ನಾಟಕ ಇಲ್ಲ ಅಷ್ಟೇ, ಆಧ್ಯಾತ್ಮ ಜೀವೇ ಲಕ್ಷಣ ಅಲ್ಲ. ಆಧ್ಯಾತ್ಮ ಜೀವೇ ಲಕ್ಷಣ ಆ ಆಧ್ಯಾತ್ಮ ಸಾಧನೆಗೆ ಪ್ರಮುಖ ಇದು ಕೊಡೋದು, ಪ್ರಯಾರಿಟಿ ಕೊಡೋದು. ಉಳಿದದ್ದೆಲ್ಲ ಸಂಸಾರಿಕ ಜೀವನ ಲಕ್ಷಣಗಳು, ಅವೆಲ್ಲ ಅನಾತ್ಮ ಜೀವಿಗಳು ಅಷ್ಟೇ. ಅದಕ್ಕೀಗ ಆತ್ಮದ ಲಕ್ಷಣಗಳು ಗೊತ್ತಾಯ್ತಾ? ಒಂದು ಪ್ರಿಯ, ಇನ್ನೊಂದು ಬಿಂಬ, ಮೂರನೇದ್ದೇನದ ಅರಿವು. ನಿಮಗೆ ತಿಳಿದದು ತಿಳಿದಿಲ್ಲ ಅಂತ ಏನ್ ಗೊತ್ತಾಗ್ತದಲ್ಲ ಅದೇ ಅರಿವು. ಅರಿವು ಅಂತಾರ ಅದಕ್ಕ ಅರಿವು. ಹಿಂಗ ಸುಮಾರು ಮೂರು ಲಕ್ಷಣಗಳು ಹೇಳ್ಯಾರ. ಅರಿವು ಅಂದ್ರೇನು? ನಮಗೆ ಏನು ಗುರುಗಳು ಹೇಳ್ತಾರ ಆ ಪಾಠ ತಿಳಿದದು ತಿಳಿದಿಲ್ಲೋ ಅನ್ನೋದ ತಿಳ್ಕೊಳ್ಳೋದಕ್ಕ ಅರಿವು. ನೀವು ತಿಳಿದಿಲ್ಲ ಅನ್ನೋದನ್ನು ಅರಿವಿಲ್ಲಿಂತ ಹೇಳ್ಬೇಕು, ತಿಳಿದದನ್ನು ಅರಿವಿಲ್ಲಿಂತ ಹೇಳ್ಬೇಕು. ಅರಿವಿಲ್ಲದೆ ನಿಮ್ಗೆ ಹೇಳಕ್ಕೆ ಬರಕಿಲ್ಲ. ತಿಳಿದಿಲ್ಲ ಅನ್ನೋದನ್ನು ಅರಿತೆ ಹೇಳ್ಬೇಕಲ್ಲ, ತಿಳಿದಿಲ್ಲ ಅನ್ನೋದನ್ನು ಅರಿತೆ ಹೇಳಬೇಕು. ಹಿಂಗದ ಅದಕ್ಕೆ ಆತ್ಮ ಹೇಗಿದೆ? 105ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ 105. ಆತ್ಮ ಹೇಗಿದೆ ಅಂದ್ರ, ಆತ್ಮ ಹೆಂಗಿದೆ ಅಂದ್ರೆ ನಿತ್ಯ ರೂಪವಾಗಿದೆ, ಸದ್ರೂಪವಾಗಿದೆ, ಚಿದ್ರೂಪವಾಗಿದೆ, ಆನಂದ ರೂಪವಾಗಿದೆ, ಪರಿಪೂರ್ಣ ರೂಪವಾಗಿದೆ. ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣವಾಗಿದೆ. ಸದ್ರೂಪವಾಗಿದೆ ಅಂದ್ರೆ ಸದಾಕಾಲ ಇದ್ದಂತೆ ಇರುವಂತ ನಿರ್ವಿಕಾರಿಯಾಗಿದೆ. 105ನೇ ಪ್ರಶ್ನೆ ಕೊನೆಯ ಪ್ರಶ್ನೆ. ಇದಕ್ಕೆ ಅಗ್ದಿ ಆರಾಮ್ ಲೀಲಾಜಾಲವಾಗಿ ಉತ್ತರ ಕೊಡ್ಬೇಕು. ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣ ಅಂದ್ರೆ ಚಿದ್ರೂಪವಾಗಿದೆ, ಹೆಂಗದ? ಸರ್ವಜ್ಞವಾಗಿದೆ, ಸದಾ ಅರಿವಿನಲ್ಲಿ ಇರ್ತದ. ಚಿದ್ರೂಪ ಸರ್ವಜ್ಞ, ಸ್ವಯಂ ಪ್ರಕಾಶವಾಗಿದೆ. ಅದು ಬೇರೆ ಪ್ರಕಾಶದ ಯಾವ ಅಪೇಕ್ಷೆ ಇಲ್ಲದೆ ತನ್ನ ಪ್ರಕಾಶದಲ್ಲಿ ತಾನು ಬೆಳಗುವಂತ ವಸ್ತುವಾಗಿದೆ ಅದು ಚಿದ್ರೂಪ. ಅಜ್ಞಾನ ರಹಿತ, ಕತ್ತಲೆ ರಹಿತ ಬೆಳಕು, ಅಜ್ಞಾನ ರಹಿತ ಜ್ಞಾನ. ಸದ್ರೂಪ ಬ್ರಹ್ಮ, ವಿಕಾರ ರಹಿತ, ನಿರ್ವಿಕಾರಿ, ಆನಂದ ರೂಪ. ಆನಂದ ಸುಖ ಹೆಂಗದ? ಆನಂದ ಆತ್ಮದ ಆನಂದ ಹೆಂಗದ? ಇಲ್ಲಿ ನಾನು ಹೆಂಗ ಹೇಳ್ತೀನಿ ಹಂಗ ಹೇಳಕ್ ಬರ್ಬೇಕು ನಿಮಗ. ಸದ್ರೂಪ ಬ್ರಹ್ಮ ಹೆಂಗನ? ನಿರ್ವಿಕಾರ ರಹಿತ, ಹಂಗಲ್ಲ ಸಾರಿ, ವಿಕಾರ ರಹಿತ ನಿರ್ವಿಕಾರಿ ಅದನ. ಸದ್ರೂಪ ಬ್ರಹ್ಮ ಹೆಂಗದನ? ವಿಕಾರ ರಹಿತ ನಿರ್ವಿಕಾರಿ ಅದನ. ಸಿದ್ರೂಪ ಬ್ರಹ್ಮ ಹೆಂಗದನ? ಅಜ್ಞಾನ ರಹಿತ ಜ್ಞಾನ, ಕತ್ತಲೆ ರಹಿತ ಬೆಳಕು, ಪ್ರಕಾಶ, ಅಂಧಕಾರ ರಹಿತ ಪ್ರಕಾಶ. ಬೇರೆ ಯಾವ ಬೆಳಕಿನ ಸಪೋರ್ಟ್ ಬೇಕಾಗಿಲ್ಲ, ಸ್ವಯಂ ಪ್ರಕಾಶದ ಅದು ಚಿದ್ರೂಪ. ಪರ ಪ್ರಕಾಶದ ಅಪೇಕ್ಷೆ ಇಲ್ಲದೆ ತನ್ನ ಪ್ರಕಾಶದಲ್ಲಿ ತಾನು ಬೆಳಗುವ ವಸ್ತು ಚಿದ್ರೂಪ. ಮತ್ತೆ ಆನಂದ ರೂಪ ಹೆಂಗದ? ಆನಂದ ಹೆಂಗದ? ದುಃಖ ರಹಿತ ಆನಂದ, ದುಃಖ ರಹಿತ ಆನಂದ. ನಿತ್ಯ ಹೆಂಗದ? ಪರ್ಮನೆಂಟ್ ಆಗಿರ್ತದ, ಅವಿನಾಶಿ, ವಿನಾಶ ರಹಿತ ಅವಿನಾಶಿ, ವಿನಾಶ ರಹಿತ ಅವಿನಾಶಿ. ಮತ್ತೆ ಪರಿಪೂರ್ಣ ಅಂತಂದ್ರೆ ಏನು? ಎಲ್ಲ ಕಡೆ ತುಂಬ ತಿಳುತ್ತದ. ಒಂದ್ ಕಡೆ ಇದ್ದು ಇನ್ನೊಂದ್ ಕಡೆ ಇರ್ಲಾರ್ದಕ್ಕೇನಂತಾರ? ವ್ಯಭಿಚಾರಿ ಅಂತಾರ, ವಿಚ್ಛಿನ್ನ ಅಂತಾರ. ಇದು ಹೆಂಗದ? ಅವಿಚ್ಛಿನ್ನ, ಅವ್ಯಭಿಚಾರಿ, ಪರಿಪೂರ್ಣವಾಗಿದೆ. ಈ ರೀತಿ ಅದು ಇದು ಹೇಳಕ್ ಬರ್ಬೇಕು. ಹೆಂಗಪ್ಪ ಆತ್ಮ ಹೇಗಿದೆ ಅಂತ ಕೇಳಿದ್ರೆ, ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣವಾಗಿದೆ. ಮತ್ತ ಈ ಸಚ್ಚಿತ್ತಾನಂದದ ಬಗ್ಗೆನೆ ಒಂದು ಕಲಾ ಅದ, ಕಂಪ್ಲೀಟ್ ಬಿಡಿಸಿ 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 ಹೇಳ್ತಾರ. ಏ ಈಗ ನೀವ್ ಹೇಳದಕ್ ನಮ್ಗೆ ಹೇಳಕ್ ಬರಲ್ರಿ ಅಂತಂದ್ರ, ಒಂದ್ ಪೂರ್ತಿ ಆ ಕಲಾ ಓದಿದ್ರೆ ಅಂತಂದ್ರ ಪರ್ಫೆಕ್ಟ್ ಆಗಿದೆ ನಿಮ್ಗೆ ತಿಳಿತದ. ದಟ್ ಈಸ್ ನೆಕ್ಸ್ಟ್ ಫರ್ದರ್ ಇದ್ರಾಗ ಬರ್ತದ.
ಈಗ ಒಂದು ದೃಷ್ಟಾಂತ ಹೇಳಕ್ಕೆ ಬರ್ಬೇಕು ನಿಮ್ಗೆ. ಸಿದ್ಧಾಂತ ಹೇಳೋದು ಬಿಡ್ರಿ, ಸಚ್ಚಿದ ಆನಂದವನ್ನ ವರ್ಣನೆ ಮಾಡೋದು ಬಿಡ್ರಿ. ಈಗ ಹಾಲು ಹೇಗಿದೆ, ಹಾಲು ನೋಡಿರ, ಹಾಲಂತೂ ಕುಡಿದಿರ, ಹಾಲು ಹೇಗಿದೆ, ಬೆಳ್ಳಗೆ ಇದೆ, ಮಧುರವಾಗಿದೆ, ಸಿಹಿಯಾಗಿದೆ, ಹಾಲು ಹೇಗಿದೆ ಅಂತಂದ್ರೆ ದ್ರವತ್ವ, ಮಧುರತ್ವ, ಶುಭ್ರತ್ವ ನೋಡ್ರಿ. ಹೆಂಗ ದ್ರವತ್ವ, ಅದು ದ್ರವ ಆಗ್ಯದ, ನೀರ್ ಇದ್ದಂಗ ಅದ, ದ್ರವ ರೂಪದಲ್ಲಿ ಅದ, ಘನ ರೂಪ ಇಲ್ಲ, ದ್ರವ ರೂಪ ಅದ. ನೆಕ್ಸ್ಟ್ ಏನದ, ದ್ರವಗಳು ಬಹಳ ಅದಾವ ಜಗತ್ತಿನೊಳಗ, ದ್ರವ ರೂಪವಾಗಿರುವುದು ಹಾಲು ಅಂತ ಹೇಳಕ್ ಬರಂಗಿಲ್ಲ. ಮತ್ತೆ ಎರಡನೇ ಪಿಟ್ಟಿಂಗ್ ಇಟ್ಟನ್ ಏನಿಟ್ಟನ, ಶುಭ್ರವಾಗಿದೆ, ಮಧುರತ್ವ, ಬೆಳ್ಳಗ ಇದು ದ್ರವ ರೂಪ ಅದ, ಮಧುರವಾಗಿದೆ. ಮಧುರ ಅಂದ್ರ ದ್ರವ, ಮಧುರವಾದಂತ ದ್ರವಗಳು ಬೇಕಾದಷ್ಟು ಅದಾವ ಜಗತ್ತಿನಾಗ, ಸ್ವೀಟ್ ಡ್ರಿಂಕ್ಸ್ ಬೇಕಾದಷ್ಟು ಅದಾವ. ಆ ಸ್ವೀಟ್ ಡ್ರಿಂಕ್ ನಾಗ ಇದ್ರದ್ದು ಮಧುರತ್ವ ಅಲ್ಲದೆ ಇನ್ನ ಒಂದ್ ಪಿಟ್ಟಿಂಗ್ ಇಟ್ಟ ಮೂರನೇದ್ದು ಶುಭ್ರತ್ವ, ಬೆಳ್ಳಗದ, ಬೆಳ್ಳಗಿದ್ದಿದ್ದೆಲ್ಲ ಮಧುರ ಇಲ್ಲ, ಬೆಳ್ಳಗಿದ್ದಿದ್ದೆಲ್ಲ ದ್ರವ ರೂಪ ಇಲ್ಲ, ಹಾಲು ಮಾತ್ರ ಬೆಳ್ಳಗದ, ಮಧುರ ಅದ, ದ್ರವ ರೂಪ ಅದ. ಈ ರೀತಿ ಇರೋದಕ್ಕೆ ಹಾಲು ಅಂತಾರೆ, ದ್ರವತ್ವ, ಮಧುರತ್ವ, ಶುಭ್ರತ್ವ. ಅದೇ ರೀತಿ ತದ್ರೂಪ, ಚಿದ್ರೂಪ, ಆನಂದ ರೂಪ, ಈ ರೀತಿ ಇರೋದಕ್ಕೆ ಏನಂತಾರ, ಆತ್ಮ ಅಂತಾರೆ. ಏನಿದು ಪಂಚಕೋಶಾತೀತ ಪರಮಾತ್ಮನ ಪರಿಚಯ ಮಾಡಿಕೊಂಡ್ರಿ. ಪಂಚಕೋಶಗಳಂದ್ರ ಏನಂತ ತಿಳ್ಕೊಂಡ್ರಿ, ಪಂಚಕೋಶಗಳಿಂದ ನೀವು ಹೇಗೆ ಭಿನ್ನ ಆಗಿರಿ ಅಂತ ತಿಳ್ಕೊಂಡ್ರಿ. ಇದೆಲ್ಲ ಕಥೆ ಅದ. ಸದ್ರೂಪ ಬ್ರಹ್ಮ, ಚಿದ್ರೂಪ ಬ್ರಹ್ಮ, ಆನಂದ ರೂಪ ಬ್ರಹ್ಮ, ನಿತ್ಯ ರೂಪ ಬ್ರಹ್ಮ, ಪರಿಪೂರ್ಣ ರೂಪ ಬ್ರಹ್ಮ, ಆತ್ಮ ಈ ರೀತಿ ಆಗಿದೆ. ಬ್ರಹ್ಮ ಬರಲಿ, ಇದೆ ಆತ್ಮ, ಸದ್ರೂಪ ಆತ್ಮ, ಚಿದ್ರೂಪ ಆತ್ಮ, ಆನಂದ ರೂಪ ಆತ್ಮ, ನಿತ್ಯ ರೂಪ ಆತ್ಮ, ಪರಿಪೂರ್ಣ ರೂಪ ಆತ್ಮ. ಪಿಂಡಾಂಡದ ಒಳಗಿದ್ದಾಗ ಆತ್ಮ ಅಂತ ಬಳಸ್ತೀವಿ, ಪಿಂಡಾಂಡದ ಹೊರಗ ಬ್ರಹ್ಮಾಂಡದಾಗಿದ್ದಾಗ ಬ್ರಹ್ಮ ಅಂತ ಬಳಸ್ತೀವಿ ಅಷ್ಟೇ. ಒಳಗಿರೋದು ಹೊರಗಿರೋದು ಬೇರೆ ಅಲ್ಲ, ಒಳಗಿರೋದು ಅದೇ, ಹೊರಗಿರೋದು ಅದೇ. ಗಂಡನ ಮನೆಗೆ ಬಂದಾಗ ಏನನಿಸ್ಕೊತಾಳಕ್ಕೆ, ಗಟ್ಟಿ ಅನಿಸ್ಕೊತಾಳ. ತವ್ರ ಮನೆಗಿದ್ದಾಗ ಮಗಳ ಅನಿಸ್ಕೊತಾಳ. ಆ ಮಗಳು ಬೇರೆ, ಸಸಿ ಬೇರೆ. ಏನಲ್ಲಿ ಬ್ರಹ್ಮಾಂಡದಾಗಿದ್ದಾಗ ಬ್ರಹ್ಮ ಅನಿಸ್ಕೊತದ, ಪಿಂಡಾಂಡದಾಗಿದ್ದಾಗ ಆತ್ಮ ಅನಿಸ್ಕೊತದ. ಮಗಳು ಸಸಿ ಹೆಂಗ ಒಂದೇ ವಸ್ತು ಆಗಿದೆಯೋ ಅದೇ ರೀತಿ ಈ ಆತ್ಮ ಬ್ರಹ್ಮ ಕೂಡ ಒಂದೇ ರೀತಿ ಆಗ್ಯದ. ಸಾಂದರ್ಭಿಕವಾಗಿ ಶಾಸ್ತ್ರಕ್ಕಾಗಿ ಎರಡು ಶಬ್ದಗಳನ್ನು ಬಳಸ್ತಾರೆ, ಬ್ರಹ್ಮ ಮತ್ತು ಆತ್ಮ ಅಂತೇಳಿ. ಹೆಸರು ಒಂದೇ ಅಲ್ಲ, ಅಲ್ಲ ಹೃತ್ಪೂರ್ವಕ ಅಭಿನಂದನೆಗಳು ಸಾಧಕರಿಗೆ. ಪ್ರಾಮಾಣಿಕ ಸಾಧನೆ ಮಾಡ್ರಿ, ಪ್ರಾಮಾಣಿಕವಾಗಿ ಇದರ ಲಾಭವನ್ನು ಪಡ್ಕೊಳ್ರಿ, ಪ್ರಾಮಾಣಿಕವಾಗಿ ಇದರೊಳಗೆ ಇನ್ವಾಲ್ವ್ ಆಗ್ರಿ. ನಿಮ್ಮ ಅಪ್ರಾಮಾಣಿಕತೆಯಿಂದ ನಿಮ್ಮ ಸಮಯ ವೇಸ್ಟ್ ಮಾಡ್ಕೋಬೇಡ್ರಿ. ಸಮಯ, ಶಕ್ತಿ, ಸಾಮರ್ಥ್ಯ ಇವು ಬಹಳ ಅಮೂಲ್ಯ. ಈಗಾಗಲೇ ಸಾಕಷ್ಟು ಕಳ್ಕೊಂಡೀವಿ ಅನ್ನೋ ಪಶ್ಚಾತ್ತಾಪ ಕೂಡ ಇಲ್ಲದೆ ಇನ್ ಉಳಿದ ಸಮಯವನ್ನು ಬರೀ ಇಂಥ ಫಾಲ್ತು ದಂಧೆ ಮಾಡ್ಕೊತ ಅಡ್ಡಾಡ್ತೀನಿ ಅಂತಂದ್ರೆ ಇದು ಜ್ಞಾನಿಯ ಲಕ್ಷಣ ಅಲ್ಲ, ಆಧ್ಯಾತ್ಮ ಸಾಧಕರ ಲಕ್ಷಣ ಅಲ್ಲ. ಸೀರಿಯಸ್ ಆಗಿ ಆಧ್ಯಾತ್ಮ ಸಾಧನೆಯಲ್ಲಿ ತೊಡಗಿ ಇನ್ನ ಮುಂದೆ ಉಳಿದಿರುವ ನಿಮ್ಮ ಆಯುಷ್ಯದ ಅಮೂಲ್ಯ ಕ್ಷಣಗಳು, ನಿಮ್ಮಲ್ಲಿರುವ ಶಕ್ತಿ ಸಾಮರ್ಥ್ಯಗಳನ್ನ ಇದರೊಳಗ ತೊಡಗಿಸಿಕೊಂಡು ನೀವು ಪರಮಾನಂದ ಪ್ರಾಪ್ತಿ ಹೊಂದಿ ಮತ್ತೇನು ಪರ್ವತಿ ಹೊಂದಿ ಮೋಕ್ಷ ಹೊಂದಿ ಏನಾಗಬೇಕು ಸುತ್ತ ಬ್ರಹ್ಮರೇ ಆಗ್ಬೇಕಂತ ನಾವು ಆಶೀರ್ವಾದ ಮತ್ತು ಶುಭ ಹಾರೈಕೆಗಳನ್ನ ಸುತ್ತ ಪಾಠಕ್ಕೆ ಮನೆಯೆಲ್ಲ ಆಡುತ್ತಿದ್ದೇವೆ.
ಬಾಳ ಚೆನ್ನಾಗಿ ಇದಾಯ್ತು, ತಲೆಯಾಕ ಹೋಗ್ಯದ್ರಿ ಫುಲ್.